ಎಲ್ಲರಿಗೂ ನಮಸ್ಕಾರ ರಾಜಕಾರಣದ ವೈರಕ್ಕೆ ಬಲಿಯಾಗುವವರು ಯಾವುದೇ ವೈರವಿಲ್ಲದವರು ಅಂತ ಭಾಳ ಜನ ಕವಿಗಳು ಹೇಳ್ಕಂಡು ಬಂದಿರ್ಬೋದು ಮೊದಲಿಂದಲೂ ಆದರೆ ಎರಡು ಸಾವಿರ ವರ್ಷಗಳ ಹಿಂದೆಯೇ ವ್ಯಾಸರು ಈ ಮಾತನ್ನು ಉದ್ಯೋಗ ಪರ್ವದಲ್ಲಿ ಹೇಳಿದ್ದಾರೆ ರಾಜಕಾರಣದ ವೈರಕ್ಕೆ ವೈರವೇ ಇಲ್ಲದ ಎಲ್ಲರೂ ಬಲಿಯಾಗುತ್ತಾರೆ ಅಂತನ್ನುವ ಮಾತನ್ನು ಸಂಸ್ಕೃತದಲ್ಲಿ ಅದು ಬರುತ್ತೆ ಆಮೇಲೆ ಪಂಪನೋ ಕುಮಾರವ್ಯಾಸನೋ ಅದನ್ನು ಪುನರಾವರ್ತನೆ ಮಾಡಿಕೊಂಡು ಅವರವರ ಕಾಲಕ್ಕೆ ಅನುಗುಣವಾಗಿ ಹೇಳ್ಕೊಳ್ತಾ ಬಂದಿದ್ದಾರೆ ಇದು ನನ್ನ ಮೊಮ್ಮಕ್ಕಳ ಕತೆ ದೇಶ ದೇಶಗಳ ಯುದ್ಧವನ್ನು ಹೇಳಲ್ಲ ವ್ಯಾಸ ಇದು ನನ್ನ ಮೊಮ್ಮಕ್ಕಳ ಕತೆ ಇದು ಯಾಕಪ್ಪ ಅಂತಂದರೆ ಅವರು ಮನುಷ್ಯನಿಗೆ ಅನ್ವಯವಾಗುವ ಧರ್ಮ ಅರ್ಥ ಕಾಮ ಇವುಗಳನ್ನು ಸರಿಯಾಗಿ ಉಪಭೋಗಿಸಲಿಲ್ಲ ಅವರು ಊರ್ಧ್ವಾಹೋರಿವ ನ ಕಶ್ಚಿತ್ ಶೃಣೋತಿ ಮಾಮ್ ಧರ್ಮಾರ್ ಅರ್ಥಶ್ಚ ಕಾಮಶ್ಚ ಸಖಿಮರ್ಥಂ ನ ಸೇವ್ಯತೆ ಎರಡೂ ಕೈಗಳನ್ನು ಎತ್ತಿ ನಾನು ಹೇಳ್ತಾ ಇದ್ದೇನೆ ಊರ್ಧ್ವಬಾಹೋರಿವೆ ನ ಕಶ್ಚಿತ್ ಶೃಣೋತಿ ಮಾಮ್ ಧರ್ಮ ಅರ್ಥ ಕಾಮ ಇದು ಸರಿಯಾಗಿ ಉಪಭೋಗವಾಗದೆ ನನ್ನ ಮೊಮ್ಮಕ್ಕಳು ಈ ಗತಿಯನ್ನು ಕಂಡರು ಕುರುಕ್ಷೇತ್ರವನ್ನು ಎದುರುಗೊಂಡರು ಅಂತ ಹೇಳ್ತಾರೆ ಅದು ಕೊನೆಯ ಶ್ಲೋಕ ಮಹಾಭಾರತದ ಕೊನೆಯ ಶ್ಲೋಕ ಅದು ಪುನರಾವರ್ತನೆಯಾಗಿ ಬರುತ್ತೆ ಯುದ್ಧ ವಿರೋಧಿ ಮಾತುಗಳು ಉದ್ಯೋಗ ಪರ್ವದಲ್ಲಿ ಪುನರಾವರ್ತನೆಯಾಗಿ ಬರುತ್ತೆ ಸಮಾಧಾನ ಅನ್ನೋದು ದೊಡ್ಡದು ಅಂತ ಕುಮಾರವ್ಯಾಸ ಅದನ್ನು ಎಲ್ಲ ಸೇರಿಸಿ ಒಂದೇ ಪದ್ಯದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದೇ ಅನೇಕ ಅನೇಕ ಪದ್ಯಗಳಲ್ಲಿ ಅಂತ ಇಟ್ಕೊಂಡ್ರು ಒಂದು ಪದ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಅದನ್ನು ಸಾಮವೆಂಬುದು ರಾಜನೀತಿಗೆತ ಮನೋಹರ ರೂಪು ಸಾಮವೆಂಬುದು ರಾಜನೀತಿಗೆತ ಮನೋಹರ ರೂಪು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜಮಂತ್ರವಿದು ಬೀಜಮಂತ್ರವಿದು ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ವೈಭವಕ್ಕೆ ಬದುಕೋದಕ್ಕೆ ಸಂತೋಷಕ್ಕೆ ಸಮಾಧಾನಕ್ಕೆ ಸಮಾಧಾನ ಮುಖ್ಯ ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು ಬೀಜ ಮಂತ್ರ ಇದು ಸಾಮತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡಿದು ಸಮಾಧಾನ ಇಲ್ಲದೆ ಹೋದರೆ ದ್ವೇಷ ಜಾಸ್ತಿ ಆದರೆ ಇನ್ನೇನೇನೋ ಇಂಥವೆಲ್ಲ ಈ ಈ ಕಿಸರುಗಳೆಲ್ಲ ಬೆಳ್ಕೊಂಡು 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 ಹೋದರೆ ನೀತಿ ವಿರಾಮವಾಗದೆ ಬಿಡೋದು ಕೊನೆ ಮಾತು ದಂಡದ ಎಂದು ಎಂಬುದು ಉಪಾಯದಲ್ಲಿ ಸಾಮಾನ್ಯ ತರವೆಂದ ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯ ತರವೆಂದ ನಾವು ಉಪಯೋಗಿಸಬಹುದಾದಂಥ ಈ ಉಪಾಯಗಳೆಲ್ಲ ಈ ದಂಡ ಇದೆಯಲ್ಲ ಯುದ್ಧ ಇದೆಯಲ್ಲ ಬಡದಾಡದಿದೆಯಲ್ಲ ಪರಸ್ಪರ ಸಾಯದಿದೆಯಲ್ಲ ಇದು ಇದು ಸಾಮಾನ್ಯ ಥರವೆಂದ ಆದರೆ ಈ ಮಾತು ಕಿವಿಗೆ ಹೋಗಲಿಲ್ಲ ಇವತ್ತಿನವರೆಗೂ ಈ ಮಾತು ಕಿವಿಗೆ ಹೋಗುತ್ತಲೂ ಇಲ್ಲ ಇದು ನಡೆಯುತ್ತಲೇ ಇದೆ ಹಾಗಾಗಿ ನಮ್ಮ ತಲೆಯಲ್ಲಿ ಹುಟ್ಟುವ ಯುದ್ಧ ನಮ್ಮ ತಲೆಯಲ್ಲಿ ಹುಟ್ಟುವ ಯುದ್ಧ ನಮ್ಮ ತಲೆಯನ್ನೇ ಬೇಡುತ್ತದೆ ನಮ್ಮ ತಲೆಯನ್ನೇ ಬೇಡುತ್ತದೆ ಪಂಪನೂ ಕೂಡ ಇದನ್ನೇ ಹೇಳ್ತಾನೆ ಇವತ್ತು ನನಗೆ ಒಂದು ನಾಲ್ಕೈದು ಪದ್ಯ ಓದೋದಕ್ಕೆ ಹೇಳಿದ್ದಾರೆ ಈ ಪ್ರಾಜ್ಞ ಸಭೆಯ ಮುಂದೆ ಪಂಪನ ಅಭಿಪ್ರಾಯ ಯುದ್ಧದ ಬಗ್ಗೆ ಅಲ್ಲಿ ಏನು ನಡೆಯುತ್ತೆ ಕುಮಾರವ್ಯಾಸನ ಅಭಿಪ್ರಾಯ ಆದರೆ ಪಂಪನ ಕಾಲಕ್ಕೂ ಕುಮಾರವ್ಯಾಸನ ಕಾಲಕ್ಕೂ ಎಷ್ಟು ಬದಲಾವಣೆ ಐನೂರು ವರ್ಷಗಳಲ್ಲಿ ಆದ ಬದಲಾವಣೆ ತಿಳುವಳಿಕೆಯಲ್ಲಿ ನಡವಳಿಕೆಯಲ್ಲಿ ಬರವೆಯ ಬರೆಯುವ ಕ್ರಮದಲ್ಲಿ ಎಷ್ಟು ವ್ಯತ್ಯಾಸಗಳು ಆದದ್ದು ಪಂಪನ ಕಾಲ ಒಂಬೈನೂರು ಒಂಬೈನೂರ ನಲವತ್ತರ ಸುಮಾರು ಪಂಪನ ಕಾಲ ಹತ್ತನೇ ಶತಮಾನ ಅವನ ಕಾಲದಲ್ಲಿ ಇಷ್ಟೊತ್ತೂ ನಾನು ಯುದ್ಧದ ಯುದ್ಧದ ಯುದ್ಧ ವಿರೋಧಿ ಮಾತುಗಳನ್ನು ನಾಡ್ದು ವ್ಯಾಸರು ಯುದ್ಧ ವಿರೋಧಿ ಸಂಗತಿಗಳನ್ನು ಹೇಗೆ ಹೇಳ್ತಾರೆ ಕುಮಾರ ಕುಮಾರವ್ಯಾಸನ ಒಂದು ಉದಾಹರಣೆಯೂ ಆದರೆ ಪಂಪ ಅದನ್ನು ಎತ್ತಿ ಅದು ಯಾಕಂದರೆ ಹತ್ತನೇ ಶತಮಾನ ಇದೆಯಲ್ಲ ಅದು ಯುದ್ಧಗಳ ಕಾಲ ಅದು ಬರೀ ಯುದ್ಧಗಳ ಕಾಲ ಹಾಗಾಗಿ ಬೇಕಾಗಿಯೋ ಬೇಡವಾಗಿಯೋ ಪಂಪ ಗೊತ್ತಿದ್ದೂ ಗೊತ್ತಿಲ್ಲದೆ ಗೊತ್ತಿದ್ದೂ ಗೊತ್ತಿಲ್ಲದೆ ಅರಿವಿದ್ದು ಅರಿವಿಲ್ಲದೆ ಅವನು ಯುದ್ಧದ ಪರವಾಗೇ ಅವನು ಯುದ್ಧದ ಪರವಾಗಿ ಆಹವದೊಳ್ಳು ಆಹವದೊಳ್ ನಾಯಕರಂ ಪಟ್ಟನೆ ಪಾರಿಸ ಸಂದ ಕೆಂಪು ನನಗೆ ಕೀರ್ತಿ ಬಂದಿದೆ ನನಗೆ ಕೀರ್ತಿ ಬಂದಿದೆ ಯಾವ ಕಾರಣಕ್ಕಾಗಿ ಅಂತಂದರೆ ಯುದ್ಧದಲ್ಲಿ ಒಬ್ಬೊಬ್ಬರ ತಲೆಯನ್ನು ಒಂದೊಂದೇ ಏಟ್ಗಾರಿಸ್ತಾ ಇದ್ದೆ ಅಂತ ಒಂದೊಂದೇ ಏಟ್ಗಾರಸ್ತಾ ಇದ್ದೆ ಅಂತಾನೆ ಆಹವದೊಳ್ ಅರಾತಿ ನಾಯಕರಂ ಪಟ್ಟನೆ ಪಾರಿಸೆ ಪಟಾರಂತಾರಿಸ್ಬಿಡ್ತಿದ್ದು ತಲೆನಾ ಅಂತ ಮಾತಾಡ್ತಾನೆ ಆದರೂ ತಿಳ್ಕೊಳ್ಳಿ ನನ್ನ ಜಯಂತ್ ಕಾಯ್ಕಿಣಿ ಅವರು ಹೇಳ್ತಾ ಇದ್ದರು ಆದರೆ ಲೇಖಕನ ಮನೋಭಾವ ಅಲ್ಲಲ್ಲಲ್ಲಲ್ಲಿ ಬದಲಾಗುತ್ತೆ ಅವನು ಇಲ್ಲಿ ಹೇಗಿರ್ತಾನೋ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲೂ ಕೂಡ ಇರ್ತಾನೆ ಅಂತನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಆಗಿಯೂ ಪಂಪ ಇನ್ನೊಂದು ಕಾವ್ಯವನ್ನು ಬರೆಯುವಾಗ ರಣಂ ಎಂಬುದು ಸಕಲ ಜನ ಸಂಹರಣ ಕಾರಣಂ ರಣಂ ಎಂಬುದು ಸಕಲ ಜನ ಸಂಹರಣ ಕಾರಣ ಯುದ್ಧ ಅಂತಕ್ಕಂಥದ್ದು ಎಲ್ಲರನ್ನೂ ಕೊಲ್ಲುವ ಕಾರಣ ಅದು ಅಂತ ಅಲ್ಲೇ ಇನ್ನೊಂದು ಕಾವ್ಯದಲ್ಲೇ ಹೇಳ್ತಾನೆ ಆ ವಿರೋಧಾಭಾಸವನ್ನು ಗಮನಿಸಿ ಆಮೇಲೆ ದೇಶವನ್ನು ಸಾಧಿಸುತ್ತೇವೆ ರಾಜ್ಯವನ್ನು ಸಾಧಿಸುತ್ತೇವೆ ಅಂತ ಮಾತಾಡ್ತಾರಲ್ಲ ಅದನ್ನು ಕುರಿತು ಸ್ವತಃ ಯುದ್ಧ ಮಾಡುವ ಪಂಪನೆ ಯುದ್ಧ ಮಾಡಿದ ಪಂಪನೆ ದಂಡನಾಯಕನಾಗಿದ್ದ ಪಂಪನೆ ಹರಿಕೇಸರಿ ಆಸ್ಥಾನದಲ್ಲಿ ದಂಡನಾಯಕನಾಗಿದ್ದ ಪಂಪನೆ ಹೇಯಂ ಸಾಮ್ರಾಜ್ಯಂ ಹೇಸಿಗೆ ಇದು ಈ ಸಾಮ್ರಾಜ್ಯ ಸಾಧನೆ ಅಂತ ಅನ್ನೋದು ಇದೆಯಲ್ಲ ಇದು ಹೇಸಿಗೆ ಇದು ಹೇಯಂ ಸಾಮ್ರಾಜ್ಯಂ ಉಪಾಧೇಯಂ ಪ್ರವೃಜ್ಯಂ ಉಪಾಧೇಯಂ ಪ್ರವೃಜ್ಯಂ ಪರಿವ್ರಾಜಕತ್ವ ಅಂತಕ್ಕಂಥದ್ದನ್ನು ಮನುಷ್ಯ ಸ್ವೀಕಾರ ಮಾಡಬೇಕಾಗತ್ತೆ ಕಾವ್ಯ ಹಾಕಳದೇ ಇದ್ದರೂ ಚಿಂತೆ ಇಲ್ಲ ಆದರೆ ಮನುಷ್ಯ ತನ್ನ ಅಂತರಂಗದಲ್ಲಿ ಪರಿವ್ರಾಜಕನ ಆಗಬಹುದು ಅಂತನ್ನುವ ಮಾತನ್ನು ಆಡ್ತಾನೆ ಪಂಪ ಅಲ್ಲಿ ಹಾಗೆ ಮಾತಾಡೋನು ಇಲ್ಲಿ ಹೀಗೆ ಮಾತಾಡ್ತಾನೆ ಅಂದರೆ ಗೊತ್ತಿದೆ ಪ್ರಾಜ್ಞರಾದವರಿಗೆ ಗೊತ್ತಿರುತ್ತದೆ ಇದರ ದುರಂತ ಏನು ಅಂತ ಗೊತ್ತಿರುತ್ತೆ ಅದು ಆದರೂ ಕೂಡ ಅವನು ಯುದ್ಧ ಮಾಡುವುದನ್ನು ಒಂದು ಒಂದು ಮಾನದಂಡ ಅಂತ ತಿಳ್ಕೊಂಡು ವಿಕ್ರಮಾರ್ಜುನ ವಿಜಯದಲ್ಲಿ ವಿಕ್ರಮಾರ್ಜುನ ವಿಜಯ ನಾನು ಹೇಳಿದಲ್ಲಿ ಹತ್ತನೇ ಶತಮಾನದ ಆ ಕಾಲುವೆ ಆಗಿ ಸು ಸುತ್ತ ಎಲ್ಲರೂ ಹಂಗೆ ಬಾಯಿ ಬಡಿಯುವಾಗ ಇನ್ನೇನು ಮಾಡಿ ಇವನು ಹಂಗೆ ಸ್ವಲ್ಪ ಬಾಯಿ ಬರುತ್ತೆ ಸುತ್ತ ಎಲ್ಲ ಸೇರ್ಕೊಂಡು ಹಂಗೆ ಮಾತನಾಡುವಾಗ ಆ ರಾಜಾದಿರಾಜರುಗಳೆಲ್ಲ ಸೇರಿಕೊಂಡು ದಕ್ಷಿಣ ಭಾರತದಲ್ಲಿ ಒಬ್ಬರ ಮೇಲೊಬ್ಬರು ಯುದ್ಧ ಮಾಡುವ ಸಂದರ್ಭದಲ್ಲಿ ಇವರು ಇವು ಈ ಅಸಹಾಯಕರು ಈ ಅಸಹಾಯಕ ಕವಿಗಳು ಏನು ತಾನೇ ಮಾಡೋಕ್ಕೆ ಸಾಧ್ಯ ಸೊ ಆ ಕಡೆಗೂ ಒಂದು ಸ್ವಲ್ಪ ಅದನ್ನೇ ಮಾತಾಡಬೇಕಾಗಿ ಬರುತ್ತೆ ಅದನ್ನು ಆದರೆ ಕನ್ನಡ ಸಾಹಿತ್ಯದ ಜೀರ್ಣಾಗ್ನಿ ಇದೆಯಲ್ಲ ಅನಂ ಅನಂತಮೂರ್ತಿಯವರನ್ನು ಅನಂತಮೂರ್ತಿಯವರದನ್ನ ಮೇಲಿನ ಮೇಲೆ ಬಳಸ್ತಾಯಿದ್ರು ಅದನ್ನು ಆ ಮಾತನ್ನು ಮೇಲಿನ ಮೇಲೆ ಬಳಸ್ತಾಯಿದ್ರು ಜೀರ್ಣಾಗ್ನಿ ಆದರೆ ಕನ್ನಡ ಸಾಹಿತ್ಯ ಪರಂಪರೆ ಹೆಂಗೆ ಅದನ್ನು ಜೀರ್ಣ ಮಾಡಿಕೊಂಡು ಬೇರೆ ಕಡೆಗೆ ತಿರುಗಿಸ್ಬಿಡ್ತು ವಚನಕಾರರ ಕಾಲಕ್ಕೆ ವಚನಕಾರರ ಕಾಲಕ್ಕೆ ಅದನ್ನು ತಳ್ಳಿ ತಳ್ಳುಹಾಕಿ ಅದನ್ನು ಆ ಯುದ್ಧ ಸಂಗತಿಗಳನ್ನು ತಳ್ಳುಹಾಕಿ ಸಾಹಿತ್ಯವನ್ನು ಅರಮನೆಯ ಸಾಹಿತ್ಯವನ್ನು ಬೀದಿಗೆ ತಂದುಬಿಟ್ರು ಬೀದಿಗೆ ತಂದುಬಿಟ್ರು ಕವಿತೆಯುಳ್ಳ ಆಸೆಗೈವ ಫಲಮಾವುದು ಪೂಜೆ ನೆಗಳತೆ ಲಾಭಂ ಕೀರ್ತಿ ಕೀರ್ತಿ ಕವಿತೆಯಿಂದ ಬರುವುದಾದ್ದೇನು ಕೀರ್ತಿ ಲಾಭ ಇದನ್ನೆಲ್ಲ ಮಾತಾಡ್ತಾನೆ ಪಂಪ ಮಾತಾಡಿ ಕೊನೆಗೆ ಇನ್ನೂ ಒಂದು ಅವನು ಇದ್ದವನು ಅವನು ಅರಮನೆಯಲ್ಲಿದ್ದವನು ಅವನು ಸ್ವಲ್ಪ ಬೀದಿ ಗೀದಿ ಗೊತ್ತಿಲ್ಲ ಅವನಿಗೆ ಯುದ್ಧ ಮಾಡಿದ ದಂಡನಾಯಕ ಮತ್ತು ಇದ್ದವನು ಅವನು ಹರಿಯುವುದೇಮ್ ಪೆರರ್ ಮಾಡುವುದೇಮ್ ಪೆರರಿಂದ ಮಪ್ಪುವುದೇಮ್ ಹಂಗೂ ಅಂತಾನೆ ಲಾಭ ಕೀರ್ತಿ ಎಲ್ಲ ನನಗೆ ದೊರಕಿದೆ ಬೇರೆಯವರಿಂದ ನನಗೆ ಏನಾಗಬೇಕಾಗಿದೆ ಪಂಡಿತರ್ ತಗಳ್ದು ಬಿಚ್ಚಳಿಸ್ನುಡಿಯೇ ಪೇಳಲ್ ಒಡೆರ್ಚಿದ ನೀ ಪ್ರಬಂಧಮಂ ನಾನು ಮಹಾಪ್ರಾಜ್ಞನಾಗಿದ್ದರಿಂದ ಎಲ್ಲ ನನ್ನ ಸುತ್ತ ಸೇರಿಕೊಂಡು ಪಂಡಿತರು ವಿಕ್ರಮಾರ್ಜುನ ವಿಜಯ ಮಹಾಭಾರತವನ್ನು ಬರೆಯೋದಾದರೆ ನೀನೇ ಬರೆಯಬೇಕೆಯ ನೀನೇ ಅಂತ ಅಂದರು ಅದಕ್ಕೆ ಇದ್ದೀನಿ ನಾನು ಪಂಡಿತರ ತಗೊಳ್ದು ಬಿಚ್ಚಳಿಸ್ ನುಡಿಯ ಪೇಳಲ್ ಒಡೆರ್ಚಿದನೇ ಪ್ರಬಂಧಮಂ ಪೇಳಲ್ ಒಡರ್ಚಿದ ನೀ ಪ್ರಬಂಧಮಂ ಪೆರರಿಯುವುದೇಮ್ ಪೆರರ್ ಮಾಡುವುದೇಮ್ ಪೆರರಿಂದ ಮಪ್ಪುದೇಮ್ ಅಂತಂದರೆ ಹನ್ನೆರಡನೇ ಶತಮಾನ ಹನ್ನೊಂದನೇ ಶತಮಾನಕ್ಕೆ ಬಂದ ವೀರಶೈವ ಕವಿಗಳು ಎಷ್ಟು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮಾತಾಡ್ತಾರೆ ಅಂತಂದರೆ ಜನ ಬದುಕಬೇಕೆಂದು ಹರಿಶ್ಚಂದ್ರ ಕಾವ್ಯವನ್ನು ಬರೆದು ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಸತ್ಯಕ್ಕೋಸ್ಕರವಾಗಿ ಎಲ್ಲ ಬಿಟ್ಕೊಟ್ಟವನು ಸಾಮ್ರಾಜ್ಯ ಸಾಧನೆಗೋಸ್ಕರ ಎಲ್ಲ ಕಟ್ಕೊಂಡವರು ಒಂದು ಕಡೆ ಒಂದು ಗುಂಪು ಹತ್ತನೇ ಶತಮಾನದವರು ಸಾಮ್ರಾಜ್ಯ ಸಾಧನೆಗೆ ಎಲ್ಲ ಕಟ್ಕೊಂಡವರು ಆದರೆ ಹನ್ನೊಂದು ಹನ್ನೆರಡನೇ ಶತಮಾನದ ವೀರಶೈವ ಕವಿಗಳು ಎಲ್ಲ ಬಿಟ್ಕೊಂಡವರು ಸತ್ಯಕ್ಕೋಸ್ಕರವಾಗಿ ಪ್ರಾಮಾಣಿಕತೆಗೋಸ್ಕರವಾಗಿ ರಾಜ್ಯ ಬಿಟ್ಕೊಟ್ಟವರು ಅಂಥದ್ದೊಂದು ಪಾತ್ರವನ್ನು ಸೃಷ್ಟಿಸಿ ಸತ್ಯವೆಂಬುದೇ ಹರನು ಹರನೆಂಬುದೇ ಸತ್ಯ ಎರಡಿಲ್ಲ ಅದರಲ್ಲಿ ಎರಡಿಲ್ಲ ಅಂತಂದು ಕೊನೆಗೆ ಇದನ್ನು ಕೇಳ್ದು ಜನ ಬದುಕಬೇಕೆಂದು ಇದನ್ನು ಕೇಳಿ ಜನ ಬದುಕಬೇಕು ಆಮೇಲೆ ಬೇಳ್ದನ್ನು ಅನಪೇಕ್ಷೆಯಿಂದೆ ಹಂಪೆಯ ರಾಘವಾಂಕ ಮಹಾಲಿಂಗ ಭಕ್ತರ ಭಕ್ತನ್ ಜನ ಬದುಕಬೇಕೆಂದು ಅಂತಂದು ಇದಂಪೇಳ್ದ ಅನಪೇಕ್ಷೆಯಿಂದೆ ಅವನ ಅಲ್ಲಿ ಅವನ ಅಲ್ಲಿ ಎಲ್ಲ ಸಿಕ್ತು ನನಗೆ ಅಂತ ಪಂಪ ಹೇಳಿದ್ರೆ ಇವನು ಹೇಳ್ತಾನೆ ಅನಪೇಕ್ಷೆಯಿಂದೆ ಯಾವ ಅಪೇಕ್ಷೆಯೂ ಇಲ್ಲದೆ ಜನ ಬದುಕಲಿ ಅಂತ ಇದನ್ನು ನಾನು ಬರೆದೇನೆ ಯಾಕೆಂದರೆ ಆಗ್ತಾನೆ ವಚನ ಚಳುವಳಿ ಆಗಿ ಹೋಗಿತ್ತು ನಾನು ಹೇಳಿದ್ನಲ್ಲ ಅವರ ಮಾತು ಜೀರ್ಣಾಗ್ನಿ ಅಂತ ಪಂಪನನ್ನ ರನ್ನನನ್ನ ಎಲ್ಲ ವಿಜಯಗಳೇ ಆಗ ಸಾಹಸ ಭೀಮ ವಿಜಯ ವಿಕ್ರಮಾರ್ಜುನ ವಿಜಯ ಭುವನೇಕ ರಾಮಾಭ್ಯುದಯ ಭುವನೇಕ ರಾಮಾಭ್ಯುದಯ ಈ ಥರ ಕಾವ್ಯಗಳು ಆದರೆ ಇಲ್ಲಿ ಹಾಗ ಅಲ್ಲವೇ ಅಲ್ಲ ರಾಜನನ್ನು ತಳ್ಳಿ ಹಾಕಿ ಅವನ ಅರಮನೆಯಿಂದ ಇಳಿಸಿ ಅವನ ಅರ ಅರಮನೆ ಅಂದರೆ ಸಿಂಹಾಸನದಿಂದ ಇಳಿಸಿ ಹರಿಶ್ಚಂದ್ರನನ್ನು ಇಳಿಸಿ ಅವನ್ನ ಕಾಡಿನಲ್ಲೆಲ್ಲ ಆಲಿಸಿ ಕೊನೆಗೆ ಇನ್ನೂ ಒಂದು ಜಾಗಕ್ಕೆ ತರ್ತಾರೆ ಅದು ಸ್ಮಶಾನ ಸ್ಮಶಾನಕ್ಕೆ ತಂದು ನಿಲ್ಲಿಸಿ ಅಲ್ಲಿ ಇವನು ರಾಜ ಪ್ರಾಮಾಣಿಕತೆಗೋಸ್ಕರ ಬದುಕಿದವನು ಸತ್ಯಕ್ಕೋಸ್ಕರ ಬದುಕಿದವನು ಇವನು ರಾಜ ಅಂತ ಹೇಳಿದಂಥ ಸಂದರ್ಭ ಇದು ಹನ್ನೆರಡನೇ ಶತಮಾನದ ಕ್ರಮ ಹದಿನೈದನೇ ಶತಮಾನ ಕುಮಾರವ್ಯಾಸನ ಕಾಲಕ್ಕೆ ಕುಮಾರವ್ಯಾಸನ ಕಾಲಕ್ಕೆ ಈ ಥರದ ಚಳುವಳಿಗೆ ಈ ಥರದ ಈ ಈ ಈ ಬೀದಿಗೆ ಬಂದ ಈ ಸಾಹಿತ್ಯ ವಚನ ಸಾಹಿತ್ಯಕ್ಕೆ ಬೀದಿಗೆ ಬಂದ ಅಂದರೆ ಜನರ ನಡುವೆ ಬಂದ ಈ ಸಾಹಿತ್ಯಕ್ಕೆ ಇನ್ನೊಂದು ಚೂರು ಇನ್ನೊಂದು ಚೂರು ಏನಾದರೂ ಒಂದು ಸೇರಿಸಿದ್ರೆ ಒಂದು ಭಕ್ತಿ ಅಂತ ಸೇರಿಸಿ ಅದಕ್ಕೊಂದು ತಾಳತಂಬೂರಿ ಅಂತ ಸೇರಿಸಿ ಅದಕ್ಕೊಂದು ಗಮಕ ಅಂತ ಸೇರಿಸಿ ಸಂಗೀತ ಅಂತ ಸೇರಿಸಿ ಜನಕ್ಕೆ ಹೇಳಿದ್ರೆ ಇನ್ನೂ ಹಿಡಿಸ್ಬೋದ ಜನ ಬದಲಾಗ್ಬೋದಾ ಪ್ರಖರ ವೈಚಾರಿಕತೆಯನ್ನು ಎಷ್ಟರ ಮಟ್ಟಿಗೆ ಜೀರ್ಣ ಜೀರ್ಣಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ ಅಲ್ಲಮ್ಮನ ಬಸವಣ್ಣನ ಅಕ್ಕನ ಪ್ರಖರ ವೈಚಾರಿಕತೆಯನ್ನು ಮಾದಾರ ಚೆನ್ನಯ್ಯನ ಅಥವಾ ಕೇಶರಾಜನ ಇವರ ಪ್ರಖರತ ಪ್ರಖರ ವೈಚಾರಿಕತೆಯನ್ನು ಆ ಜನ ಹೇಗೆ ಸ್ವೀಕರಿಸಿದ್ರೋ ಗೊತ್ತಿಲ್ಲ ಭಯ ಕಷ್ಟ ಆ ಮಾತುಗಳನ್ನು ಆಡೋದು ಕಷ್ಟ ಇದ್ದಕ್ಕಿದ್ದ ಹಾಗೆ ಅರಮನೆಯ ಮಾತು ಮತ್ತು ರಾಜರಿಗೆ ಸಂಬಂಧಪಟ್ಟ ಮಾತು ದೇಶಕ್ಕೆ ಸಂಬಂಧಪಟ್ಟ ಮಾತು ಪರಾಕ್ರಮಕ್ಕೆ ಸಂಬಂಧಪಟ್ಟ ಮಾತು ಇದನ್ನು ಜನ ಸ್ವೀಕರಿಸ್ತಾರೆ ಆದರೆ ಇದ್ದಕ್ಕಿದ್ದ ಹಾಗೆ ಈ ಥರದ ಪರಮ ವೈಚಾರಿಕತೆಯ ಮಾತುಗಳನ್ನು ಇದ್ದಕ್ಕಿದ್ದಂಗೆ ಹೇಳೋಕೆ ಶುರು ಮಾಡಿದಾಗ ಜನ ಹೇಗೆ ಸ್ವೀಕರಿಸಿದ್ರು ಅರಸುತ್ತಿಗೆ ಹೇಗೆ ಸ್ವೀಕರಿಸುತ್ತೋ ಸ್ವೀಕರಿಸಿತೋ ಕಷ್ಟ ಭಾಳ ಕಷ್ಟ ಅದರಲ್ಲೂ ಅಲ್ಲಮನ ವೈಚಾರಿಕತೆಯನ್ನು ಸ್ವೀಕರಿಸುವುದು ತುಂಬ ಕಷ್ಟ ಆಸೆಗೆ ಸತ್ತುದು ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಹೆಣ್ಣು ಹೊನ್ನು ಮಣ್ಣಿಂಗೆ ಸತ್ತು ಇವ್ರಿಗೆ ಹೇಳೋದದು ಯುದ್ಧ ಮಾಡಿದವ್ರಿಗೆ ಹೇಳ್ತಾ ಇರೋದು ಆಸೆಗೆ ಸತ್ತದು ಕೋಟಿ ಹೆಣ್ಣು ಮಣ್ಣು ಹೊನ್ನಿಂಗೆ ಸತ್ತದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರ ನಾರನೂ ಕಾಣೆ ನಿಮಗಾಗಿ ಸತ್ತವರ ನಾರನೂ ಕಾಣೆ ಅಷ್ಟೇ ಅಲ್ಲ ಬಸವಣ್ಣವರು ಸುಮ್ಮನೆ ಮೆಲ್ಲಿಗೆ ಉಳ್ಳವರು ಶಿವಾಲಯ ಮಾಡುವರು ಅಂತ ಮೆಲ್ಲಿಗೆ ಹೇಳಿದ್ರೆ ಅಲ್ಲಮ್ಮ ಇನ್ನೂ ಭಾಳ ಜೋರಾಗಿ ಅಗ್ಗವಣಿ ಪತ್ರೆ ಪುಷ್ಪ ಧೂಪ ದೀಪ ನೀವಾಳಿಯಲ್ಲಿ ಪೂಜಿಸಿ ಪೂಜಿಸಿ ಬಳಲುತ್ತಿಹರು ನೋಡ ಸುಸ್ತೊಡಿತಾ ಇದ್ದಾರೆ ಈಗಲೂ ಹೇಳೋದು ಕಷ್ಟ ಈ ಮಾತನ್ನ ಪೂಜೆ ಮಾಡಿ 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 ಸುಸ್ತೊಡಿತಾ ಇದ್ದಾರೆ ಜನ ಅಂತ ಈಗಲೂ ಹೇಳೋದು ಕಷ್ಟ ಇದನ್ನ ಬಳಲುತ್ತಿಯವರು ನೋಡ ಸುಸ್ತೊಡಿತಾ ಇದ್ದಾರೆ ಅಂತ ಹೇಳ್ತಾರೆ ಮುಂದಿನ ಮಾತು ಏನೆಂದರಿಯರು ಎಂತೆಂದರಿಯರು ಏನೆಂದರಿಯರು ಎಂತೆಂದರಿಯರು ಇನ್ನೂ ಸೀರಿಯಸ್ ಆಗಿದೆ ಮುಂದಿನ ಮಾತು ಜನಮರುಳೋ ಜಾತ್ರೆ ಮರುಳೋ ಎಂಬಂತೆ ಇದೇನು ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ ಜನಮರುಳೋ ಜಾತ್ರೆ ಮರುಳೋ ಎಂಬಂತೆ ಇನ್ನೂ ಮುಂದಿನ ಮಾತು ಏನೇನೂ ಕಾಣದೆ ಲಯಕ್ಕೊಳಗಾಗಿ ಹೋದರೂ ನೋಡ ಗುಹೇಶ್ವರ ಏನೇನೂ ಕಾಣದೆ ಏನೂ ಸಿಕ್ಕದೆ ಇಷ್ಟೆಲ್ಲ ಪೂಜೆ ಮಾಡಿ 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 ಏನೂ ಸಿಕ್ಕದೆ ಲಯಕ್ಕೊಳಗಾಗಿ ಹೋದರೂ ನೋಡ ಗುಹೇಶ್ವರ ಹಿಂಗೆ ಹೇಳ್ಬಿಟ್ಟು ಅಲ್ಲಮ್ಮ ಪ್ರಭು ಅಥವಾ ಸರ್ವಜ್ಞ ಮುಂದಿನೂರ್ಗು ಹೋಗ್ಬಿಡ್ತಿದ್ರು ಇದ್ರಿ ಬೀಳ್ತವೆ ಅಂತ ಅಲ್ವಾ ಸುಮ್ಮನೆ ನಾವು ಅಂತೀವಿ ಜಂಗಮ ಸರ್ವಜ್ಞ ಕವಿ ಸರ್ವಜ್ಞ ಊರೆಲ್ಲ ಸುತ್ತ ಈ ಊರೆಲ್ಲ ಸುತ್ತ ಇನ್ನೆಲ್ಲ ಏನು ಅಂತಂದರೆ ಇದು ಭಾಳ ಕಷ್ಟ ಇದು ತಡ್ಕಳಿ ಈಗಲೇ ನಮ್ಮ ಕೈ ಈಗಲೇ ಮಾತಾಡೋಕ್ಕಾಗಲ್ವಲ್ಲ ಈಗಲೇ ಇದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಇದನ್ನು ಆಗ ಮಾತಾಡಿ ಜೀರ್ಣ ಮಾಡ್ಕೊಳ್ಳೋದು ಭಾಳ ಕಷ್ಟ ಇತ್ತು ಅದಕ್ಕೆ ನಮ್ಮ ಭಕ್ತ ಕವಿಗಳು ಕುಮಾರವಿಯಾಸನಂಥವರು ಬೇರೆ ರೂಪವನ್ನು ಕೊಟ್ಟು ಅದಕ್ಕೊಂದು ಸಂಗೀತದ ರೂಪವನ್ನು ಕೊಟ್ಟು ಜನಕ್ಕೆ ಹೇಳಿದ್ರೆ ಇದು ಹಿಡಿಸುತ್ತೋ ಏನೋ ಅಂತನಿಸಿ ಅದಕ್ಕೆ ಒಂದು ರಾಗದ ರೂಪವನ್ನು ಕೊಟ್ಟದ್ದು ಕನ್ನಡದ ಜ್ ಕನ್ನಡದ ಜೀರ್ಣಾಗ್ನಿ ನೋಡಿ ಅದು ಹೇಗಿದೆ ಅದು ಕನ್ನಡದ ಜೀರ್ಣಾಗ್ನಿ ಹೇಗಿದೆ ಒಂದನ್ನೊಂದನ್ನು ಸ್ವೀಕರಿಸ್ತಾ ಅದನ್ನು ಬದಲಾಯಿಸ್ತಾ ಜನದತ್ತರಕ್ಕೆ ತಂದ ಕ್ರಮ ಇದೆಯಲ್ಲ ಅದು ಅದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿದೆ ಬೇರೆ ಭಾಷೆಯಲ್ಲಿ ಹೇಗಿದೆಯೋ ಏನೋ ನನಗೆ ಗೊತ್ತಿಲ್ಲ ತಕ್ಕ ಮಟ್ಟಿಗೆ ಓದಿದ್ದೀನಿ ನಾನು ಬೆಂಗಾಲಿ ಇರ್ಬೋದು ಮರಾಠಿ ಇರ್ಬೋದು ಹಿಂದಿ ಇರ್ಬೋದು ಆದರೆ ಈ ಥರದ ಸೂಕ್ಷ್ಮ ಬದಲಾವಣೆಗಳಿಲ್ ಇದೀವಿ ಅಲ್ಲ ಅರ್ಥಪೂರ್ಣ ಬದಲಾವಣೆಗಳಿವೆಯಲ್ಲ ಇದು ಬೇರೆ ಭಾಷೆಯಲ್ಲಿ ಇದ್ದ ಹಾಗೆ ಕಾಣಿಸೋದಿಲ್ಲ ಪಂಪನನ್ನು ತುಂಬ ಚೆನ್ನಾಗಿ ಓದಿದ್ದಾನೆ ಕುಮಾರವ್ಯಾಸ ತುಂಬ ಚೆನ್ನಾಗಿ ಓದಿದ್ದಾನೆ ಪಂಪನನ್ನು ಆದರೆ ನಾನು ಗೊತ್ತೇ ಇಲ್ವೇನೋ ಅನ್ನೋ ನಂಗೆ ಬರೀತಾನೆ ಅವನ ವಿಚಾರವೇ ಗೊತ್ತಿಲ್ವೇನೋ ಅನ್ನಂಗೆ ಬರೀತಾನೆ ಅವನು ಎಲ್ಲೆಲ್ಲಿ ಪ್ರಭಾವಿತನಾಗಿದ್ದಾನೆ ಅದನ್ನ ತೋರಿಸ್ತೀನಿ ಬೇಕಾದರೆ ಆದರೆ ಅವನಿಗೇನು ಚೆನ್ನಾಗಿ ಬರೆದಾಕ್ಬಿಟ್ಟಿದ್ದಾನೆ ಇದು ಕನ್ನಡದ ಜೀರ್ಣಾಗ್ನಿಯ ಕ್ರಮ ಅವನು ಏನು ಬರೀತಾನೋ ಅದನ್ನೇ ಇವನು ಅಲ್ಲಲ್ಲಲ್ಲಲ್ಲಿ ಅದೇ ರೀತಿಯ ಪದ್ಯಗಳಲ್ಲಿ ಬರ್ಕೊಂಡು ಹೋಗಿದ್ದಾನೆ ಹೀಗಾಗಿ ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಕ್ರಮ ಇದೆಯಲ್ಲ ಅದು ತುಂಬ ಅರ್ಥಪೂರ್ಣವಾದದ್ದು ಅಂತ ನನಗೆ ಅನಿಸುತ್ತೆ ಅದು ಪಂಪ ಮತ್ತೆ ಎಷ್ಟು ಕ್ರಿಸ್ಪಾಗಿ ಹೇಳ್ತಾನ ಎಷ್ಟು ಸಂಕ್ಷಿಪ್ತವಾಗಿ ಹೇಳ್ತಾನೋ ಕುಮಾರವ್ಯಾಸ ಅದನ್ನು ಅಷ್ಟೇ ವಿಸ್ತರಿಸಿ ಹೇಳ್ತಾನೆ ಅಷ್ಟೇ ವಿಸ್ತರಿಸಿ ಹೇಳಿದ್ರೂ ಕೂಡ ಬೇಸರ ಆಗೋದೇ ಇಲ್ಲ ಓದೋಣ ಅಂತ ಅನಿಸುತ್ತೆ ಅವನ್ನೂ ಓದೋಣ ಅಂತ ಅನಿಸುತ್ತೆ ಇವನನ್ನೂ ಓದೋಣ ಓದೋಣ ಅಂತ ಅನಿಸುತ್ತೆ ಒಂದು ಸ್ವಲ್ಪ ನವೋದಯ ನವೋದಯ ಯುಗದವರಾಗೆ ಕುಮಾರವ್ಯಾಸ ಪಂಪ ನವ್ಯದ ಬರ್ತಾರೆ ನವ್ಯದ ಬರ್ತಾರೆ ಏನೇನು ಹೇಳಬೇಕು ಅದನ್ನೆಲ್ಲ ಒಂದೇ ಪದ್ಯದಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ ಇಡೀ ಮಹಾಭಾರತದ ಕಥೆಯನ್ನೆಲ್ಲ ಒಂದೇ ಪದ್ಯದಲ್ಲಿ ಹೇಳ್ತಾನೆ ಬೀಜ ಪದ್ಯ ಅದು ಆರಂಭದಲ್ಲಿ ಬರುತ್ತೆ ವಿಕ್ರಮಾರ್ಜುನ ವಿಜಯದಲ್ಲಿ ಆರಂಭದಲ್ಲೇ ಬರುತ್ತೆ ಅದು ಮೃಗಯ ವ್ಯಾಜದಿಂದ ವರ್ಮೆ ಒಂದೇ ಪದ ಮೃಗಯವ್ಯಾಜದಿಂದ ವರ್ಮೆ ಎಷ್ಟು ಚೆನ್ನಾಗಿ ಪದಗಳನ್ನು ಜೋಡಿಸಿದ್ದಾನೆ ನೋಡಿ ತೊಳಲ್ ತರ್ಪಂ ಪಳಂಚಲ್ಕೆ ತೊಳಲ್ ತರ್ಪಂ ಪಳಲ್ ಚಲ್ಕೆ ತೊಳಲು ಬೇಟೆ ಅಂದರೆ ಮೃಗಯಾ ವಿಯಾಜ ಅಂದರೆ ಬೇಟೆ ಜಿಂಕೆ ಬೇಟೆ ಜಿಂಕೆ ಬೇಟೆ ಜಿಂಕೆ ಸಿಗುತ್ತೆ ಮುಂದೆ ಸಿಗುತ್ತೆ ಜಿಂಕೆ ಅದನ್ನು ಆರಂಭದಲ್ಲೇ ಮೃಗಯಾ ವಿಯಾಜದಿನ ಒರ್ಮೆ ನೀವು ಸರಿಯಾಗಿ ಹೇಳ್ಬಿಟ್ರೆ ಕನ್ನಡ ಅರಿ ಅದು ಸರಿಯಾಗಿ ಹೇಳಿದೆ ಆಳ್ಗನ್ನಡ ಸರಿಯಾಗಿ ಹೇಳ್ದ್ರೆ ಆಳ್ಗನಡೇ ಅದು ಅರ್ಥವಾಗಲ್ಲ ಸ್ವಲ್ಪ ನಿಧಾನವಾಗಿ ಹೇಳಿದ್ರೆ ಅದು ಕನ್ನಡವೇ ಅದು ನಮ್ಮ ಕನ್ನಡವೇ ನಮಗೂ ನಿಮಗೂ ಗೊತ್ತಿರೋ ಕನ್ನಡವೇ ಅಥವಾ ಹಳ್ಳಿ ಕನ್ನಡವೇ ಕುಮಾರವ್ಯಾಸ ಬಳಸೋದಂತೂ ಕೋಳಿವಾಡದ ಕನ್ನಡವೇ ಕೋಳಿವಾಡದ ಕನ್ನಡವೇ ಅವನು ಬಳಸೋದು ಎಲ್ಲೋ ಅಪರೂಪ ಖಾಲಿಯಲ್ಲಿ ಒಂದು ಎರಡು ಸಂಸ್ಕೃತ ಬಳಸ್ತಾನೆ ಅವನಿಗೆ ಜಾನಪದ ಅಂದರೆ ತುಂಬ ಇಷ್ಟ ಪಂಪ ಸ್ವಲ್ಪ ಗಂಭೀರ ಅರಮನೆಯವನು ಯಾಕಂದರೆ ಪಂಡಿತರು ಹೇಳು ಅಂದ್ಬಿಟ್ಟಿದ್ದಾರೆ ಅವ್ರ ಮೆಚ್ಚಂಗೆ ಬರೀದೆ ಅದ್ರ ಕಷ್ಟ ಆದ್ದರಿಂದ ಬಿಗಿಯಾಗಿ ಆಮೇಲೆ ಅರಮನೆ ಮಾತು ಗಂಭೀರವಾಗಿ ಹೇಳ್ಬೇಕಲ್ಲ ಅರಮನೆಯಲ್ಲಿರುವವನು ಹೆಚ್ಚು ಮಾತಾಡೋಂಗಿಲ್ಲ ಭಾಳ ಗಂಭೀರವಾಗಿ ಹೇಳ್ಬೇಕಲ್ಲ ಮೃಗಯಾವ್ಯಾಜದಿನ ವರ್ಮೆ ಶಂತನು ತೊಳಲ್ತರ್ಪಂ ಪಳಂಚಲ್ಕೆ ತೊಳಲುತ್ತ ಬಳಲುತ್ತ ಹಾಕಿದ್ದಾನವನು ಈ ಮಹಾಭಾರತದ ತೊಳಲುವಿಕೆಯ ಬಳಲುವಿಕೆಯೆಲ್ಲ ಕಥೆಯೆಲ್ಲ ಆಗೋದಿಲ್ಲೇ ಅದೇ ಬೀಜ ತನ್ಮೃಗ ಶಾಭಾಕ್ಷಿಯ ಕಂಪು ತಟ್ಟಲ್ ತನ್ಮೃಗ ಶಾಭಾಕ್ಷಿಯ ಕಂಪು ತಟ್ಟಲ್ ಅಲ್ಲೊಬ್ಳು ಹುಡುಗಿ ಅವಳ ಕಂಪು ತಟ್ಟಲು ಕಂಪು ಇಲ್ಲಿ ತೊಳಲದ್ದು ಇಲ್ಲಿ ತೊಳಲ್ಬೋದು ಇಲ್ಲಿ ಕಂಪು ಇಲ್ಲಿ ಸುಸ್ತು ಆಯಾಸ ಇಲ್ಲಿ ಕಂಪು ತಟ್ಟಲ್ ಇನ್ನೊಂದು ಪದ ಹಾಕ್ತಾ ಮಧುಪಂಬೋಲ್ ಸೋಲ್ತು ಮದುಪಂಬೋಲ್ ಸೋಲ್ತು ದುಂಬಿಯ ಹಾಗೆ ಸೋತು ಪ್ರೀತಿನೂ ಉಟ್ಬಿಡ್ತು ನಲ್ಮೆಗೆ ನಲ್ಮೆಗೆ ದಿವ್ಯಂ ಬಿಡಿವಂತೆ ಹೋಲ್ಪಿಡಿದು ದಿವ್ಯಂ ಬಿಡಿವಂತೆ ಓಲ್ಪಿಡಿದು ಬಂದು ಹಿಡ್ದುಬಿಟ್ರೆ ಅವಳ ಕೈನ ರಾಜತಾನೆ ಯಾರನ್ನ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು ಅರಮನೆಗೆ ಸೇರಿಸ್ಕೋಬೋದು ಅದೊಂದು ಪದ್ಧತಿ ಇತ್ತದು ಒಂದು ಪದ್ಧತಿ ಇತ್ತು ಯಾರನ್ನ ಬೇಕಾದ್ರೂ ಅರಮನೆಗೆ ಕರ್ಕೊಂಡೋಗಿ ಅಂತ ಪುರಕ್ಕೆ ಕೂಡ್ಬಿಡ್ಬೋದಾಗಿತ್ತು ದಿವ್ಯಂ ಆದರೆ ಅಲ್ಲಿ ದಪಾಯಗಳು ದಿವ್ಯಂ ಬಿಡುವಂತೆ ಹೋಲ್ಪಿಡಿದು ಅವಳು ಕೈ ಹಿಡಿದದ್ದನ್ನು ಇವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ ದಿವ್ಯ ಹಿಡ್ದಂಗೆ ಹಿಡಿದನಂತೆ ದಿವ್ಯ ಅಂದರೆ ಅದೊಂದು ನ್ಯಾಯ ಪದ್ಧತಿ ಅದು ದೇವಸ್ಥಾನದಲ್ಲಿ ಇದ್ದದ್ದು ಕಾಯಿಸಿದ ಗುಳವನ್ನು ಕಬ್ಬಿಣವನ್ನು ಹಿಡಿಬೇಕು ಕಾಯಿಸಿದ ಕಬ್ಬಿಣವನ್ನು ಹಿಡಿಬೇಕು ನೀ ತಪ್ಪು ಮಾಡಿಲ್ಲ ಅಂತಂದರೆ ಅದು ಸುಡಲ್ಲ ತಪ್ಪು ಮಾಡಿದ್ದಿ ಅಂದರೆ ಬಿಡುತ್ತೆ ಅದು ಇಬ್ಬರನ್ನೂ ಸುಡುತ್ತೆ ಅದು ಬೇರೆ ವಿಚಾರ ಅದು ನಂಬೋದು ಕಷ್ಟ ಆದರೆ ಇತ್ತದು ಅದು ದಿವ್ಯ ಅದು ದಿವ್ಯ ದಿವ್ಯಂಬಿಡಿವಂತೆವೋಲ್ ಪಿಡಿದು ಅವಳು ಕೈ ಹಿಡಿದದ್ದು ಕಾಯಿ ಕಾದ ಕಬ್ಣೆ ಹಿಡ್ದಂಗೆ ಆಯ್ತು ಅಂತ ಅದು ಕಾದು ಕಬ್ಬಣೆ ಹಿಡ್ದಂಗೆ ಆಗ್ತದೆ ಯಾಕಂದ್ರೆ ಮುಂದಿನ ಕಥೆ ಎಲ್ಲ ಆರಂಭ ಆಗೋದು ಅಲ್ಲೇ ದಿವ್ಯಂ ಬಿಡಿಯುವಂತೆವೋಲ್ ಪಿಡಿದು ಮುಂದಿನ ಎರಡು ಪದಗಳು ಮುಂದಿನ ಎರಡು ಪದಗಳು ಅಥವಾ ಮೂರು ನಾಲ್ಕು ಪದಗಳ ಸಮೂಹ ತುಂಬ ಚೆನ್ನಾಗಿದೆ ನೀಂಬಾ ಪೋಪಮೆಂದಂಗೆ ಭಾಳ ಸ್ಪೀಡಾಗಿ ನೀಂಬಾ ಪೋಪಮ ಎಂದಂಗೆ ಬಾ ಹೋಗ್ಬಿಡೋಣ ರಾಜನ ಅಧಿಕಾರ ತಾನೆ ಅದು ಎಲ್ಲ ಅವಂದೇ ತಾನೆ ನೀಂಬಾ ಪೋಪಮೆಂದಂಗೆ ಬಾ ಹೋಗ್ಬೋಣ ಅಂತಂದರೆ ತತ್ ಕನ್ನಿಕೆ ನಾಣಚಿ ತತ್ ಕನ್ನಿಕೆ ನಾಣಚಿ ಆ ಹೆಣ್ಮಗಳು ನಾಚಿಕೆಯಿಂದ ಬೇಡು ಒಡೆ ನೀವೆಮ್ಮಯ್ಯನಂಬೇಡಿರೆ ಬೇಡು ಒಡೆ ನೀವೆಮ್ಮಯ್ಯನಂಬೇಡಿರೆ ಅದೆಷ್ಟು ಸ್ಪೀಡ್ ಇದೆ ಅದು ನೀಂಬಾ ಪೋಪಮೆಂದಂಗೆ ಭಾಳ ವೇಗ ಇದೆ ಇವಳು ಮೆಲ್ಲಗೆ ತತ್ ಕನ್ನಿಕೆ ನಾಣ್ಚಿ ಬೇಡು ನೀವು ಎಮ್ಮ ಅಯ್ಯನಂಬೇಡಿದರೆ ನಮ್ಮ ಅಪ್ಪನ ಕೇಳಿ ಆಮೇಲೆ ಬರ್ತೀನಿ ನಾನು ನೀವು ಎಳ್ಕೊಂಡು ಹೋದ್ರೆ ಬರೋಕ್ಕಾಗಲ್ಲ ಅಲ್ಲಿಂದ ಶುರುವಾಗದ ಕತೆ ಈ ಮಹಾಭಾರತದ ಬೀಜ ರೂಪದ ಈ ಕಥೆಯನ್ನೆಲ್ಲ ಪಂಪ ಅಷ್ಟು ಕ್ರಿಸ್ಪಾಗಿ ಹೇಳಿ ಅಷ್ಟೇ ಬಿಗಿಯಾಗಿ ಮುಂದೆ ಮುಂದಕ್ಕೆ ಹೋಗ್ತಾನೆ ಈಗ ನಾನು ಈ ಕತೆಗೆ ಬರುವುದಾದರೆ ನಿಮಗೆ ಹೇಳಬಹುದಾದ ಕತೆಗೆ ಬರುವುದಾದರೆ ಅಲ್ಲಿ ಉದ್ಯೋಗಪರ್ವದ ಕತೆ ಉದ್ಯೋಗ ಪರ್ವದ ಭಾಗ ಪಕ್ಷಾಂತರದ ಕತೆ ಪಕ್ಷಾಂತರದ ಕತೆ ಯಾರ್ಯಾರನ್ನ ಯಾವ್ಯಾವ ಕಡೆ ಎಳ್ಕಬೇಕು ಎಳ್ಕಂಡು ಬಿಗಿ ಮಾಡಬೇಕು ಪಕ್ಷ ಬಿಗಿ ಮಾಡಬೇಕು ಅನ್ನೋದರ ಕತೆ ಅಪದ್ಯ ಹೇಳಿದೆ ನಾನು ಆಗಲೇ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪು ಎಲ್ಲ ಕೃಷ್ಣ ಹೇಳೋದೆಲ್ಲ ಹೇಳ್ದೆ ಯುದ್ಧ ಬೇಡ ಯುದ್ಧ ಬೇಡ ಅನ್ನೋ ಆದರೆ ಅದು ಅನಿವಾರ್ಯ ಯುದ್ಧ ಅನಿವಾರ್ಯ ಎಷ್ಟೇ ಬೇಡ ಅಂದರೂ ಕೂಡ ಅವನು ಬರೋದು ಅವನು ಮುಂದಕ್ಕೆ ಬರೋದು ಯಾರ ಹತ್ರಕ್ಕೆ ಬರ್ತಾನೆ ಕರ್ಣನ ಹತ್ರಕ್ಕೆ ಬರ್ತೆ ಮುಂದೆ ಶುರು ಆಗಬೇಕು ಯುದ್ಧ ಮೇಲೆ ವ್ಯವಹಾರ ಅಂದಮೇಲೆ ಶುರು ಬೇಕು ಕರ್ಣನ ಹತ್ರಕ್ಕೆ ಬರ್ತಾನೆ ಕೃಷ್ಣ ಕರ್ಣನ ಹತ್ರಕ್ಕೆ ಬರ್ತಾನೆ ಬಂದು ಎಷ್ಟು ಚೆನ್ನಾಗಿ ಮಾತು ಶುರು ಮಾಡ್ತಾನೆ ಅಂತಂದರೆ ಆ ಭೇದೋಪಾಯಗಳು ಹೆಂಗಿವೆ ನೋಡಿರಿ ನಮ್ಮ ರಾಜಕಾರಣಿಗಳ ಮನಸ್ಥಿತು ಹಂಗೆ ಇರಬೇಕೇನೋ ಅಂತ ಅನ್ಸುತ್ತೆ ಅವರು ಪಾಪ ಏನು ಕರೆದ ತಕ್ಷಣ ಹೋಗೋಲ್ಲ ಅವರು ಹೋಗಬೇಕೋ ಬೇಡವೋ ಹೋಗಬೇಕೋ ಬೇಡವೋ ನಮ್ಮ ನಮ್ಮ ಜನ ಏನಂದರು ಏನೋ ಕಾರ್ಯಕರ್ತಗಳು ಅಂತಾರೋ ಅದಕ್ಕೆ ಕಾರ್ಯಕರ್ತನ ಕೇಳ್ತೀನಿ ಅಂದ್ಬಿಡ್ತಾರೆ ಅವರು ಕಾರ್ಯಕರ್ತನ ಕೇಳಿಬಿಡ್ತೀನಿ ಅಂತಾರೆ ಕೇಳೋದು ಇಲ್ಲ ಮಾಡೋದು ಇಲ್ಲ ಯಾರೋ ಇಬ್ಬರು ಪಕ್ಕದಲ್ಲಿ ಹಣ ಹೋಗೋಣ ನೀ ಮಂತ್ರಿ ಆದರೆ ನಮಗೆ ಲಾಭ ಈ ಇದು ವ್ಯಾವಹಾರಿಕವಾದ ಇದೆಲ್ಲ ಇರುತ್ತಲ್ಲ ಅವ್ರಿಗೂ ಅವ್ರಿಗೂ ಇರುತ್ತೆ ಮರ್ಯಾದೆ ಹೋಗೋ ವಿಚಾರ ಇದು ಇದು ಮರ್ಯಾದೆ ಹೋಗೋ ವಿಚಾರ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಆ ಒಂದು ಆಂಬಿಗೆ ಅಥವಾ ದ್ವಂದ್ವ ಇದ್ದೇ ಇರುತ್ತೆ ಅವರಿಗೆ ಅದನ್ನು ಎಷ್ಟು ಚೆನ್ನಾಗಿ ಪಂಪ ಹೇಳ್ತಾನೆ ಅವನಿಗಿಂತ ಚೆನ್ನಾಗಿ ಕುಮಾರವ್ಯಾಸ ಹೇಳ್ತಾನೆ ನೀ ರಾಮಂಗೆ ಸರಿ ಅಂದ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಹೊಗಳ್ತಾನೆ ಕೃಷ್ಣ ಕರ್ಣನನ್ನು ಮೊದಲು ಚೆನ್ನಾಗೆಲ್ಲ ಒಗಳಿ ಆಮೇಲೆ ಈ ಕಡೆ ಎಳೆಯಕ್ಕೆ ನೋಡ್ತಾನೆ ಇವನು ಅದೇ ಇಲ್ಲಿ ಎಷ್ಟು ಚೆನ್ನಾಗಿ ಶುರು ಮಾಡ್ತಾನೆ ಅಂತಂದರೆ ಮೆಲ್ಮೆಲ್ಲಿಗೆ ಮೆಲ್ಮೆಲ್ಲಿಗೆ ಕೃಷ್ಣ ಕರ್ಣನತ್ರಕ್ಕೆ ಬಂದು ಇದು ಉದ್ಯೋಗ ಪರ್ವದ್ದಿದು ಇದು ಪಂಪನಲ್ಲಿ ಪರ್ವ ಅಂತ ಏನಿಲ್ಲ ಆಶ್ವಾಸ ಅಂತಿದೆ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕತೆ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಕತೆ ಅದಕ್ಕೆ ಉದ್ಯೋಗ ಪರ್ವ ಅಂತ ಇಟ್ಟಿದ್ದಾರೆ ಅದು ಏನಾರು ಈ ಕವಿಗಳು ಎಷ್ಟು ಜಾಣರಿರ್ತಾರೆ ಎಷ್ಟು ಪ್ರಾಜ್ಞ ಇರ್ತಾರೆ ಅಂತಂದರೆ ಎಲ್ಲದಕ್ಕೂ ಕರೆಕ್ಟಾಗಿ ಆ ಶಲ್ಯ ಪರ್ವ ಅಂತಲೋ ಗದಾ ಪರ್ವ ಅಂತಲೋ ಆದಿ ಪರ್ವ ಅಂತಲೋ ಇಡ್ತಾರೆ ಅದು ಯಾವುದೋ ಒಂದು ಭಾಗಕ್ಕೆ ಬಂದರೆ ಮಾತ್ರ ಭಾಳ ಚೆನ್ನಾಗಿರೋ ಇಟ್ಬಿಡ್ತಾರೆ ಒಂದು ಭಾಗಕ್ಕೆ ಮಾತ್ರ ಭಾಳ ಚೆನ್ನಾಗಿರೋ ಇಟ್ಬಿಡ್ತಾರೆ ವಾಲ್ಮೀಕಿಗಳು ನೋಡಿ ಹಾಗೆ ಅಲ್ವಾ ಬಾಲಕಾಂಡ ಅಂತ ಇಡ್ತಾರೆ ಅಯೋಧ್ಯಕಾಂಡ ಅಂತ ಇಡ್ತಾರೆ ಆಮೇಲೆ ಅರಣ್ಯಕಾಂಡ ಅಂತ ಇಡ್ತಾರೆ ಆದರೆ ಎಲ್ಲಿ ರಾಮ ಆಂಜನೇಯನ ಭೇಟಿ ಹಾಕ್ತಾನೋ ಅಲ್ಲಿ ಸುಂದರಕಾಂಡ ಅಂತ ಇಡ್ತಾರೆ ಆಮೇಲೆ ಮುಂದಕ್ಕೆ ಯುದ್ಧಕಾಂಡ ಅಂತ ಇಡ್ತಾರೆ ಯಾಕೆ ಸುಂದರಕಾಂಡ ಅಂತಿಟ್ಟರು ಯಾಕೆ ಸುಂದರಕಾಂಡ ಅಂತಿದ್ರು ಶ್ರೀರಾಮ್ ಭಟ್ರು ಹೇಳ್ಬೇಕು ನನಗೆ ಯಾಕೆ ಸುಂದರಕಾಂಡ ಅಂತ ಹೆಸರಿಟ್ಟರು ಅಲ್ಲಿ ಯಾಕೆ ಅಂದರೆ ಕಪಿ ಬರುತ್ತಲ್ಲ ಅದಕ್ಕೆ ವಾಲ್ಮೀಕಿಗಳು ಅದರ ವ್ಯಕ್ತಿತ್ವದ ಸೌಂದರ್ಯವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ ವಾಲ್ಮೀಕಿಗಳು ಹನುಮಂತನ ಕ್ಯಾರೆಕ್ಟರನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಆ ಭಾಗದಲ್ಲಿ ಸುಂದರಕಾಂಡದಲ್ಲಿ ಇದು ವ್ಯಕ್ತಿತ್ವ ಎಷ್ಟು ಸುಂದರವಾಗಿದೆ ಇದು ಎಷ್ಟು ಸುಂದರವಾಗಿದೆ ಇದು ಅಲ್ವಾ ಭೌತಿಕ ರೂಪ ಅಲ್ಲ ಅಂತರಂಗದ ರೂಪ ಅದು ಅದು ಇಂಟ್ರೊಡ್ಯೂಸ್ ಮಾಡಿಸೋದ್ರೆ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಗೊತ್ತಾ ಆಂಜನೇಯನ ವಾಲ್ಮೀಕಿಗಳು ಅಲ್ಲಪ್ಪ ಆರದೆ ಇರೋರೆಲ್ಲ ಕೂತ್ಕೊಂಡಲ್ಲ ಆರ್ತೀನಿ ಆರ್ತೀನಿ ಅಂತ 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 ಇದ್ದಾರೆ ಸಮುದ್ರ ಆರೋಕೆ ಆಗದೆ ಇವ್ರಲ್ಲ ಆರ್ತೀನಿ ಆರ್ತೀನಿ ಅಂತಂತ ಇದ್ದಾರೆ ಎಲ್ರು ಕೇಳಿದೆ ನಾವು ಸೀತೆ ಏನಲ್ಲ ಅಂಕೆಲ್ಲಿದ್ದಾಳೆ ಅಂತೆ ಹೋಗಿ ನೋಡಿ ಬರಬೇಕು ಹುಡುಕ್ ಬರಬೇಕು ತಡಕ್ಕೆ ಬರಬೇಕು ಇದ್ದಾಳೆ ಅಂತ ಬಂದು ಹೇಳಬೇಕು ನಮಗೆ ನಾನು ಕೇಳಿದೆ ಇವ್ರನ್ನೆಲ್ಲ ಈ ವಾನರ ಸಮೂಹವನ್ನೆಲ್ಲ ಕೇಳಿದೆ ನೋಡಿ ವಾಲ್ಮೀಕಿಗಳು ತಮಾಷೆನೂ ಹೇಳ್ತಾರೆ ಭಾಳ ಗಂಭೀರವಾದ ವಿಚಾರವೂ ಹೇಳ್ತಾರೆ ಈ ಕಪಿಗಳೆಲ್ಲ ಮೂರು ಮರ ಆಡ್ತೀನಿ ಕಣ್ಣ ನಾಲ್ಕು ಮರ ಆಡ್ತೀನಿ ಐದು ಮರ ಎಲ್ಲ ಅದೆಲ್ಲ ಉಳುತ್ತೆಲ್ಲ ಆರವರು ಯಾರು ಅಂದ್ರೆ ಉಳುತ್ತನೆಲ್ಲ ಆರವ್ರು ಯಾರು ಸಮುದ್ರ ಪೂರ ಹಾರ ಒಂದು ಕಪಿ ಅಂತಂದು ನಾನು ಈ ಕಡೆಯಿಂದ ಹಾರ್ಕೊಂಡು ಹೋಗ್ತೀನಿ ಆ ಕಡೆಯಿಂದ ಹಾರ್ಕೊಂಬರೋಕ್ಕಾಗಲ್ಲ ಅಂತ ನೋಡ್ರಿ ಅದನ್ನು ಹೇಳ್ತಾರೆ ವಾಲ್ಮೀಕಿಗಳದನ್ನ ಅದು ಈ ಕಡೆಯಿಂದ ಹಾರ್ಕೊಂಡು ಹೋಗ್ತೀನಿ ನಾನು ಆ ಕಡೆಯಿಂದ ಹಾಕೊಂಬರಕ್ಕಾಗಲ್ಲ ಅಂತ ಆದರೆ ಹಾರಬಲ್ಲ ಶಕ್ತಿ ಇರ್ತಕ್ಕಂಥವ್ನು ಯಾರು ಹನುಮಂತ ಅವನು ಎಲ್ಲೋ ದೂರದಲ್ಲಿ ಮರದ ಕೆಳಗಡೆ ಕೂತಿರ್ತಾನೆ ಅಲ್ಲಿಗೆ ಸುಗ್ರೀವ ಬಂದು ಅಲ್ಲಪ್ಪ ಹಾರದೇ ಇರೋರೆಲ್ಲ ಆರ್ತೀನಿ ಆರ್ತೀನಿ ಅಂದ್ಕೊಂಡು ಕೂತಿದ್ದಾರೆ ಹಾರೋ ಶಕ್ತಿ ಇರ್ತಕ್ಕಂಥ ನೀನು ಬಂದು ಇಷ್ಟು ದೂರದಲ್ಲಿ ಕೂತಿದ್ದೀಯಲ್ಲ ಮಾತಾಡದೆ ಕೂತಿದ್ದೀಯಲ್ಲ ಅಂತ ಹೇಳ್ತೇನೆ ಎಂಥ ಪಾಠ ಇದು ಅವರು ಅಲ್ಲ ಮಹಾಪ್ರಾಜ್ಞರೆಲ್ಲ ನಾನು ಎದುರುಗಡೆ ಕೂತಿದ್ದೀರಿ ಮಾತಾಡ್ತೀನಿ ಅಂತ ಬಂದು ಇಲ್ಲಿ ನಿಂತಿದ್ದಾನಲ್ಲ ನಾನು ಆ ಥರ ಮಹಾಪ್ರಾಜ್ಞರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರಿ ನಿನ್ನೆ ನಾಟಕನ ಮಕ್ಕಳು ಆ ರಾಣಿ ನನಗೆ ಸಿಗ್ತಾನೇ ಇದ್ರು ಅಲ್ಲಿ ಅಲ್ಲಿ ನಿರ್ದಿಗಂಥದಲ್ಲಿ ಸಿಕ್ಕಿದ್ರು ಏನೋ ಹೆಣ್ಮಗಳು ನಾಟಕ ಗಿಟ್ಕ ಕಲಿತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಅಂಥ ನಾಟಕನ ನೆನ್ನೆ ಕೂತಿದ್ದಾಗ ಅಲ್ಲಿ ನಾನು ಎದುರು ಬಿದ್ದುಬಿಟ್ಟೆ ಅಯ್ಯೋ ಅಯ್ಯ ಅಯ್ಯೋ ಎಂಥ ನಾಟಕ ನಿರ್ದೇಶನ ಮಾಡಿದ್ದಾಳೆ ಈ ಮಗಳು ಅಂತ ನನಗೆ ಆಶ್ಚರ್ಯ ಆಯಿತು ನನಗೆ ಆಗಲೇ ಒಂದು ಅಭಿನಂದನೆ ಹೇಳೋಣ ಅಂತಂದು ಈಗ ಸಿಕ್ಬಿಡ್ತು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ಯಾವ ವ್ಯಕ್ತಿತ್ವದಲ್ಲಿ ಯಾವ ಥರದ ಶಕ್ತಿ ಇರುತ್ತೋ ಅಲ್ಲಪ್ಪ ನೀನು ಇಲ್ಲಿ ಬಂದು ಕೂತಿದ್ದೀಯಲ್ಲ ಅಂತ ಬರೀತಾರೆ ಎಂಥ ಪಾಠ ಅದು ಓದ ಓದುಗರಿಗೆ ವಾಲ್ಮೀಕಿ ಹೇಳ್ಬೋದಾದ ಪಾಠ ಎಂಥದ್ದು ನೋಡಿ ಅದು ಹಾಗೆ ಉದ್ಯೋಗ ಪರ್ವ ಇದು ಉದ್ಯೋಗ ಪರ್ವ ಇದೆ ಬೇರೆ ಥರದ ಹೆಸರನ್ನು ಉದ್ಯೋಗ ಪರ್ವ ಉದ್ಯೋಗ ಭಾಗ ನಿರ್ಣಾಯಕ ಭಾಗ ಇದು ಮಹಾಭಾರತದಲ್ಲಿ ಇದು ಶ್ವಾಸಕೋಶ ಇದು ನಿರ್ಧಾರ ಆಗ್ತಕ್ಕಂಥ ಉಸಿರು ಹೋಗ್ತಕ್ಕಂಥದ್ದು ಇಲ್ಲ ಬದುಕ್ತಕ್ಕಂಥದ್ದು ಎರಡರಲ್ಲೊಂದು ಅಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದು ಕೃಷ್ಣ ಕರ್ಣನ ಜೊತೆಯಲ್ಲಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಶುರು ಮಾಡ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಶುರು ಮಾಡ್ತಾನೆ ಆ ಪದ್ಯ ಅಲ್ಲಿದೆ ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ಕೇಳ ಕರ್ಣ ಭೇದಿಸಲೆಂದೇ ದಲ್ ನುಡಿದರ್ ಎನ್ನದಿರ್ ಕೇಳ ಕರ್ಣ ಅರೆ ಇವನು ಭೇದಿಸೋಕೆ ಬಂದಿರೋದು ನೋಡಿ ಅದು ಹೆಂಗಿದೆ ಆ ಮನಸ್ಥಿತಿ ಹೆಂಗಿದೆ ನೋಡಿ ಇವನು ಬಂದಿರೋದೇ ಕೆಡ್ಸೋಕ್ಕೆ ಬೇರೆ ಬೇರೆ ಮಾಡೋಕ್ಕೆ ಅಥವಾ ಕರ್ಣನನ್ನು ದುರ್ಬಲನನ್ನಾಗಿ ಮಾಡೋಕ್ಕೆ ಬಂದಿರೋದು ಆದರೆ ಅಂತ ಇರೋ ಮಾತು ನೋಡಿ ಹೆಂಗಿದೆ ಅದು ನಿಮ್ಮನ್ನು ಬೇರೆ ಮಾಡೋಕ್ಕೆ ಅಂತ ಬಂದು ನಾನು ಮಾತಾಡ್ತಾ ಇಲ್ಲ ಕಣಯ್ಯ ಭೇದಿಸಲೆಂದೇದಲ್ ನುಡಿದರ್ ಎನ್ನದಿರ್ ಒಯ್ಯನೆ ಕೇಳ ಕರ್ಣ ನಾಲ್ಕೇ ಪದಗಳಲ್ಲಿ ಏನೆಲ್ಲ ತುಂಬಿಟ್ಟಿದ್ದು ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊ ಒಯ್ಯನೇ ಅದು ಪದ ಸ್ವಲ್ಪ ಒಯ್ಯನೇ ಅಂದರೆ ನಿಧಾನವಾಗಿ ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊ ಆ ಥರ ಬಿಳ್ಬೇಡ ತೀರ್ಮಾನ ತಗೊಂಡಿಡ್ಬೇಡ ನೀಬ್ರಿಗೂ ನಾನು ಮಧ್ಯೆ ಏನು ಇಡ್ತಾಯಿದ್ದೀನಿ ಅಂತ ಅನ್ಕೊಬೇಡ ನಿನ್ನ ಆದಿಯೋಳ ಹಬ್ಬ ಕುಂತು ನಿನ್ನ ಆದಿಯೋಳ ಹಬ್ಬೆ ಕುಂತು ಶುರು ಮಾಡ್ದೆ ಈಗ ವಿಷಯಕ್ಕೆ ವಿಷಯಕ್ಕೆ ಬಂದ ನಿನ್ನ ಆದಿಯೋಳ ಹಬ್ಬ ಕುಂತ ನಿನಗೆ ತಾಯಿ ಯಾರು ಗೊತ್ತಾ ಆದಿ ಮೊದಲು ಕುಂತಿ ನಿನಗೆ ತಾಯಿ ಕುಂತಿ ಅಬ್ಬೆ ಆದಿಯವಳು ಅಬ್ಬೆ ಕುಂತಿ ಇದೊಂದು ವಿಚಿತ್ರ ಹತ್ತನೇ ಶತಮಾನದ ಸಂದರ್ಭದಲ್ಲಿ ಅಪ್ಪ ಅಂದ್ರೆ ಅಮ್ಮ ಅಮ್ಮ ಅಂದ್ರೆ ಅಪ್ಪ ಅಮ್ಮನ ಅಂತ ಪದ ಬಳಸ್ತಾನೆ ಪಂಪ ಅಮ್ಮನ ಗರಿಕೇಸರಿಗೆ ಅರಿಕೇಸರಿಗೆ ಅಮ್ಮನ ಗಂಧವಾರಣಮ್ಮ ಅಂತ ಪದ ಬಳಸ್ತಾನೆ ಅಂದರೆ ತಂದೆಯ ಆನೆ ಹಾಗೆ ಬೆಳೆದ ಇವನು ಅವರ ಕೇಸರಿ ತಂದೆಗೆ ಆನೆಯಾಗಿ ಮರಿಯಾನೆಯಾಗಿ ಬೆಳೆದ ಅಮ್ಮನ ಗಂಧವಾರಣಮ್ಮ ಅಪ್ಪನಿಗೆ ಅಪ್ಪ ಅಂದ್ರೆ ಅಮ್ಮ ಅಬ್ಬೆ ನಿನ್ನ ಆದಿಯೋಳ ಅಬ್ಬೆ ಕುಂತಿ ನಿನಗೆ ಅಮ್ಮನ್ ಅಹರ್ಪತಿ ನಿನಗೆ ಅಮ್ಮನ್ ಅಹರ್ಪತಿ ನಿನಗ ಅಪ್ಪ ಸೂರ್ಯ ಅಮ್ಮನ್ ಅಹರ್ಪತಿ ಅಹರ್ ದಿನ ದಿನದ ಒಡೆಯ ಸೂರ್ಯ ನಿನಗೆ ಅಮ್ಮನ್ ಅಹರ್ಪತಿ ಆಮೇಲೆ ಪಾಂಡುನಂದನರ್ ಸೋದರರ್ ಪಾಂಡುನಂದನರ್ ಸೋದರರು ನಿನ್ನ ತಮ್ಮಂದ್ರೆ ಯಾರು ಗೊತ್ತಾ ಧರ್ಮರಾಯಾದಿಗಳು ಅರ್ಜುನ ನಕುಲ ಸಹದೇವ ಐದೆ ಮೈದುನೇ ನಾ ನಾನು ನಾ ನಾನು ಇದ್ನ ನಾನು ಇದಿನ ಜೊತೆಗೆ ನಾನು ಬಾಮೈದ್ನ ಐದೇ ಐದೆ ಸ್ವಲ್ಪ ಕೇಳಿಸ್ಕೊ ಐದೆ ಮೈದುನನೆ ನಾಮ್ ಇನ್ನು ಮತ್ತಿನ್ನು ಗ ಗ್ರಾಮ್ಯಾಟಿಕಲ್ ಆಗು ಭಾಳ ಚೆನ್ನಾಗಿದೆ ರೀ ಅದನ್ನೆಲ್ಲ ವಿವರಿಸೋಕ್ಕಾಗಲ್ಲ ಐದೇ ಮೈದುನನೆ ಮೈದುನನೆನ್ ಮೈದುನನೆ ನಾಮ್ ಆಮೇಲೆ ಪೆರತೆಮ್ ಪಡೆ ಮಾತು ಇನ್ಯನಯ್ಯ ಹೇಳೋದು ಪೆರತೆಮ್ ಪಡೆ ಮಾತು ಬೇರೆ ಇನ್ಯನಯ್ಯ ಮಾತಿದೆ ನಿನ್ನದಿ ಮೇದಿನಿ ಈ ಇಡೀ ಅಸ್ಥಿನಾವತಿ ನಿಂದು ಮೇದಿನಿ ಸಂಬಂಧ ಹೇಳ್ದ ಆಮೇಲೆ ಆಸೆ ಹುಟ್ಟಿಸ್ತ ಸಂಬಂಧ ಹೇಳ್ದಾಗ ಆಸೆ ಹುಟ್ಟದೆ ಹೋಗ್ಬೋದು ಆದರೆ ಏನೇನು ಸಿಗುತ್ತೆ ಅಂತ ಹೇಳಿದಾಗ ಎಲ್ಲ ಆಸೆಗಳು ಹುಟ್ಟುಬಿಡ್ತವೆ ಮೇದಿನಿ ಪಟ್ಟಮುಂ ನಿನತೆ ಸುಮ್ಮನ ಭೂಮಿ ನಿಂದಲ್ಲ ಅದಕ್ಕೆ ಯಜಮಾನ ನೀನು ಪಟ್ಟಮುಂ ನಿನತೆ ಆಮೇಲೆ ಕೊನೆಗೆ ಇನ್ನೊಂದು ಮಾತು ಹೇಳ್ದ ನೀನಿರೇ ಇಂಥವನು ನೀನಿರಬೇಕಾದರೆ ನೀನಿರೇ ಮತ್ತೆ ಪೆರರ್ ನರೇಂದ್ರರ್ ಒಳರೆ ಮತ್ತೆ ಯಾರಾದರೂ ರಾಜರು ಅಂತ ಅನ್ನಿಸ್ಕೊಳಕ್ಕೆ ಆಗತ್ತೇನಯ್ಯ ಎಂಥ ವಿಷಬೀಜವನ್ನು ಇ ಬಿತ್ತಿ ಏನೂ ಇಲ್ಲ ಕಣಯ್ಯ ನಾನೇನು ಭೇದ ಭಾವ ಹುಟ್ಟಿಸಕ್ಕೆ ನಾನು ಏನು ಹೇಳ್ತಾ ಇಲ್ಲ ಕಣಯ್ಯ ಅಂತನೋ ಮಾತನ್ನು ಇಷ್ಟೆಲ್ಲ ಮಾತನ್ನು ಕೂಡ ಈ ನಾಲ್ಕೇ ಸಾಲಿನಲ್ಲಿ ಹೇಳುವ ಪಂಪನ ಶಕ್ತಿ ಯಾವ ನವಿಯ ಕವಿಗಿದೆ ಯಾವ ಕವಿಗಿದೆ ಭೇದಿಸಲೆಂದೇದ ನುಡಿದರಿ ಎನ್ನದಿರು ವಯ್ಯನ ಕೇಳ ಕರ್ಣ ನಿನ್ನ ಆದಿವಳೆ ಕೊಂತಿ ನಿನಗೆ ಅಮ್ಮನ ಅಹರ್ಪತಿ ಐದೇ ಮೈದುನನೇನಾಮ್ ಪೆರತೇಮ್ ಪಡೆ ಮಾತು ನಿನ್ನದೀ ಮೇದಿನಿ ಪಟ್ಟಮಂ ನಿನ್ನತೆ ನೀನಿರೇ ಮತ್ತೆ ಪೆರರ್ ನರೇಂದ್ರ ನೀನಿರ ನೀರ್ಬೇಕಾರೆ ಇನ್ಯಾರಯ್ಯ ಅದಕ್ಕೆ ಇನ್ನೂ ಒಂಚೂರು ಆಮೇಲೆ ಆಮೇಲೆ ಇನ್ನೂ ಒಂಚೂರು ಜೋಡಿಸ್ತಾನೆ ನಿನ್ನ ಉತ್ಪತ್ತಿಯನ್ನು ನಾನು ಈ ಥರ ಹೇಳಿದೆ ಅಂತ ನೀನು ತಪ್ಪು ತಿಳ್ಕೊಳ್ಬೇಡ ಒಂದು ಮೂರು ನಾಲ್ಕು ಜನಕ್ಕೆ ಮಾತ್ರ ಗೊತ್ತಿತ್ತು ಅಷ್ಟೇ ನಿನಗೂ ಗೊತ್ತಿಲ್ಲ ಮೂರು ನಾಲ್ಕು ಜನಕ್ಕೆ ಮಾತ್ರ ಗೊತ್ತಿತ್ತು ಎತ್ತ ತಾಯಿ ಗೊತ್ತಿರಬೇಕು ಗೊತ್ತಿದೆ ನನಗೆ ಗೊತ್ತು ನಾನು ದಿವ್ಯ ದೃಷ್ಟಿ ಇರೋನು ನನಗೆ ಗೊತ್ತು ಕೃಷ್ಣ ನನಗೆ ಗೊತ್ತು ಆಮೇಲೆ ದಿವ್ಯಜ್ಞಾನಿ ಇನ್ನೊಬ್ಬ ಇದ್ದಾನೆ ಸಹದೇವ ಗೊತ್ತು ಮತ್ತು ದುರ್ಯೋಧನಿಗೆ ಹೆಂಗೆ ಗೊತ್ತಾಯಿತು ಇದು ವ್ಯಾಸ ಮಹಾಭಾರತದಲ್ಲಿ ಕುಮಾರ ಕುಮಾರವ್ಯಾಸ ಭಾರತದಲ್ಲೂ ಇಲ್ಲ ಪಂಪನೇ ಇದನ್ನು ಸೃಷ್ಟಿ ಮಾಡಿ ಗಂಟಾಕಿರ್ತಕ್ಕಂಥದ್ದು ಇಲ್ಲಿ ತಂದು ಭಾಳ ಚೆನ್ನಾಗಿರೋ ಒಂದು ಸಂದರ್ಭವನ್ನು ತಂದುಬಿಟ್ಟು ಇಲ್ಲಿ ಬರೆದಾಕ್ಬಿಟ್ಟಿದ್ದಾನೆ ಏನಿದು ಅವನಿಗೇನು ಗೊತ್ತು ದುರ್ಯೋಧನಿಗೆ ನಾನು ಕುಂತಿ ಮಗ ಅಂತ ಅದಕ್ಕೊಂದು ಕತೆ ಇಲ್ಲಿ ನಾಲ್ಕೇ ಸಾಲಲ್ಲೊಂದು ಕತೆ ಬರಿತೇನೆ ಅದು ಗದ್ಯ ಅದು ಅದು ಗದ್ಯ ದುರ್ಯೋಧನಂ ದುರ್ಯೋಧನಂ ಅಲ್ಲಿದೆ ನೋಡಿ ಮೇಲೆ ನಿನ್ನ ಏತರೊಳ್ ನಂಬಿದ್ದೇನೆ ದುರ್ಯೋಧನಂ ನಿನ್ನಂ ಏತರೊಳ ನಂಬಿದನ್ ಎಂದಡೆ ದುರ್ಯೋಧನ ಗೊತ್ತು ನಿನ್ನನ್ನು ಯಾಕೆ ನಂಬಿಕೊಂಡಿದ್ದಾನೆ ಅಂತ ಗೊತ್ತಾ ನಿನ್ನನ್ನು ಯಾಕೆ ನಂಬ್ಕೊಂಡಿದ್ದಾನೆ ಅಂತ ಗೊತ್ತಾ ಇನ್ನು ಮೂರು ಪದ ನೀನು ತಾನು ವರ್ಮೆ ಗಂಗಾ ನದಿ ತೀರದೊಳ್ ನೀನು ನೀನು ಆಮೇಲೆ ದುರ್ಯೋಧನ ಗಂಗಾ ನದಿ ತೀರದಲ್ಲಿ ಬೇಟೆಗೆ ಹೋಗಿದ್ದಾಗ ತಾಪಸಾಶ್ರಮದೊಳ್ ಅಲ್ಲೇ ಒಂದು ತಾಪಸಾಶ್ರಮಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸತ್ಯಂತಪರ ಸತ್ಯಂತ ಪರ ಅಂತನ್ನುವ ಮುನಿ ಹತ್ರಕ್ಕೆ ಹೋದ್ರಿ ನೀವಿಬ್ಬರೂ ಅಲ್ಲಿ ಆ ಸತ್ಯಂತಪರ ಏನು ಮಾಡ್ದ ಅಂತಂದರೆ ಮೊದಲು ನಿನಗೆ ಸೀಟ್ ಕೊಟ್ಟ ಕುರ್ಚಿ ಹಾಕಿಸ್ತ ಆಮೇಲೆ ದುರ್ಯೋಧನನಿಗೆ ಜಾಗ ಕೊಟ್ಟ ದುರ್ಯೋಧನಿಗೆ ಸಿಟ್ಟು ಬಂದುಬಿಡ್ತು ದುರ್ಯೋಧನ ಸಿಟ್ಟು ಬಂದುಬಿಡ್ತು ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ರೋಟೋಕಾಲ್ ಎಷ್ಟು ಚೆನ್ನಾಗಿದೆ ನೋಡಿ ಅರೆ ಯಾಕೆ ನೀವು ಆಸನವನ್ನು ಮೊದಲು ತರಿಸ ನನಗೆ ನನಗ್ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರೆ ಸತ್ಯಂತ ಪರ ಇಲ್ಲ ಅವನು ಕುಂತಿ ಮಗ ಅದಕ್ಕೆ ಹಾಕದೆ ಅದಕ್ಕೆ ಹಾಕದೆ ಅವನು ದಿವ್ಯಜ್ಞಾನಿ ಸತ್ಯಂತ ಪರ ಅವನು ಇಲ್ಲ ಅವನು ಕುಂತಿ ಮಗ ನಿಮ್ಮ ಪಾಂಡವ ವಂಶದ ಮೂಲ ಪುರುಷ ಅದಕ್ಕೆ ನಾನು ಅವನಿಗೆ ಹಾಕ್ತೆ ಆಮೇಲೆ ನಿನಗೆ ಹಾಕ್ತೇನೆ ಅಂದಕ್ಕೆ ಓ ಹೌದಾ ಪಾಟಿಸಿಬೆನ್ ಮುಳ್ಳೊಳೆ ಮುಳ್ಳನು ದುರ್ಯೋಧನ ಅಂದ್ಕೊಂಡದ್ದವಾಗ ಪಾಟಿಸಿಬೆನ್ ಮುಳ್ಳೊಳೆ ಮುಳ್ಳನ್ ಇವನು ಇಲ್ಲಿ ಬಂದು ಸೇರ್ಕೊಂಡಿದ್ನಲ್ಲ ತನ್ನ ಹತ್ರಕ್ಕೆ ಸೇರ್ಕೊಂಡಿದ್ನಲ್ಲ ಹಂಗಾದ್ರೆ ಸೊರೆ ಇತ್ತು ಲೆಕ್ಕಾಚಾರ ಸೊರೆ ಇತ್ತು ಮುಳ್ಳನ್ನು ಮುಳ್ಳನ ತೆಗಿತಕ್ಕಂಥದ್ದು ಇಲ್ಲ ಇಲ್ಲಿದೆ ಪಂಪ ಇಲ್ಲಿ ಈ ಪದನ ಹಾಕ್ತಿದ್ದಾನೆ ಪಾರ್ಟಿಸ್ಬೇನ್ ಮುಳ್ಳಲೆ ಮುಳ್ಳನ್ ಅಂತ ಅನ್ಕೊಂಡು ಅದಕ್ಕೆ ಕೃಷ್ಣ ಇಲ್ಲಿ ಒಂದು ಮಾತು ಹೇಳ್ತಾನೆ ಅದಲ್ಲದೆ ನಿನ್ನ ಒಡನುಂಡನೆ ನಿನ್ನ ಜೊತೆ ಊಟ ಮಾಡ್ಸು ಸುಮ್ಸುಮನೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡೆ ದಿನ ಸುಮ್ಮನೆ ಊಟ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡೆ ದುರ್ಯೋಧನ ನಿನ್ನ ವಂಶದ ಮೂಲ ಗೊತ್ತು ನಿನ್ನ ಶಕ್ತಿ ಏನು ಅಂತ ಗೊತ್ತು ನಿನ್ನ ಸೇರಿಸ್ಕೊಂಡ್ರೆ ಏನು ಲಾಭ ಆಗತ್ತೆ ಅಂತ ಗೊತ್ತು ಈ ನೋಡಿ ಈ ಲಾಭ ನಷ್ಟದ ವಿಚಾರಗಳೆಲ್ಲ ಹೇಗಿದೆ ನೋಡಿ ಯಾರ್ಯಾರನ್ನು ಎಳ್ಕಂಡ್ರೆ ಪಕ್ಷ ದೊಡ್ಡದಾಗತ್ತೆ ಅಂತನ್ನುವ ವಿಚಾರಗಳೆಲ್ಲ ಹೆಂಗಿರ್ತೀವಿ ಹೆಂಗೆ ಹೆಂಗಿರುತ್ತೆ ಲೆಕ್ಕಾಚಾರಗಳು ಅದಕ್ಕೆ ನಮಗೆ ಗೊತ್ತಿದೆ ಇವನು ಪ್ರಾಮಾಣಿಕ ಪಕ್ಷಾಂತರ ಮಾಡಲ್ಲ ಇವನು ಆದರೆ ಅದಕ್ಕೆ ಕೊಡೋ ಕಾರಣ ನೋಡಿ ಇಲ್ಲಿ ಈ ಕಾರಣ ಎಲ್ಲೂ ಇಲ್ಲ ಕುಮಾರವ್ಯಾಸ ಭಾರತದಲ್ಲೂ ಇಲ್ಲ ವ್ಯಾಸ ಭಾರತದಲ್ಲೂ ಇಲ್ಲ ನೆತ್ತ ಮನಾಡಿ ಭಾನುಮತಿ ಸೋಲ್ತೊಡೆ ಅದು ಕರ್ಣ ಬರಲ್ಲ ಅಂತ ಹೇಳ್ತಾನೆ ಎಷ್ಟು ದಿವಸದ ಮೇಲೆ ಯಾಕೆ ಹೇಳ್ತಾ ಇದೆಯಾ ನಾ ಬರಲ್ಲ ಅಂತ ಹೇಳ್ತಾನೆ ಆ ಬರಲ್ಲ ಅನ್ನೋದಕ್ಕೊಂದು ಕಾರಣ ಅದು ನಿಮಗೆಲ್ಲ ಗೊತ್ತಿದೆ ಯಾಕೆ ಕರ್ಣ ಪಾಂಡವಾದಿ ಕಳಗಡೆ ಬರೋದಿಲ್ಲ ಅಂತ ಅನ್ನೋದಕ್ಕೆ ಪಂಪನ ಕಾರಣವು ಗೊತ್ತಿದೆ ಇದೆಲ್ಲರಿಗೂ ಗೊತ್ತಿರತಕ್ಕಂಥದ್ದಿದು ಆದರೆ ಇವನು ಒಂದು ಕಾರಣ ಸೃಷ್ಟಿ ಮಾಡಿದ್ದಾನೆ ಮೇಲೆ ದುರ್ಯೋಧನ ಹುಟ್ಟಿಗೆ ಒಂದು ಕಾರಣವನ್ನು ಸೃಷ್ಟಿ ಮಾಡಿದಾಗೆ ಪಂಪ ಇಲ್ಲೂ ಕೂಡ ಒಂದು ಕಾರಣವನ್ನು ಸೃಷ್ಟಿ ಮಾಡಿದ್ದಾನೆ ಬರಲ್ಲ ಅಂತ ಹೇಳೋದಕ್ಕೆ ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನಿ ಇವುದೆಂದು ಕಾಡುತ್ತಿರೇ ಒಂದೊಂದೇ ಪದ ನೋಡ್ರಿ ಪಗಡೆ ಆಡ್ತಿದ್ವಿ ಭಾನುಮತಿ ಸೋತ್ಬಿಟ್ಲು ಸೋಲು ಮನೆಯುವುದೆಂದು ಕಾಡುತ್ತೇ ಪಣ ಕಟ್ಕೊಂಡಿದ್ರು ಈಗ ಕೊಡು ನನ್ನ ಪಣ ಕೊಡು ನೀನು ಸೋತಿದ್ದೆ ನಂದು ಕೊಡು ಸೋಲ ಬನಿಯುವುದು ಎಂದು ಕಾಡುತ್ತೀರೆ ಲಂಬಣಂ ಪರಿಯೆ ನಾನು ಭಾನುಮತಿ ಕತ್ತಕ್ಕೆ ಕೈ ಹಾಕಿ ಕಿ ಎಳೆದ್ಬಿಟ್ಟೆ ಲಂಬಣ ಕೊಡು ಅಂತ ಹಾರ ಕೊಡು ಅಂತ ಏನು ಪಣ ಇಟ್ಟಿದ್ವು ಹಾರ ಕೊಡು ಅಂತ ಅವಳು ಕತ್ತಿಗೆ ಕೈ ಹಾಕಿ ಎಳ್ದುಬಿಟ್ಟೆ ಲಂಬಣಂ ಪರಿಯೆ ಅಮುತ್ತಿನ ಹಾರ ಕಿತ್ತೋಗ್ಬೇಕಾದ್ರೆ ಇಲ್ಲಿ ಮುಂದಕ್ಕೆ ನೋಡಿ ನೋಡಿ ಓ ಬೇರೆಯವರು ಹೆಂಡತಿ ಕತ್ತಕ್ಕೆ ಕೈ ಹಾಕಿ ಸರ ಕಿತ್ತಾಕ್ಬಿಟ್ನಲ್ಲ ಅಂತ ನಾನು ಸ್ವಲ್ಪ ಭಯ ಆಗಿ ನಾನು ನೋಡ್ತಾ ಇರ್ತಾರೆ ನೋಡಿ 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 ಬಳ್ಕುತ್ತಿರೆ ಅಳ್ಕುತ್ತಿರೆ ಅದನ್ನ ನೋಡಿ ಭಯಪಡ್ತಾಯಿರಬೇಕಾದರೆ ಏವಮಿಲ್ಲದೆ ಇವನ ಆಯುವುದು ಏವಮಿಲ್ಲದೆ ಇವನ ಆಯ್ಬೋದು ಅಷ್ಟೊತ್ತಿಗೆ ಬಂದ ದುರ್ಯೋಧನ ನೀ ತಪ್ಪು ತಿಳ್ಕಳ್ದೆ ಇದ್ರೆ ಇದನ್ನೆಲ್ಲ ಆಯ್ಲೇನ ಅಂದ ಅವನು ಯಾಕಂದ್ರೆ ಅವನಿಗೆ ಗೊತ್ತಿದೆ ಅದು ಏವಮಿಲ್ಲದೆ ಇವನು ಆಯುವುದು ತಪ್ಪದೆ ಪೇಳೆ ತಪ್ಪದೆ ಪೇಳೆ ಮೆಂಬ ಭೂಪೋತ್ತಮನ ಬಿಸಿಟ್ಟು ಇರದೆ ಏ ಆಯೊಡ್ಲ ತಿರುಗಿ ಅಂತ ಅಂತನ್ನುವ ನನ್ನ ಸ್ನೇಹಿತ ದುರ್ಯೋಧನನನ್ನು ಬಿಟ್ಟು ನಾನು ಈ ಪಾಂಡವರ ಕಡೆಗೆ ಬಂದುಬಿಟ್ರೆ ಜನ ಏಸಲ್ವ ನೋಡ್ರಿ ಅದು ಪಕ್ಷಾಂತರದ ವಿಚಾರ ಎಷ್ಟು ಎಷ್ಟು ಬಿಗಿಯಾಗಿದ್ದಾನೆ ನೋಡಿ ಎಷ್ಟು ಬಿಗಿಯಾಗಿದ್ದಾನೆ ನೋಡಿ ಅದು ಭೂಪೋತ್ತಮನ ಬಿಸಿಟ್ಟು ಬಿಸಿಟ್ಟು ಇರದೆ ಸುಮ್ಮನಿಲ್ಲಾರದು ಈಗಿರೋ ಸ್ಥಿತಿಯನ್ನು ಬಿಟ್ಟು ನಾನೇನಾದರೂ ಈ ಕಡೆ ಬಂದರೆ ನಿಮ್ಮೊಳೆ ಪೊಕ್ಕೊಡೆ ಬೇಡಮ್ಮನಲ್ಲನೆ ಬೇಡಮ್ಮನಲ್ಲನೆ ನಾನು ಬೇಡನೇ ಅಲ್ವಾ ಸಾಮಾನ್ಯನೇ ಅಲ್ವ ನಾನು ಸರ್ವೇ ಸಾಮ ಇನ್ನೊಂದು ಕಡೆ ಬರುತ್ತೆ ಜನ ಏಸಲ್ವಾ ಅಂತಲೂ ಬರುತ್ತೆ ಆ ಪದನ ಭಾಳ ಬಾಳಿಸ್ತಾನೆ ಪಂಪ ಜನ ಏಸಲ್ವಾ ನಾನು ಆ ಕಡೆಗೆ ಬಂದರೆ ಅಂತಂತಾನೆ ಇದೇ ಪ್ರಸಂಗವನ್ನು ಕುಮಾರವ್ಯಾಸ ನಿರ್ವಹಿಸಿರುವ ರೀತಿ ಆಶ್ಚರ್ಯ ಅಂದರೆ ಇವ್ರ ಊರು ಇವ್ರ ಊರುಗಳು ಹತ್ತತ್ರವೇ ಇವೆ ಕುಮಾರವ್ಯಾಸನ ಕೋಳಿವಾಡ ಪಂಪನ ಅಣ್ಣಿಗೇರಿ ಎಲ್ಲ ಹತ್ತಿರದಲ್ಲೇ ಇವೆ ರನ್ನನೂರು ಲಕ್ಕುಂಡಿ ಚಾಮರಸನ ನಾರಾಯಣಪುರ ಚಾಮರಸನ ನಾರಾಯಣಪುರ ಎಲ್ಲ ಒಂದು ಮೂ ಐವತ್ತು ಕಿಲೋಮೀಟ್ರ್ ಪಾಸ್ಲಲ್ಲೇ ಇವೆ ಅವು ದಾಖಲೆಗಳು ಸರಿಯಾಗಿಲ್ಲ ಆದರೆ ಪಂಪ ಇದ್ದು ಬರೆದದ್ದು ಅಲ್ಲಿ ಆಂಧ್ರದಲ್ಲಿ ಆದರೆ ದಾಖಲೆ ಪ್ರಕಾರ ಅವನು ಹುಟ್ಟಿದ್ದು ಹಣ್ಣಿಗೇರಿ ಹಣ್ಣಿಗೇರಿಗೂ ಕೋಳಿವಾಡಕ್ಕೂ ಒಂದು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಧಾರವಾಡದ ಬೆಳ್ವಲದ ಅಣ್ಣಿಗೇರಿಯ ಜೋಯಿಷ ಸಿಂಗಣವರ್ಮನ ವರ್ಮಳ್ ಒಬ್ಬಣಬ್ಬೆ ಪಂಪನ ಬಗ್ಗೆ ಯಾವ ಮಾಹಿತಿಯೂ ಸಿಕ್ಕಲ್ಲ ಅವನೇನೋ ಒಂದು ಸ್ವಲ್ಪ ಹೇಳ್ಕೊಂಡಿದ್ದಾನೆ ಆದರೆ ಊರು ಕೇರಿ ಏನು ಹೇಳಿಲ್ಲ ಅವನು ತಂದೆ ತಾತಂದ್ರೆ ಹೆಸರು ಹೇಳ್ತಾನೆ ಅವರ ಅಮ್ಮನ ಹೆಸರು ಹೇಳಲ್ಲ ಅವನು ಪಂಪ ಪುರುಷವಾದಿ ಅವನು ಅವನು ಪುರುಷವಾದಿ ಅವನು ಅವನ ಆದಿಪುರಾಣದಲ್ಲಾಗಲಿ ವಿಕ್ರಮಾರ್ಜುನ ವಿಜಯದಲ್ಲಾಗಲಿ ಅವನು ಸ್ತ್ರೀಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಅವನು ಅದು ಎರಡನೇ ದರ್ಜೆಯ ಪ್ರಜೆ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು ಪಂಪ ಆದರೆ ಕುಮಾರವ್ಯಾಸ ಹಂಗಲ್ಲ ಮಹಾಭಾರತದಲ್ಲಿ ಗಂಡು ಒಂದೇ ಅದು ದ್ರೌಪದಿ ಗಂಡರು ನೀವು ಭಂಡರೋ ತೋಳ ಹೊರೆ ನಿಮಗೆ ಏಕೆ ನಿಮಗೆಲ್ಲ ಮೀಸೆ ಯಾಕೆ ನಿಮಗೆಲ್ಲ ತೋಳಿ ಯಾಕೆ ನೀವೆಲ್ಲ ಕಿರೀಟ ಯಾಕೆ ಹೊತ್ಕೊಂಡು ಓಡಾಡ್ತೀರಿ ಅಂತ ಮಾತಾಡ್ತಾಳೆ ಯಾವ್ಯಾವ ಸಂದರ್ಭದಲ್ಲಿ ಭಂಗಿಸ್ಬೇಕೋ ಭಂಗಸ್ತಾಳಾಕೆ ಕುಮಾರವ್ಯಾಸನ ತಿಳುವಳಿಕೆ ಅದು ಆದರೆ ಇವನು ಎಲ್ಲಿಯೂ ಕೂಡ ದ್ರೌಪದಿಗೆ ಆ ಥರದ ಅವಕಾಶವನ್ನು ಕೊಟ್ಟಿಲ್ಲ ಅದಕ್ಕಿನ್ನೊಂದು ಸಮಸ್ಯೆ ದ್ರೌಪದಿಗೆ ಐದು ಜನ ಗಂಡಂದಿರು ಹಂಗೆ ಎಲ್ಲಿ ಬರೆದರೂ ಕೂಡ ಹರಿಕೇಸರಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅರ್ಜುನನ ಜೊತೆ ಹರಿಕೇಸರಿನ ತಗೊಳ್ಚಿಬಿಟ್ಟಿದ್ದಾನೆ ಅರ್ಜುನನ ಜೊತೆ ಹರಿಕೇಸರಿನ ಸೇರಿಸ್ಕೊಂಡು ತನ್ನ ರಾಜನನ್ನು ಸೇ ಋಣ ಋಣ ವಿಕ್ರಮಾರ್ಜುನ ವಿಜಯ ಹರಿಕೇಸರಿ ತಂದು ಈ ಅರ್ಜುನ್ ಜೊತೆಗೆ ಸೇರಿಸ್ಬಿಟ್ಟು ಬರೀಬೇಕಾದ್ರೆ ಈ ದ್ರೌಪದಿ ಬಗ್ಗೆ ಏನು ಹೇಳಿದ್ರು ಸಮಸ್ಯೆ ಆಗಿಬಿಡುತ್ತೆ ಹಂಗಾಗಿ ಏನು ಮಾಡ್ತಾನೆ ಅಂದರೆ ದ್ರೌಪದಿ ಮದುವೆಗಿಂತ ಸುಪದ ಮದುವೆಯನ್ನು ಭಾಳ ವಿವರವಾಗಿ ಹೇಳ್ಕೊಂಡು ಹೋಗ್ತಾನೆ ಇದು ಪಂಪನ ಕೆಲವು ಸಮಸ್ಯೆಗಳು ತಾನೇ ಕೈಯನ್ನು ಕೊಟ್ಟು ಕಟ್ಟಿಸ್ಕೊಂಡಿರಬಹುದಾದದರ ಸಮಸ್ಯೆ ಅದು ಹಾಗಾಗಿ ಸ್ವಲ್ಪ ಅದು ಹೆಚ್ಚು ಕಮ್ಮಿ ಆಗಿಬಿಟ್ಟಿದೆ ಅದು ಆದರೆ ಎಲ್ಲರಿಗಿಂತಲೂ ಎಲ್ಲರಿಗಿಂತಲೂ ತುಂಬ ನಿರ್ಬಿಡೆಯಿಂದ ಯಾವ ಯಾವ ಲಂಗು ಇಲ್ಲದೆ ಯಾರ ಹಂಗು ಇಲ್ಲದೆ ಕಾವ್ಯವನ್ನು ಬರೆದವರು ವ್ಯಾಸರೇ ವ್ಯಾಸ್ರೆ ಕೊನೆಗೆ ಹೇಳ್ತೀನಿ ನಾನು ಅದು ಯಾಕೆ ಅದು ಸರಿ ಇದೆ ಅನ್ನೋದನ್ನ ಯುದ್ಧ ವಿರೋಧಿ ನೀತಿಯನ್ನು ವ್ಯಾಸರು ಎಷ್ಟು ಚೆನ್ನಾಗಿ ಬರೀತಾರೆ ಉದ್ದಕ್ಕೂ ಕೂಡ ಬರ ಈಗಲಾದರೂ ನಿಲ್ಲಿಸುವ ಯುದ್ಧನ ಈಗಲಾದರೂ ನಿಲ್ಸು ಯುದ್ಧನ ಅಂತ ಬರೀತಾರೆ ಅವರು ಈಗ ನಾವು ಮಾತಾಡ್ತಾ ಇದ್ದೀವಿ ಅದನ್ನು ಆ ಮಾತನ್ನು ಯುದ್ಧ ವಿರೋಧಿ ಮಾತುಗಳನ್ನಾಡ್ತಾರೆ ಅದು ನಡೀತಾನೆ ಇದೆ ಅದರ ಪಡೆಗೆ ಅದು ನಡೀತಾನೆ ಅದು ಬೇರೆ ವಿಚಾರ ಬಡದಾಡ್ ಸಾಯೋದು ಇದ್ದೇ ಇದೆ ಆದರೆ ಇದು ಬೇಡ ಇದು ಅಂತನ್ನುವ ಮಾತು ಅಣ್ಣಿಗೇರಿಯ ಜೋಯಿಸ ಸಿಂಗಣವರ್ಮನ ಅವರ ಅಮ್ಮನ ಹೆಸರು ನಮಗೆ ಗೊತ್ತಾಗ್ತಿರಲಿಲ್ಲ ಪಂಪನ ತಾಯಿ ಹೆಸರು ಒಬ್ಬ ಮಹಾಕವಿ ಇಷ್ಟೆಲ್ಲ ನಾನು ಸ್ವಲ್ಪ ವಿರೋಧಿ ಪಂಪನ ಪಂಪನ ವಿರುದ್ಧವಾಗಿ ಮಾತಾಡಿದ್ರು ಭಾಳ ದೊಡ್ಡ ಕವಿ ಬಿಡಿ ಆದಿ ಕವಿ ಜೋಯಿಸ ಸಿಂಗಣವರ್ಮಳ್ ಒಬ್ಬಣಬ್ಬೆ ಅವಳ ತಾಯಿ ಹೆಸರು ಗೊತ್ತಾದದ್ದು ಶಾಸನದಿಂದ ಅದು ಆಂಧ್ರದಲ್ಲಿರೋ ಶಾಸನದಿಂದ ತಮಗೆಲ್ಲ ಗೊತ್ತೇ ಇದೆ ಅದು ಅಲ್ಲೇ ಧಾರವಾಡದ ಹೆಸರು ಬರುತ್ತೆ ಧಾರವಾಡದ ಬೆಳ್ಬಲದ ಅಣ್ಣಿಗೇರಿಯ ಜ್ಯೋಯಿಸ ಸಿಂಗಣವರ್ಮನ ಅಲ್ಲೊಬ್ಬ ಜ್ಯೋತಿಷಿ ಸಿಂಗಣವರ್ಮ ಅವನ ಮೊಮ್ಮಗಳು ಒಬ್ಬನಬ್ಬೆ ಒಬ್ಬಣಬ್ಬೆ ಅವನ ಪುತ್ರ ಪಂಪ ದೊಡ್ಡ ಮಗ ಚಿಕ್ಕಮಗ ಜಿನವಲ್ಲಭ ಆ ಜಿನವಲ್ಲಭ ಹರಿಕೇಸರಿ ಈ ಪಂಪನಿಗೆ ದತ್ತಿ ಕೊಟ್ಟದ್ರಿಂದ ಊರು ದತ್ತಿ ಧರ್ಮಪುರ ಅನ್ನುವ ಊರನ್ನು ದತ್ತಿ ಕೊಟ್ಟದ್ರಿಂದ ಅದಕ್ಕೊಂದು ಪತ್ರ ಹಾಕ್ಸಿದ್ದಾನೆ ಅದು ಶಾಸನ ಅದು ಅದು ಈ ಕರೀಂನಗರ ಕರೀಂನಗರ ಗಂಗಾಧರಂ ತಾಲ್ಲೂಕು ಭಟ್ಟಿಪ್ರೋಲು ಅನ್ನುವ ಗ್ರಾಮ ಆ ಗ್ರಾಮದಲ್ಲಿ ಈ ಶಾಸನ ಇದೆ ಇದು ಸಿಕ್ಕದೇ ಹೋಗಿದ್ದರೆ ಪಂಪನ ತಾಯಿ ಯಾರು ಅಂತ ನಮಗೆ ಗೊತ್ತಾಗ್ತಿರಲಿಲ್ಲ ಒಬ್ಬಣ ಹಬ್ಬೆ ಪಂಪನ ತಾಯಿ ಅವಳ ಮಗ ಅದು ಸರಿ ಇವನು ಅಲ್ಲಿ ಆಂಧ್ರದಲ್ಲೋಗಿ ಕನ್ನಡ ಹೆಂಗೆ ಕಲ್ತ ಅಂತ ಅದು ಒಂದು ಅನುಮಾನವೇ ನನಗನ್ಸೋ ಪ್ರಕಾರ ಕವಿರಾಜ ಮಾರ್ಗದಲ್ಲಿ ಬರೋ ಪ್ರಕಾರ ಗೋದಾವರಿಯವರೆಗೂ ಕರ್ನಾಟಕ ಇತ್ತು ಅಂದರೆ ಆ ಕಾಲದಲ್ಲೇ ಬಂದಿರೋ ಮಾತು ಕವಿರಾಜ ಮಾರ್ಗದಲ್ಲಿ ಅಂದರೆ ಅವಾಗ ಕನ್ನಡ ಇತ್ತು ಅಂತಲೇ ಅಲ್ಲೂ ಕೂಡ ಕನ್ನಡ ಇತ್ತು ಅಂತಲೇ ಅರ್ಥ ಹಾಗಾಗಿ ಅದು ಬಿಡಿ ಕನ್ನಡ ಎಲ್ಲಿ ಕಲ್ತಾ ಅದು ಏನು ಬೇರೆ ಮಾತದು ಅವನು ಕನ್ನಡ ಕವಿ ಆದಿ ಕವಿ ಅವನು ಮಹಾಪ್ರಾಜ್ಞ ಭಾಳ ಸೂಕ್ಷ್ಮಜ್ಞ ಅವನ ಊರು ಅಣ್ಣಿಗೇರಿ ಅಂತ ಗೊತ್ತಾಗೋದು ಆ ಶಾಸನದಲ್ಲಿ ಅದು ಅದ್ಭುತವಾದ ಶಾಸನ ಇದೆ ಸಂಸ್ಕೃತದಲ್ಲೂ ಪದ್ಯ ಇದೆ ಕನ್ನಡದಲ್ಲೂ ಪದ್ಯ ಇದೆ ತೆಲುಗುನಲ್ಲೂ ಪದ್ಯ ಇದೆ ನೋಡಿ ಮೂರೂ ಭಾಷೆಯನ್ನು ಸೇರಿಸ್ಕೊಂಡ ಒಂದೇ ಒಂದು ಶಾಸನ ಅದು ಗಂಗಾಧರಂ ಅದು ನಮ್ಮ ವಿದ್ಯಾರ್ಥಿಗಳು ಅದನ್ನು ಓದ್ತಾರೆ ಅದನ್ನು ಕನ್ನಡ ಹೆಮ್ಮೆದಲ್ಲಿ ಓದ್ತಾರೆ ಅದನ್ನು ಅಲ್ಲಿ ವಾಕ್ಯ ಇದೆ ಇಲ್ಲಿ ಆದರೂ ಗೊತ್ತೇ ಆಗ್ತಿರಲಿಲ್ಲ ಅವನು ಎಲ್ಲಿ ಬೆಳೆದ ಎಲ್ಲಿ ಹುಟ್ಟದ ಗೊತ್ತಾಗ್ತಿರ್ಲಿಲ್ಲ ಸರಿಯಾಗಿ ಊರನ್ನೇ ಹೇಳಿಲ್ಲ ಅವನು ಕುಮಾರವ್ಯಾಸನಂತೂ ಇನ್ನೂ ಬಿಡಿ ತಂಟೇನೇ ಇಲ್ಲ ಅವನು ಏನೂ ಹೇಳಲ್ಲ ಗದುಗಿನ ವೀರನಾರಾಯಣ ಅನ್ನೋ ಒಂದು ಪದ ಬಿಟ್ಟರೆ ಬೇರೆ ಏನನ್ನೂ ಕೂಡ ಹೇಳೋಲ್ಲ ಬಹುಶಃ ನಾನು ಮಾಡ್ತಾ ಇರೋದು ಇದು ಲೋಕಕ್ಕೆ ಅಂತನ್ನುವ ಈ ಸಾ ಈ ಸೇವೆ ಈ ಸಾಹಿತ್ಯ ಸೇವೆ ಲೋಕಕ್ಕೆ ಅಷ್ಟೇ ಇಲ್ಲಿ ನಮ್ಮದು ಹೇಳ್ಕೊಳ್ಳೋಕ್ಕೆ ಏನಿದೆ ನಮ್ಮದು ಹೇಳ್ಕೊಳ್ಳೋಕ್ಕೆ ಏನಿದೆ ಚೆನ್ನಾಗಿದೆ ಅದು ನನ್ನ ಸಾಹಿತ್ಯ ಸೇವೆ ನನ್ನ ಬರವಣಿಗೆ ಲೋಕಕ್ಕೆ ಅಷ್ಟೇ ನಂದೇನಿದೆ ಇದರಲ್ಲಿ ಹಾಗಾಗಿ ನಮ್ಮ ಕವಿಗಳು ಏನನ್ನೂ ಹೇಳದೆ ಬಿಟ್ಟಿದ್ರಲ್ಲೂ ಒಂದು ಅರ್ಥ ಇದೆ ಅರ್ಥ ಇದೆ ನಾವು ಪುಸ್ತಕದಲ್ಲಿ ನಮ್ಮ ಹೆಸರು ಬರ್ಕೊಳ್ಳೋದ್ರಲ್ಲೂ ಅನರ್ಥ ಇದೆ ಅದು ತಗೊಂಡ ತಕ್ಷಣವೇ ಬರ್ಕೊಳ್ಳೋದ್ರ ಒಂದು ಅನರ್ಥ ಇದೆ ಹಾಗಾಗಿ ಕುಮಾರವ್ಯಾಸನ ಬಗೆಗೂ ಕೂಡ ನಮಗೆ ಗೊತ್ತಾಗೋದು ಗದಗಿನ ವೀರನಾರಾಯಣ ದೇವಸ್ಥಾನದ ಮುಂದೆ ಶಾಸನ ಇದೆ ಅವನ ಹೆಸರಿದೆ ಅದರಲ್ಲಿ ಪ್ರಸ್ತಾಪ ಇದೆ ಅವನು ಸ್ವಲ್ಪ ಮುಂದಿನ ಕಾಲಕ್ಕೆ ಬಂದ ಶಾಸನ ಅದು ಸಾವಿರದ ಐನೂರರಲ್ಲಿ ಬಂದ ಶಾಸನ ಅದು ಇವನು ಅವನ ಊರಲ್ಲೇ ಒಂದು ಶಾಸನ ಇದೆ ಕೋಳಿವಾಡದಲ್ಲಿ ಗದಗಿನ ಕೋಳಿವಾಡದಲ್ಲಿ ಊರಲ್ಲೇ ದೇವಸ್ಥಾನದಲ್ಲೇ ಒಂದು ಮಾಧವ ಜನಾರ್ದನ ದೇವಸ್ಥಾನ ಇದೆ ಅದರ ಒಳಗಡೆ ಒಂದು ಶಾಸನ ಇದೆ ಅದರಲ್ಲಿ ಕುಮಾರವ್ಯಾಸನ ಮೊಮ್ಮಗನ ಹೆಸರಿನ ಒಂದು ಆನೆ ದೇವಪ್ಪಯ್ಯ ಅಂತ ಒಂದು ಶಾಸನ ಇದೆ ಇವೆರಡರಿಂದ ಮಾತ್ರ ಇವನು ಆ ಜಾಗದಲ್ಲಿ ಓಡಾಡ್ದವನ ಅಂತ ಗೊತ್ತಾಗುತ್ತೆ ಜಿನವಲ್ಲಭನ ಗಂಗಾಧರಂ ಶಾಸನ ಆಂಧ್ರದಲ್ಲಿ ಆ ಶಾಸನದಿಂದ ಇವನ ವಿವರಗಳು ನಮಗೆ ಗೊತ್ತಾಗ್ತವೆ ಹೀಗಾಗಿ ಇವರ ಪರಿಚಯವನ್ನು ನಾವು ಆವಾಗ ಅಲ್ಲಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ನಿಮಗೂ ಕೂಡ ಇದು ಗೊತ್ತಿರಲಿ ಅಂತಲೇ ನಾನು ಹೇಳಿದೆ ಈ ಪದ್ಯಗಳ ಜೊತೆಗೆ ಅವರು ಎಲ್ಲಿಯವರು ಏನು ಅಂತ ಗೊತ್ತು ಏನಾದ್ರು ಅನಿಸೋದಾದರೆ ಗೊತ್ತಿರಲಿ ಅಂತಲೇ ನಾನು ಹೇಳಿದೆ ಇಲ್ಲಿ ಮುಂದಕ್ಕೆ ಈ ಈ ಪದ್ಯ ಆದಮೇಲೆ ಈ ಎರಡೂ ಪದ್ಯಗಳನ್ನು ಎಷ್ಟು ವಿಸ್ತರಿಸಿ ಹೇಳ್ತಾನೆ ಕುಮಾರವ್ಯಾಸ ಎಷ್ಟು ವಿಸ್ತರಿಸಿ ಹೇಳ್ತಾನೆ ಅವನೇನು ಬರೀತಾನೋ ಅದಕ್ಕೆ ಇನ್ನೊಂದು ದಿಕ್ಕಿನಲ್ಲೇ ಬರೀತಾನೆ ಕುಮಾರವ್ಯಾಸ ಪಂಪ ಹೇಳಿದ್ದಕ್ಕೆಲ್ಲ ಇನ್ನೊಂದು ದಿಕ್ಕಿನಲ್ಲೇ ಬರೀತಾನೆ ಪಂಡಿತರೆಲ್ಲ ಸೇರಿಸಿ ನನಗೆ ಹೇಳಯ್ಯ ಅಂತಂದರು ಅಂದರೆ ಇವನು ಅಲ್ಲೊಂದು ಪದ್ಯ ಮೆಲ್ಲಗೆ ಬರೀತಾನೆ ಇಲ್ಲ ಇಲ್ಲ ಹಂಗೇನಿಲ್ಲ ನನ್ನನ್ನು ಯಾರೂ ಬರೀರಿ ಅಂತೇನು ಹೇಳಲಿಲ್ಲ ವೀರನಾರಾಯಣನೇ ಕವಿ ಯಾಕಂದರೆ ಭಕ್ತಿ ಕಾಲ ಅದು ವೀರನಾರಾಯಣನೇ ಕವಿ ಲಿಪಿಕಾರ ಕುರ ವಿಯಾಸ ಕೇಳುವ ಸೂರಿಗಳು ಜಂಗಮ ಜನಾರ್ದನರು ಕೇಳವರು ಸಾಮಾನ್ಯರು ಅಂತ ಬರೀತಾನೆ ನೋಡಿ ಇಬ್ಬರಿಗೂ ಎಷ್ಟು ವ್ಯತ್ಯಾಸ ಇದೆ ಆದರೆ ಇಬ್ಬರೂ ಪರಸ್ಪರ ಅಲ್ಲಿ ಕುಮಾರಭ್ಯಾಸ ಇವನಿಂದ ಪರಸ್ಪರ ಪ್ರಭಾವಿತನಾಗಿದ್ದಾನೆ ಎಷ್ಟು ಪ್ರಭಾವಿತನಾಗಿದ್ದಾನೆ ಅದು ಹೇಳೋದಕ್ಕೆಲ್ಲ ವಿರುದ್ಧ ದಿಕ್ಕಲ್ಲೇ ಮಾತಾಡ್ತಾನೆ ನಾನು ಕವಿತಾ ಗುಣಾರ್ಣವ ಅಂತ ಅಂದ್ಕೊಂಡ್ರೆ ನನ್ನ ಪದಬಂಧ ನನ್ನ ಬರವಣಿಗೆಯ ಕ್ರಮ ಎಷ್ಟು ಅದ್ಭುತವಾದದ್ದು ಇದು ಪಂಡಿತರಿಗೆ ಮೀಸಲಾದದ್ದು ಅಂತಂದರೆ ನನ್ನ ಪದಬಂಧ ನನ್ನ ಕಾವ್ಯ ನನ್ನ ಕವಿತೆ ಎಷ್ಟು ಬಿಗಿಯಾದದ್ದು ಅಂತಂದರೆ ಕುಮಾರವ್ಯಾಸ ಅದಕ್ಕೆ ಇನ್ನೊಂದು ದಿಕ್ಕಿನಲ್ಲಿ ಪದದ ಪ್ರೌಢಿಯ ನವರ ಸಂಗಳ ಉದಿತವೇನು ಅಭಿದಾನ ಭಾವವ ಬೆದಕಲಾಗದು ಏನೂ ಹುಡುಕ್ಬೇಡ್ರಿ ಕಣೇ ನನ್ನ ಕಾವ್ಯದಲ್ಲಿ ಏನೂ ಇಲ್ಲ ನನ್ನ ಕಾವ್ಯದಲ್ಲಿ ಅವನು ಎಲ್ಲ ಇದೆ ಅಂತಂದ್ರೆ ಅವನು ಇವನು ಏನೂ ಇಲ್ಲ ನನ್ನ ಕಾವ್ಯದಲ್ಲಿ ಪದದ ಪ್ರೌಢಿಯ ನವರ ಸಂಗಳ ಉದಿತವೇನು ಅಭಿದಾನ ಭಾವವ ಬೆದಕಲಾಗದು ಏ ಕಡ್ಡಿ ಹಿಡ್ಕಂಡು ಪೆನ್ ಹಿಡ್ಕೊಂಡು ಏನು ಹೋಗ್ಬೇಡಿ ನನ್ನ ಕಾವ್ಯದಲ್ಲಿ ಬೆದಕಲ ಆಗೋದು ಅದು ಎಷ್ಟು ಚೆನ್ನಾಗಿ ಬಳಸಿದ್ದೆನ್ರಿ ಬೆದಕಲ್ಲ ಆಗದು ಶುದ್ಧ ಹಳ್ಳಿ ಪದ ಅದು ಬೆದಕೋಗ್ಬೇಡ ನೀನು ಅಲ್ಲಿ ಏನು ಹೋಗ್ಬೇಡ ಅನ್ನೋದಕ್ಕೆ ಬೆದ್ಕೆ ಹೋಗಬೇಡ ಅಂತಾರೆ ಬೆದಕಲ್ಲ ಆಗದು ಯಾರು ಬಲ್ಲ ಪ್ರೌಢರು ಮೀ ಕಥಾಂತರಕ್ಕೆ ಬಲ್ಲ ಪ್ರೌಢರು ಮೀ ಕಥಾಂತರಕ್ಕೆ ದೊಡ್ಡವರು ಬಲ್ಲವರು ಏನು ಹುಡ್ಕಕ್ಕೆ ಹೋಗ್ಬೇಡಿ ಇದ ವಿಚಾರಿಸಿ ಬರಿಯ ತುಳಸಿಯ ಉದಕದಂತಿರೇ ಇಲ್ಲಿ ನೋಡ್ಬೋದು ಪದುಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಧರ್ಮ ವಿಚಾರ ಈ ಧರ್ಮ ಅನ್ನುವಾಗೆಲ್ಲ ನಾವು ಇನ್ನೊಂದು ಯೋಚನೆ ಮಾಡಬೇಕ್ರಿ ಯಾಕಂದರೆ ವ್ಯಾಸನೂ ಅದೇ ಪದ ಬಳಸ್ತಾನೆ ಧರ್ಮಾರ್ ಅರ್ಥಶ್ಚ ನನಗನ್ಸುತ್ತೆ ಈ ಕವಿಗಳು ಧರ್ಮ ಅಂತ ಬಂದಾಗೆಲ್ಲ ನನಗನ್ಸುತ್ತೆ ಮನುಷ್ಯತ್ವವನ್ನೇ ಮತ್ತೆ ಮತ್ತೆ ಹೇಳ್ತಾರೆ ಅಂತ ಕಾಣಿಸುತ್ತೆ ಮನುಷ್ಯ ಧರ್ಮವೇ ದೊಡ್ಡದು ಅಂತ ಅನ್ನೋದನ್ನು ಹೇಳ್ತಾರೆ ಅಂತ ಕಾಣಿಸುತ್ತೆ ನನಗೆ ಇಲ್ಲಿ ಮುಂದಕ್ಕೆ ಇದೇ ಭಾಗವನ್ನು ಅಂದರೆ ಕುಮಾರವ್ಯಾಸ ಅದನ್ನು ಇಲ್ಲೇನು ಇಲ್ಲ ಅಂತಂದರೂ ಕೂಡ ಎಲ್ಲವೂ ಇದೆ ಅಲ್ಲಿ ಎಲ್ಲವೂ ಇದೆ ಅದು ನಮ್ಗೆ ಓದ್ತಾ ಓದ್ತಾ ಗೊತ್ತಾಗತ್ತದು ಎಷ್ಟು ಪ್ರಾಜ್ಞೆ ಐತ ನನಗನ್ಸುತ್ತೆ ಪಂಪನಿಗಿಂತಲೂ ಎಷ್ಟೋ ಮುಂದೆ ಹೋಗಿ ಜನಕ್ಕೆ ಬೇಕಾದಂಗೆ ಬರೆದವನು ಕುಮಾರವ್ಯಾಸ ಇಲ್ಲದೇ ಇದ್ದರೆ ಆಕೆ ಅವನನ್ನು ಎಲ್ಲ ಹಳ್ಳಿಗಳಲ್ಲಿ ಪಂಪನ್ನು ಎಲ್ಲೂ ಓದದ್ದನ್ನು ನಾನು ನೋಡಿಲ್ಲ ಯಾವ ಹಳ್ಳಿಯಲ್ಲೂ ಪಂಪನ್ನು ಓದದ್ದನ್ನು ನಾನು ನೋಡಿಲ್ಲ ಏನೋ ಯೂನಿವರ್ಸಿಟಿ ಪಂಡಿತನ ಮಾತ್ರ ಅದು ತಡಬರ್ಸ್ಕೊಂಡು ತಡಬರ್ಸ್ಕೊಂಡು ಓದೋದನ್ನು ನಾನು ನೋಡಿದ್ದೀನಿ ನಾನು ಆದರೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ನನ್ನ ಬಾಲ್ಯಕಾಲದಿಂದೂ ಹಿಡಿದು ಇವತ್ತಿನವರೆಗೆ ಅದನ್ನು ಗಮನಿಸ್ಕೊಂಬಂದೀನಿ ಈಗ ಈಗ ಸ್ವಲ್ಪ ಕಡಿಮೆ ಆಗಿದೆ ಬಿಡಿ ನಾನು ಚಿತ್ ನಾನು ನಮ್ಮ ಹಳ್ಳಿಯಲ್ಲೂ ಕೂಡ ಅದನ್ನು ಓದ್ತಾ ಇದ್ದಾರೆ ರಾಮಂದ್ರದಲ್ಲಿ ಇದ್ರು ಯಾರೋ ತಳಸಮೂಹದವರು ತಳಸಮೂಹದವರು ಸಮೂಹದವರು ಅದನ್ನು ಓದ್ತಾ ಇದ್ರು ಅದನ್ನು ಆ ಕಾವ್ಯವನ್ನು ಆಮೇಲೆ ನಾನು ಮೇಷ್ಟ್ರ್ ಆದಮೇಲೆ ಚಿತ್ರದುರ್ಗಕ್ಕೆ ಹೋದಾಗಲೂ ಕೂಡ ಒಬ್ಬರು ಮೇಷ್ಟ್ರು ಒಬ್ಬರು ರಾಮಯ್ಯ ಮೇಷ್ಟ್ರು ಅಂತಿದ್ರು ಬ್ಯಾಗ್ ಹಾಕೊಂಡು ಕುಮಾರವ್ಯಾಸ ಭಾರತವನ್ನು ಬ್ಯಾಗ್ ಹಾಕೊಂಡು ಒಳ್ಳೊಳ್ಳೆ ಇದ್ರು ಯಾರು ಕರ್ತಾರೋ ಅಲ್ಲಿ ಕೂತ್ಕೊಂಡು ಅದನ್ನು ಅರ್ಥ ಹೇಳೋದು ಈ ಥರದ ಪರಿಪಾಠ ಎಲ್ಲಾಯಿತು ಅಂದರೆ ಎಲ್ಲರಿಗೂ ಬೇಕಾದ ಹಾಗೆ ಬರೆದು ಬಿಟ್ಟಿದ್ದಾನೆ ಅದರ ಅರ್ಥ ಇಷ್ಟೇ ಎಲ್ಲರಿಗೂ ಬೇಕಾದ ಹಾಗೆ ನಿಮಗೆ ಭಕ್ತಿ ಬೇಕಾದ್ರೆ ಭಕ್ತಿ ಯುಕ್ತಿ ಬೇಕಾದ್ರೂ ಯುಕ್ತಿ ನಿಮ್ಗೆ ಯಾವ ನಾನಾ ಥರದ ಉಪಾಯಗಳು ಬೇಕಾದರೂ ಉಪಾಯ ಪರಾಕ್ರಮ ಶಕ್ತಿ ಅಂತ ಅಂತನ್ನೋದಾದರೆ ಅದನ್ನೂ ಬದುಕಳೇಬೇಕಾದರೆ ಅದು ಎಲ್ಲಕ್ಕಿಂತಲೂ ಇನ್ನೊಂದಿದೆ ಈ ಮನುಷ್ಯನ ಬದುಕಿದೆಯಲ್ಲ ಅದು ಭಾಳ ತೊಳಲಾಟದ್ದು ತೊಳಲಾಟದ್ದು ಅದು ಕಷ್ಟದ್ದು ಅದು ಹೇಗದ ಕಷ್ಟ ನೀಗೋದು ಕಷ್ಟ ಅದಕ್ಕೆ ಮಾರ್ಗ ಯಾವುದು ಅಂತಂದರೆ ಇದೆ ಅದು ಒಂದಿದೆ ಅದು ಕೂಡ ಒಂದಿದೆ ಅದನ್ನು ಕುಮಾರವ್ಯಾಸ ಹೇಳ್ತಾರೆ ಇಲ್ಲಿ ಇದೇ ಭಾಗವನ್ನು ಇದೇ ಭಾಗವನ್ನು ಕುಮಾರವ್ಯಾಸ ಒಂದೇ ಏರಿಯಾದಲ್ಲಿ ಬಂದವರು ಎಷ್ಟು ಭಿನ್ನವಾಗಿ ಬರೀತಾರೆ ಬರೆಯುವ ಕ್ರಮ ಎಷ್ಟಿದೆ ಇಲ್ಲಿ ಆ ಭಾಗ ಕೃಷ್ಣ ಕರ್ಣನನ್ನು ಮಾತನಾಡಿಸುವ ಕ್ರಮ ಇಲ್ಲಿ ಹೇಗಿದೆ ಅಂತಂದರೆ ಎಷ್ಟು ಪದ್ಯ ಇದೆ ನನ್ನ ಎರಡೇ ಪದ್ಯ ಹೇಳಿದ್ದಲ್ಲಿ ಭೇದಿಸದಂದೇದಲ್ಲಿ ನುಡಿದರೆ ಎನ್ನದಿರುವ ಏನೋ ಕೇಳ ಕರ್ಣ ಅದೊಂದು ಹೇಳಿದೆ ನೆತ್ತಮ್ಮ ನಾಡಿ ಉತ್ತರ ಕೊಟ್ಟ ಮುಗಿತಲ್ಲಿಗೆ ಇಲ್ಲಿ ಎಷ್ಟು ಪದ್ಯ ಇದೆ ನೋಡಿ ಎಷ್ಟಾರೋ ಕಳೆದು ಹೇಳ್ತಾನೆ ಹೋಗ ಲಲನೆ ಪಡೆದ ಐದು ಮಂತ್ರ ಅಂಗ ಮಂತ್ರಗಳಲ್ಲಿ ಮೊದಲಿಗ ನೀನು ಲಲನೆ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಮೊದಲಿಗ ನೀನು ನೀನೇ ಕಣಯ್ಯ ಮೊದಲು ನೋಡಿ ಅಲ್ಲಿದೆ ನಿನ್ನಾದಿಯೊಳಬೇಕು ಅಂತಿ ಅಂದ ಇಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ನಿನ್ನಯ ಬಳಿ ಯುದಿಷ್ಠಿರ ದೇವ ಮೂರನೆಯಾದ ಕಲಿ ಭೀಮ ಮೂರನೆಯ ಆತ ಕಲಿ ಭೀಮ ಮೂರನೆಯವನು ಭೀಮ ಫಲುಗುಣನು ನಾಲ್ಕನೆಯವನು ಐದನೇಯಲ್ಲಿ ನಕುಲ ಸಹದೇವ ಬಳಿಕ ಮಾದರಿಯೊಳ ಮಂತ್ರದೊಳ ಇಬ್ಬರು ದಿಸಿದರು ಇದು ಅರ್ಥ ಆಗ್ತಾ ಇದೆ ಮೂರು ಜನ ಕುಂತಿಗೆ ಇಬ್ಬರು ಮಾದರಿಗೆ ಐದು ಜನ ಇದು ಕಣಯನಿನ ಕತೆ ಮತ್ತು ಶುರು ಮಾಡ್ದ ಅಲ್ಲಿ ಹೆಂಗೆ ಮೆಲ್ಲಿಗೆ ಇಡ್ತಾನೋ ಕೃಷ್ಣ ಕರ್ಣನ ಜೊತೆ ಇಲ್ಲೂ ಅದಿದೆ ಇಲ್ಲೂ ಆ ಥರದ ಮದಗೆ ಬರಸೆಳೆದು ಕುಳ್ಳಿರಿಸಿದನು ಮೈದುನತನದ ಸರಸವನಿಸಗಿ ಮೈದುನತನದ ಸರಸವನಿಸಗಿ ಸಗಿ ರಥದೊಳು ಬರಸೆಳೆದು ಕುಳ್ಳಿರಿಸಿದನು ಎಳ್ಕಂಡು ಪಕ್ಕದಲ್ಲಿ ಯಾವತ್ತೂ ಇಲ್ಲ ಯಾವತ್ತೂ ಕೂರಿಸ್ಕೊಂಡಿಲ್ಲ ಕೃಷ್ಣ ಆವತ್ತು ಮಾತ್ರ ಬರಸೆಳೆದು ಕುಳ್ಳಿರಿಸಿದನು ತೊಡೆ ಸೋಂಕಿನಲ್ಲಿ ಪಕ್ಕದಲ್ಲಿ ಎಳೆದು ಕೂರಿಸ್ಕೊಂಡು ಅದಕ್ಕೆ ಎದ್ಕೊಂಬಿಟ್ಟ ಕರ್ಣ ಕರ್ಣ ಎದ್ಕೊಂಬಿಟ ಇದೇನು ಯಾವತ್ತೂ ಇರೋದು ಅದು ಅಲ್ಲಿ ನೋಡಿ ಅಲ್ಲಿ ಭೇದಿಸದಲ್ಲಿ ಭೇದಿಸಲೆಂದೇದೆ ಅಲ್ಲಿ ಮೆಲ್ಲಿಗೆ ಎದ್ಕೊಂಡು ಕೃಷ್ಣ ಮಾತಾಡ್ದಾರೆ ಇಲ್ಲಿ ಕರ್ಣ ಎದ್ರಕನ ಇಲ್ಲಿ ಎಳೆದು ಕೂರಿಸ್ಕೊಂಡ್ರೆ ದೇವ ಮುರಾರಿ ಅಂಜುವೆ ಎದ ಭಯ ಇದೆ ಕಣಯ್ಯ ನೀನು ಎಳೆದು ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನಗೆ ನನಗೆ ಎದರಿಕೆ ಆಗ್ತಾ ಇದೆ ಕಣಯ್ಯ ದೇವ ಮುರಾರಿ ಅಂಜುವೆ ಈ ಏನೋ ಮಾಡೋಕ್ಕೆ ನೀನು ನೀನೇನೋ ಉಪಾಯ ಮಾಡ್ತಾ ಇದೆಯಾ ಅಲ್ಲಿ ಅಂತಂದರೆ ಈಗ ಆ ಥರ ಪೀಠಿಕೆಯನ್ನು ಹಾಕ್ತಾನೆ ಇಲ್ಲೇ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ಅದಾಯ್ತಲ್ಲ ಅದರಿನ ಆ ಪಾಂಡವರಲ್ಲಿ ಐವರ ಮೊದಲಿಗನು ನೀನಿರಲು ಅದರಿಂದ ಆ ಪಾಂಡವರು ಐವರಲ್ಲಿ ಮೊದಲಿಗ ನೀನಿರಲು ಧರಣೀಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಧರಣೀಯ ಕದನ ವಿತ್ತಂಡಕ್ಕೆ ಕಾಮಿತವಲ್ಲ ಯುದ್ಧ ಗಿದ್ದ ಮಾಡೋದಿಲ್ಲ ಸುರೋಗಲ್ಲ ಹೆಂಗೂ ನೀನು ದುರ್ಯೋಧನ್ಗೂ ಗೊತ್ತು ಚೆನ್ನಾಗೇ ಗೊತ್ತು ಆಮೇಲೆ ಇವ್ರಿಗೆ ನೀನು ಅಣ್ಣ ಆಗಬೇಕು ಅದರಿಂದ ಯುದ್ಧವೇ ಆಗಲ್ಲ ಕಣಯ ಯುದ್ಧವೇ ಆಗಲ್ಲ ಇತ್ತಂಡಕ್ಕೆ ಕಾಮಿತವಲ್ಲ ಧರಣಿ ಇದು ನಿಧಾನವು ಇದು ನಿಧಾನವು ಇದು ಉಪಾಯ ಆದ್ದರಿಂದ ಕರ್ಣ ಅಭ್ಯುದಯವನೇ ಬಯಸುವೆನೋ ಕರ್ಣ ನಿನ್ನಭ್ಯುದಯವನೇ ಎಲ್ಲ ನೀನು ಒಳ್ಳೆಯದಕ್ಕೆ ಕಣಯ ಅದೇನೂ ಒಳ್ಳೆಯದಾಗಲ್ಲ ಅದು ನಿನ್ನ ಅಭ್ಯುದಯವನೇ ಬಯಸುವೇನೋ ಎಲ್ಲ ದುಷ್ಪರಿಣಾಮಗಳ ಮೊದಲು ಹಿಂಗೆ ಮಾತು ಬರೋದು ಇದೇ ಥರದ ಮಾತುಗಳೇ ಬರೋದು ಆಮೇಲೆ ನಿನ್ನಯ ಪದಕ್ಕೆ ಕೆಡುವೇನು ಐವರನ್ನು ತಂದು ನಿನ್ನ ಪಾದದ ಕೆಳಗಡೆ ಎಲ್ಲರನ್ನು ತಂದು ಮಲಗಿಸ್ಬಿಡ್ತೇನೆ ನೀವು ಹೂ ಅನ್ನೋ ನಿನ್ನ ಒಪ್ಪ ನೀನು ಆಸೆ ಹುಟ್ಟಿಸೋದು ಈ ಪಕ್ಷಾಂತರದ ಆಸೆಗಳನ್ನು ಹುಟ್ಟಿಸ್ತಕ್ಕಂಥದ್ದು ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಏನೇ ಹಸ್ತಿನಾಪುರದ ಮಂತ್ರಿ ಪದವಿ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪ ರೋಲಿಸುವರು ಪಾಂಡವ ಜನಪ ಕೌರವ ಜನಪ ರುಲೈಸುವರು ಗದ್ದುಗೆಯ ನಿನ್ನ ಗದ್ದುಗೆಯ ಅಕ್ಕಪಕ್ಕ ನಿಂತಿರ್ತಾರೆ ನಿನಗೆ ಕಿಂಕರವಿರಡು ಸಂತತಿ ಎನಿಸಲೊಲ್ಲದೆ ನಿನಗೆ ಕಿಂಕರವಿರಡು ಸಂತತಿ ಎನಿಸಲೊಲ್ಲದೆ ಅಲ್ಲ ಕಣೆ ಇಬ್ಬರನ್ನ ಕಾಲು ಕೆಳಗಡೆ ಮಲಗಿಸ್ಕೊಂಡು ಬೀಳಿಸ್ಕೊಂಡು ನೀನು ಕಿಂಕರ್ರು ಅಂತ ಅನ್ನಿಸ್ಕೊಂಡು ಬದುಕದನ್ನು ಬಿಟ್ಟುಬಿಟ್ಟು ದುರ್ಯೋಧನನ ಬಾಯ್ದಂಬುಲಕೆ ಕೈಯಾನುವರೆ ಕರ್ಣ ಹೇಳೆಂದ ಎಂಥ ಸರಿ ಎಂಥ ಮಾತಾಡ್ತಾ ಇದ್ದಾನೆ ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೆ ಸಿಟ್ಟದ್ ಬಿಡಬೇಕು ಕರ್ಣ ಇದು ಕೇಳೇ ಸಿಟ್ಟು ಬಿಡು ಹೌದಾ ಇಷ್ಟು ದಿವಸ ನಾನು ದುರ್ಯೋಧನ ಎಂಜ್ಲಕ್ಕೆ ಹಾಕೊಂಡಿದ್ದೆ ನಾನು ಆ ಬಾಯ್ದಂಬುಲ ಅಂತ ಅನ್ನೋ ಪದ ಹೆಂಗ್ ಹಾಕಿದ್ದೆ ನೋಡ್ರಿ ಎಂಜಲಕ್ಕೆ ಕಾಯ್ಕೊಂಡಿದ್ದೆ ನಾನು ಇಷ್ಟು ದಿವಸ ದುರ್ಯೋಧನ ಎಂಜಲಕ್ಕಾಯ್ಕೊಂಡಿದ್ದೆ ಅರೆ ಎಲ್ರಿಗೂ ಯಜಮಾನ ಆಗಬೇಕಾಗಿರೋನು ನಾನು ಎಂಜಲಕ್ಕೆ ಹಾಯ್ಕಂಡು ಕೂತಿದ್ದ ದುರ್ಯೋಧನ ಬಾಯ್ದಂಬುಲಕ್ಕೆ ಕೈಯಾನುವರೆ ಕೈಯಾನುವರೆ ಹಿಡ್ಕಂಡು ಕರ್ಣ ಹೇಳಿಂದ ಈಗ ಏನು ಉತ್ತರ ಅವನು ಕರ್ಣ ಯಾವ ಥರದ ಉತ್ತರವನ್ನು ಕೊಡಬೇಕು ಆಮೇಲೆ ಇನ್ನೂ ಆಸೆ ಇದ್ದಾನೆ ಇನ್ನೂ ಆಸೆ ಹುಟ್ಟಿಸ್ತಾ ಇದ್ದಾನೆ ಎಡದ ಮೈಯಲ್ಲಿ ಕೌರವೇಂದ್ರರ ಘಟನ ಬರೀ ಮಲಗಿಸೋದಲ್ಲ ಅಡು ಬಿಳ್ಸೋದಲ್ಲ ಯಾವಾಗಲೂ ಎಡದ ಮೈಯಲ್ಲಿ ಕೌರವೇಂದ್ರರ ಘಟನ ಬಲದಲ್ಲಿ ಪಾಂಡುಪುತ್ರರ ಆತನೇಯ ಬಲಗಡೆ ಪಾಂಡವರು ಎಡಗಡೆ ಕೌರವರು ನಡುವೆ ಮದ್ರ ಮಾಗದ ಯಾದವಾದಿಗಳು ಇವರಿಬ್ಬರು ನಿನ್ನ ಅಕ್ಕಪಕ್ಕ ನಿಂತಿರು ಉಳಿದವರು ಯಾವ ಲೆಕ್ಕ ಬಂದು ಎದುರುಗಡೆ ನಿಂತಿರ್ಬೇಕು ಕೈ ಮುಕ್ಕಳು ನಿಂತಿರಬೇಕು ನಡುವೆ ಆಮೇಲೆ ನಡುವೆ ನೀನು ಓಲಗದೊಳಪ್ಪುವ ಕಡು ವಿಲಾಸವ ಬಿಸುಟು ನೀನು ಓಲಗದೊಳಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಅಲ್ಲಿ ಅಲ್ಲಿ ಬಾಯಿ ಏಂಜಲು ಅಂದ ಇಲ್ಲಿ ಕುರುಪತಿ ನುಡಿಸೆ ಜೀಯ ಹಸಾದವೆಂಬುದು ಸೇರದೆ ನಿನಗೆ ಸ್ವಾಮಿ ಬುದ್ಧಿ ಜೀಯ ಹಸಾದ ಪ್ರಸಾದ ಅವ್ನು ಕೊಟ್ಟು ಕೊಟ್ಟದ್ದೆಲ್ಲ ಪ್ರಸಾದ ವಿನಯ ನಿನಗೆ ಹಸಾದ ಪ್ರಸಾದ ಹಾ ಪ ಜೀಯ ಸ್ವಾಮಿ ಬುದ್ಧಿ ಅಂತನೋದು ಸೇರದೆ ನಿನಗೆ ನಿನಗೆ ಯಾವುದೇ ಕಷ್ಟ ಇದು ಬಂತು ಅದು ಹೆಂಗೆ ಕ್ರಮಕ್ರಮವಾಗಿ ಕ್ರಮಕ್ರಮವಾಗಿ ಆಸೆ ಹುಟ್ಟಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾನೆ ಅದು ಆಮೇಲೆ ಮತ್ತಿನ್ನೂ ಒಂದು ಮಾತಿದೆ ಅಲ್ಲ ಈಗ ಪಂಪ ಒಂದು ಬರೆಯೋ ಕಡೆ ಇವನು ಹತ್ತು ಬರಿತಾನೆ ಇಪ್ಪತ್ತು ಅಂತ ಅಂತಂತೆಲ್ಲ ಅಂತಾರಲ್ಲ ಆದರೆ ಇವೆಲ್ಲ ಚೆನ್ನಾಗೇ ಇವೆ ಓದಬಹುದಾದ ಪದ್ಯಗಳು ಇವೇನು ಬಿಡಬಹುದಾದಂಥ ಪದ್ಯಗಳು ನಮ್ಮ ಹಳೆಯ ವಿಮರ್ಶಕರು ಮತ್ತು ಕುಮಾರವ್ಯಾಸನ ಶೈಲಿಯ ಬಗ್ಗೆ ಬರೆಯೋ ಕಾಲಕ್ಕೆ ಚಾಳಿ ಅಂತೆಲ್ಲ ಹಂಗಿಲ್ಲ ಅಂತ ಅನಿಸುತ್ತೆ ನನಗೆ ಇದ್ರ ಹಿಂಭಾಗದಲ್ಲಿ ದುರ್ಯೋಧನನ ಆಸ್ಥಾನ ಇದೆಯಲ್ಲ ಇದ್ರ ಹಿಂಭಾಗ ಉದ್ಯೋಗ ಪರ್ವದ ಹಿಂಭಾಗದ ಸಂಧಿ ಸಂಧಿಯಲ್ಲಿ ದುರ್ಯೋಧನ ಸಿಂಹಾಸನದ ಮೇಲೆ ಇರಬೇಕಾದ್ರೆ ಹೆಂಗ್ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ವರ್ಣಿಸ್ತಾನೆ ಅದನ್ನೆಲ್ಲ ಅವನು ಸಿಂಹಾಸನಲ್ಲಿ ಕೂತಿರ್ಬೇಕಾದ್ರೆ ಎಷ್ಟು ಉದ್ದೇಶಪೂರ್ವಕವಾಗಿ ಬರುತ್ತೆ ಎಲ್ಲ ಕಾಲದ ಎಲ್ಲ ಕಾಲದ ವಿದ್ಯಮಾನಗಳು ಅವು ಅಂತ ಅನಿಸುತ್ತೆ ನನಗೆ ಸಿಂಹಾಸನ ಮೇಲೆ ಕೂತಿರ್ಬೇಕಾದ್ರೆ ಅಲ್ಲಿ ಯಾರ್ಯಾರಿದ್ರು ಅಂತ ಬರೀತಾನೆ ನನಗೆ ನಾವೆಲ್ಲ ತುಂಬ ಅಗತ್ಯ ಅಂತ ಅನಿಸುತ್ತೆ ಅದು ಅದು ವಾಚಾಳಿತನ ಅಲ್ಲ ಎಲ್ಲ ಅಗತ್ಯ ಅವನು ಹೊಗಳಿ ಬರೆಯೋ ಹೊಗಳಿ ಪದ್ಯ ಬರೆಯೋರೆಲ್ಲ ಕೂತಿದ್ರಂತ ಅಲ್ಲಿ ದುರ್ಯೋಧನ ಹೊಗಳ್ಬಿಟ್ಟು ಕೇಳ್ಕೊಳ್ಳಿದಾಗೆಲ್ಲ ಪದ್ಯ ಬರ್ಕೊಡ್ಬೇಕು ಎಲೆಕ್ಷನ್ಗೆ ಕೇಳಿ ಕೇಳಿದಾಗೆಲ್ಲ ಬರ್ಕೊಡ್ಬೇಕು ಅಂಥವರೆಲ್ಲ ಅಂಥ ಕವಿಗಳೆಲ್ಲ ಕೂತಿದ್ರಂತೆ ಅಲ್ಲಿ ಕೇಳಿದ ತಕ್ಷಣ ಪದ್ಯ ಬರೆಯೋದು ಹಂಗೆ ಕೂತು ಕೂತು ಬರೆದು ಬರೆದು ತಿಂದು ತಿಂದು ಹೊಟ್ಟೆ ಬಂದುಬಿಟ್ಟಿತ್ತು ಆ ಕವಿಗಳಿಗೆ ಅಂತಲೂ ಬರೀತಾನೆ ಅಲ್ಲೂ ಒಂದು ಲೇವಡಿ ಮಾಡಿಬಿಡ್ತಾನೆ ಅಲ್ಲೂ ವಿಘಡಗಡ್ಡದ ಭೂಯೋಪಾಧ್ಯರಿದ್ದರು ಆಮೇಲೆ ಯಾವ ಪದ್ಯ ಕೇಳಿದ್ರು ಅರ್ಥ ಹೇಳೋರು ಕೊಡುವ ಪದ್ಯಕ್ಕೆ ಸುಪ್ರಮೇಯದ ಭಾಳ ಚೆನ್ನಾಗಿ ಅರ್ಥ ಹೇಳ್ತಕ್ಕಂಥವ್ರು ಕೂತಿದ್ರಂತೆ ಅಲ್ಲಿ ಆಮೇಲೆ ಹೇಳ್ತಾನೆ ಬರೀ ಕವಿಗಳು ಮಾತ್ರ ಅಲ್ಲ ಮಹಾಭ್ರಷ್ಟರು ಕೂತಿದ್ರು ಅಂತ ಬರಿತಾನೆ ಅದು ಅದೆಲ್ಲಿ ಬೇಡವಾ ಅದೆಲ್ಲ ಒಂದು ಆಸ್ಥಾನದಲ್ಲಿ ಎಂತೆಂಥವರೆಲ್ಲ ಇರ್ತಾರೆ ಅಂತನದು ಬೇಡವಾದಲ್ಲಿ ನೂಲಿನೆಳೆಯಲ್ಲಿ ತಲೆಯ ನರಿವ ನೂಲಿನೆಳೆಯಲ್ಲಿ ತಲೆಯ ನರಿವ ವಿರೋಧಿರಾಯರ ನಳುಕಿಸುವ ಲಂಚದ ಪರಮ ಜೀವನ ಜಾಣರು ಲಂಚದ ಪರಮ ಜೀವನ ಜಾಣರು ಲಂಚವೇ ಜೀವನ ಆಮೇಲೆ ಜಾಣ್ತನ ಜಾಣತನ ಲಂಚ ವಸೂಲು ಮಾಡೋದ್ರಲ್ಲೂ ಜಾಣತನ ನನ್ನ ಮಗ ಹೇಳ್ತಾನೆ ಅವನೇ ಎಲ್ಲ ಆಫೀಸಲ್ಲಿ ಇದಾನೀಗ ಈಗ ಆಗಿದ್ದೆ ಈಗ ಆಫೀಸ್ಗೆ ಸೇರ್ಕೊಂಬಿಟ್ಟು ಏ ನಿನಗೆ ಗೊತ್ತಿಲ್ಲ ಹೊಸ ಹೊಸ ಲಂಚದ ವಿಧಾನಗಳಲ್ಲಿ ನಿನಗೆ ಗೊತ್ತಿಲ್ಲ ಅಂತ ಅಂದರೆ ಲಂಚದಲ್ಲೂ ಕೂಡ ಬೇರೆ ಬೇರೆ ಕ್ರಮಗಳು ಬಂದು ಹೋಗ್ಬಿಟ್ಟಿವೆ ಲಂಚದ ಪರಮ ಜೀವನ ಜಾಣರು ಅದು ಆ ಪದ ಬಳ ಬಸವಣ್ಣವರೇ ಲಂಚ ಅನ್ನೋ ಪದ ಬಳಸ್ತಾರೆ ನಿಮಗೆಲ್ಲ ಗೊತ್ತಿದೆ ಅದು ಆ ಪದ ಹದಿನಾರನೇ ಶತಮಾನದಲ್ಲಿ ತುಂಬ ಚೆನ್ನಾಗಿ ಸರಿಯಾದ ಜಾಗದಲ್ಲಿ ಬಳಸ್ತಾನೆ ನೂಲಿನ ಎಳೆಯಲ್ಲಿ ತಲೆಯನ್ನು ಒಂದು ನೂಲು ಕೊಟ್ಟುಬಿಟ್ಟು ಸುಪಾರಿ ಕೊಟ್ಟುಬಿಟ್ರೆ ಆ ಪದನು ಬಳಸ್ತಾನೆ ಅವನು ಸುಪಾರಿ ಅನ್ನೋ ಪದ ಅಲ್ಲ ಬಟ್ ದುಡ್ಡು ದುಡ್ಡು ಈಸ್ಕೊಂಡು ಕೊಲೆ ಮಾಡೋದು ದುಡ್ಡು ಈಸ್ಕೊಂಡು ಕೊಲೆ ಮಾಡೋದು ಒಂದು ನೂಲಿನ ಎಳೆ ಕೊಟ್ಟುಬಿಟ್ರೆ ಅಷ್ಟರಲ್ಲಿ ತಲೆ ಹರಿದಾಕ್ಬಿಡ್ತಕ್ಕಂಥ ಕೆಲಸ ಇನ್ನೇನು ಬೇಡ ಕತ್ತಿಗಿತ್ತಿ ಕಟಾರಿ ಏನು ಏನೂ ಬೇಡ ಒಂದಿಷ್ಟು ನೂಲು ಕೊಟ್ಟು ನೂಲಿನೆಳೆಯಲ್ಲಿ ತಲೆನೇ ತಲೆಯನ್ನರಿವ ವಿರೋಧಿ ರಾಯನ ಅಳುಕಿಸುವ ಆಮೇಲೆ ಸುಮ್ಮನೆ ಸುಮ್ಮನೆ ಹೋಗಿ ಹೋಗಿ ಎದುರಿಸೋದು ಅಳುಕಿಸುವ ಎದುರಿಸೋದು ಸುಮ್ಮನೆ ಇವನು ಪರವಾಗಿ ಹೋಗ್ಬಿಟ್ಟು ಅವನು ಎದುರಿಸೋದು ಅಯ್ಯ್ ಅವನೇನು ಸಾಮಾನ್ಯ ಅಲ್ಲ ಅಂತ ಎದುರಿಸೋದು ಆಮೇಲೆ ದುಡ್ಡನ್ನ ಟೇಬಲ್ ಕೆಳಗಡೆ ಇಸ್ಕೊಳ್ಳೋದು ಅದನ್ನೂ ಬರೀತಾನೆ ಕದ್ದು ದುಡ್ಡು ಇಸ್ಕೊಳ್ತಕ್ಕಂಥದ್ದನ್ನು ಬರೀತಾನೆ ನನಗೇನು ಇದೆಲ್ಲ ಬೇಕು ಅಂತ ಅನಿಸುತ್ತೆ ಇಂಥವ್ರ ಮಧ್ಯೆ ಎಲ್ಲ ಇರ್ತಕ್ಕಂಥ ದುರ್ಯೋಧನ ಇವನು ಕುರುಕ್ಷೇತ್ರದಲ್ಲಿ ಸತ್ತಾಗ ಇಂಥ ದುರ್ಯೋಧನ ಕುರು ಇಷ್ಟೆಲ್ಲ ಆಟ ಆಡಿ ಕೃಷ್ಣನಿಗೆ ಬೆದರಿಕೆ ಹಾಕಿ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿದ ದುರ್ಯೋಧನ ಸ್ಥಿತಿಯನ್ನು ಕೊನೆಯದಾಗಿ ಬರಿತಾನೆ ಕುಮಾರವ್ಯಾಸ ಕೊನೆಯಲ್ಲಿ ಬರಿತಾನೆ ಅವನು ಸತ್ತಾಗ ಸಾಯುವಾಗ ಬರಿತಾನೆ ಹುಡಿಮಗ್ಗುಲಿನ ಹುಡಿಮಗ್ಗುಲಿನ ಎಷ್ಟು ಚೆನ್ನಾಗಿ ಪದಗಳನ್ನು ಬಳಸ್ತಾನೆ ಹುಡಿಮಗ್ಗುಲಿನ ಎಲ್ಲ ಧೂಳು ತುಂಬ್ಕೊಂಡು ಬಿದ್ದಿರೋ ಜಾಗ ಅದು ಧೂಳು ತುಂಬ್ಕೊಂಡು ಬಿದ್ದಿರೋ ಜ ಹುಡಿಮಗ್ಗುಲಿನ ಅಂತ ಉಡಿಗೆ ಮಣ್ಣಿನ ಉಡಿಗೆ ಮಗ್ಲಾಕ ಮಲಗಿದ್ನಂತೆ ಮಗ್ಳಾಕಂಡು ಮಲಗಿದಂತೆ ಆಮೇಲೆ ರಕುತದ ಹೋನಲ್ಲ ರಕುತದ ಹೋನ ಅಲ್ಲಲ್ಲೇ ರಕ್ತ ರಕುತದ ಹೋನಲ್ಲ ಹೊಲಸಿನ ಹೊಲಸಿನ ಯಾಕೆ ಹೊಲಸಿನ ಅಂತ ಬರಿತೀನಿ ನಾನು ಹೇಳ್ತೀನಿ ನಾನು ಹೊಲಸಿನ ಘೂಕ ಕಾಕದ ಧ್ವನಿಯ ಘೂಕ ಕಾಕದ ಧ್ವನಿಯ ಭಯಂಕರ ಭಯಂಕರ ಸನ್ನಿಧಾನದ ಅಲ್ಲೊಂದು ಪದ ಆಗ್ತಾನೆ ಸನ್ನಿಧಾನದ ಆಸ್ಥಾನದಲ್ಲಿ ಕೂತಿದ್ದಾಗ ಒಂಥರ ಸನ್ನಿಧಾನ ಆಸ್ತ ಅದನ್ನು ಬರೀತಾನೆ ಹೊಗಳಬಟ್ರ ಸನ್ನಿಧಾನದ ಪದ್ಯಗಳನ್ನೂ ಬರೀತಾನೆ ಆದರೆ ಇಲ್ಲಿ ಗೂಕ ಘಾಕ ಗೂಕ ಕಾಕ ಭಯಂಕರ ಸನ್ನಿಧಾನದ ಇಲ್ಲಿ ಅದು ನ ಕಾಗೆ ನರಿ ನಾಯಿ ಗೂಗೆ ಇವುಗಳ ಸನ್ನಿಧಾನ ಇವುಗಳ ಸನ್ನಿಧಾನದಲ್ಲಿ ಬಿದ್ದಿದ್ದಂತೆ ಸನ್ನಿಧಾನ ಅನ್ನೋ ಪದನ ಯಾಕೆ ಬಳಸ್ತಾನೆ ಅಂತ ಭಾಳ ಗಂಭೀರವಾದ ಪದ ಅದು ಸನ್ನಿಧಾನ ಅದನ್ನು ತಂದು ಯಾಕೆ ಇಲ್ಲಿ ಬಳಸ್ತಾನೆ ಭೂಕಕಾಕ ಧ್ವನಿಯ ಸನ್ನಿಧಾನದ ಅಂತ ಬಳಸ್ತಾನೆ ನನಗಿದೆಲ್ಲ ಬೇಕು ಅಂತ ಅನಿಸುತ್ತೆ ಈ ವಿವರಗಳೆಲ್ಲ ನಾವು ಗೊತ್ತಿಲ್ಲದೆ ಹೋದರೆ ಆ ಕಾಲದಲ್ಲಿ ಸಾಮಾಜಿಕ ಬದುಕೋ ಅರಮನೆಯ ಬದುಕೋ ಹೇಗಿತ್ತು ಈ ವಂಚನೆಗಳೆಲ್ಲ ಹೇಗಿತ್ತು ಅಂತ ನಮಗೆ ಗೊತ್ತಾಗೋದು ಹೇಗೆ ಅದು ಪಂಪನಾಗೆ ಗಂಭೀರವಾಗಿ ಇದ್ದುಬಿಟ್ರೆ ಆದರೆ ಇದು ಬೇಕು ಅದು ಇದು ಕೂಡ ಬೇಕು ಅಂತ ಅನಿಸುತ್ತೆ ನನಗೆ ಹಾಗಾಗಿ ಇವನು ಈ ವಿವರಗಳನ್ನೆಲ್ಲ ಕೊಡುವಾಗ ಇದಕ್ಕೆ ವಿರುದ್ಧವಾಗಿ ಇನ್ಯಾವುದೋ ಒಂದು ಪದ ಎಲ್ಲೋ ಕೆಲಸ ಮಾಡ್ತಿರ್ತದೆ ಬೇರೆ ಇನ್ನೆಲ್ಲೋ ಕೆಲಸ ಮಾಡಿ ಭಾಳ ಎಚ್ಚರಿಕೆ ಕವಿಗಳು ಪದವನ್ನು ಭಾಳ ಎಚ್ಚರಿಕೆಯಿಂದಲೇ ಬಳಸ್ತಾರೆ ಅದನ್ನು ಇಲ್ಲಿ ಜೀಯ ಹಸಾದವೆಂಬುದು ಸೇರದೇ ನಿನಗೆಂದ ಆಮೇಲೆ ಇನ್ನೂ ಒಂಚೂರು ಹೊಗಳ್ತಾನೆ ಶೌರ್ಯದಲ್ಲಿ ಇದಿರಿಲ್ಲ ಅಲಯ ನೀನು ಎಲ್ರಿಗಿಂತಲೂ ಪರಾಕ್ರಮೆ ನೀನು ಶೌರ್ಯದಲ್ಲಿ ಇದಿರಿಲ್ಲ ನಿನಗ್ಯಾರೂ ಸಮ ಅಲ್ಲ ಕುಲದಲ್ಲಿ ಸೂರ್ಯನ ಮಗನೊಡನೆ ನೀ ನಿಮ್ಮ ಅಪ್ಪ ಯಾರು ಸೂರ್ಯ ಸೂರ್ಯನ ಮಗನೊಡನೆ ಹುಟ್ಟಿದ ವೀರರೈವರು ಪಾಂಡುತನೆಯರು ನಿನ್ನ ವೈಭವಕ್ಕೆ ಪಾಂಡುತನೆಯರು ನಿನ್ನ ವೈಭವಕ್ಕೆ ನಿನ್ನ ವೈಭವಕ್ಕೆ ಕಳಶ ಹಿಡಿಯವರು ನಿನ್ನ ತಮ್ಮಂದಿರು ದಾರುಣೀಪತಿಯಾಗೂ ನಡೆ 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 ಅರ್ಜೆಂಟು ನಡೆ ದಾರುಣೀಪತಿಯಾಗೂ ನಡೆ ಸ್ವಲ್ಪ ಅರ್ಜೆಂಟು ಮಾಡ್ಬಿಡೋದು ಮೆಲ್ಲಗೆ ಶುರು ಮಾಡೋದು ಸ್ವಲ್ಪ ಸ್ಪೀಡಾಗೂ ಹೇಳ್ಬಿಡ್ದು ದಾರುಣೀಪತಿಯಾಗೂ ನಡೆ ನೀನಿರೇ ವೈರವಿ ತಂಡಕ್ಕೆ ಬಳಿಕಿಲ್ಲ ಸುರಾರಿ ನೀನಿರಬೇಕಾದ್ರೆ ವೈರ ಎರಡೂ ತಂಡಗಳಿಗೆ ಇಲ್ಲ ಅಂತ ಮಾತಾಡಿದ್ರೆ ಆಮೇಲೆ ಇವನು ದುಃಖ ಆಗ್ಬಿಡ್ತವನಿಗೆ ಭಾಳ ಅವನಿಗೆ ಹೌದು ಈ ಥರದ ದ್ವಂದ್ವ ಇರುತ್ತೆ ಪಕ್ಷಾಂತರ ಮಾಡೋರಿಗೆ ಈ ಥರದ್ದೆಲ್ಲ ಇರುತ್ತೆ ನಾವು ತಪ್ಪು ತಿಳ್ಕೋಬಾರ್ದು ಸ್ವಲ್ಪ ಕಷ್ಟಪಟ್ಟೆ ಪಕ್ಷಾಂತರ ಮಾಡ್ತಾರೆ ಅವರು ಹೋಗಬೇಕಾ ಬೇಡವಾ ಹೋಗಬೇಕಾ ಬೇಡವ ಅದಕ್ಕೆ ನೋಡಿ ಅದು ಅವನು ಕರ್ಣನಿಗೆ ಅಳು ಅವನಿಗೆ ಕೊರಡ ಕೊರಡ ಕೊರಳ ಸೆರೆ ಹೆಗ್ಗಿದವು ಧೃಗು ಜಲ ಉರಬಣಿಸಿ ಧೃಗು ಜಲ ಉರಬಣಿಸಿ ಕಡುನೊಂದನ ಕಟ ಕಡುನೊಂದನ ಕಟ ಪಾಂಡು ಕೌರವ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಎಂಥ ಕೇಡಾಗೋಯಿತು ಈಗ ಯುದ್ಧ ಆರಂಭವಾಗುವ ಸಂದರ್ಭದಲ್ಲಿ ನಾನು ಋಣ ತೀರಿಸಬೇಕು ಅನ್ನೋ ಸಂದರ್ಭದಲ್ಲಿ ದುರ್ಯೋಧನರಿಗೆ ನಾನು ಋಣ ತೀರಿಸಬೇಕು ಅನ್ನೋ ಸಂದರ್ಭದಲ್ಲಿ ಎಂಥ ಕೇಳು ಬಂದು ನನ್ನ ಮನಸ್ಸನ್ನು ಮುಟ್ಟಿತು ಹರಿಯ ಹಾಗೆ ನೀನು ಬಂದಾಗಲೇ ಅನ್ಕಂಡೆ ಹರಿಯ ಹಾಗೆ ನೀನು ಆಸ್ಥಾನಕ್ಕೆ ಬಂದಾಗಲೇ ಅನ್ಕಂಡೆ ನೀ ಸುಮ್ಮನ ಹೋಗವನಲ್ಲ ಹರಿಯ ಹಾಗೆ ಹೊಗೆದೋರೋದು ಉರುಹದೆ ಹೊಗೆದೋರೋದು ಉರುಹದೆ ಹೊಗೆ ಹಾಕದೆ ನೋಡ್ರಿ ಹೆಂಗಿದೆ ಅದು ಹೊಗೆ ಹಾಕದೆ ನೀ ಬೆಂಕಿ ಹಾಕದೆ ನೀ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ ಕೊಂದೆ ಕೌರವನ ನೀನೆಂದ ನೀನು ಕೌರವನ ಕೊಂದಾಕದೆ ಮೊದಲೇ ಕೊಂದು ಹಾಕ್ಬಿಟ್ಟೆ ನೀನು ಅಂತಂದು ನೋಡಿ ಈಗ ಹೆಂಗಿದೆ ಈಗ ಎಂಥ ಸಂದರ್ಭ ಸೃಷ್ಟಿ ಮಾಡಿಬಿಟ್ರಿ ನೋಡು ಕಾದಿ ಕೊಲುವಡೆ ಪಾಂಡು ಸಹೋದರರು ಎಂಥ ಬೆಂಕಿ ನೀನು ಎಂಥ ಹೊಗೆ ಹಾಕ್ಬಿಟ್ಟೆ ನೀನು ಕಾದಿ ಕೊಲುವಡೆ ಪಾಂಡು ಸಹೋದರರು ಕೊಲ್ಲದೆ ಕಾದೆ ನಾದೋಡೆ ಕೌರವಂಗೆ ಅವನಿಯಲ್ಲಿ ಹೋಗಲಿಲ್ಲ ಯುದ್ಧ ಮಾಡಲ್ಲ ಅಂತ ನಾನು ಅನ್ಕೊಂಬಿಟ್ಟು ಹೇಳಿದೆ ಅಂದ್ಬಿಟ್ಟು ನಾನು ತಮ್ಮದ್ರ ಮೇಲೆ ಯುದ್ಧ ಮಾಡಲ್ಲ ಅಂತ ನಾನು ಅನ್ಕೊಂಬಿಟ್ರೆ ಅವನಿಗೆ ಜಾಗವಿಲ್ಲ ಎಷ್ಟು ಚೆನ್ನಾಗಿದೆ ರೀ ಸಮಸ್ಯೆ ಇದು ಕಾದೆ ಪಾಂಡು ಸೂತರು ಸಹೋದರರು ಕೊಲ್ಲದೆ ಕಾದ ನಾದೋಡೆ ಕಾದೆ ನೋಡೆ ಕೌರವಂಗೆ ಅವನಿಯಲ್ಲಿ ಹೋಗ ಪ್ರತಿಯೊಬ್ಬ ಸೈನಿಕನಿಗೂ ಇದೇ ಇರೋದು ಈ ಪ್ರತಿಯೊಬ್ಬ ಸೈನಿಕನಿಗೂ ಇದೇ ಇರೋದು ಈ ಸೈನಿಕನಿಗೂ ಆ ಸೈನಿಕನಿಗೂ ಯಾವ ಶತ್ರುತ್ವ ರಾಜರ ಶತ್ರುತ್ವ ಅಷ್ಟೇ ರಾಜರ ಶತ್ರುತ್ವ ಅಷ್ಟೇ ಈ ಸೈನಿಕರು ಅವ್ರ ಮೇಲೆ ಹೊಡೆದಾಡಬೇಕು ಅಂತ ಎಲ್ಲಿ ಅಂದ್ಕೊಂಡಿರ್ತಾರೆ ಇದು ತಪ್ಪು ನಾವು ಇತಿಹಾಸ ಓದ ಕ್ರಮನೇ ತಪ್ಪು ಅನಿಸುತ್ತೆ ಎಷ್ಟೋ ಸಾರಿ ನನಗೆ ಸಾವಿರ ಜನ ಸೈನಿಕರನ್ನು ಗೆದ್ದು ಬಿಟ್ಟ ಅಂದರೆ ಆ ಸಾವಿರ ಜನಕ್ಕೆ ಸಾವಿರ ಜನ ಸೈನಿಕರು ಎಂಡ್ತೀರಿ ಏನಾದರೂ ವಿಧುವೆಯರಾದರು ಮಕ್ಕಳೇನಾದರು ತಬ್ಲಿಗಳಾದವು ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡಿದ್ರು ಏನೆಲ್ಲ ಆಗೋಗ್ಬಿಟ್ಟಿದರೆ ನಾನಂತೂ ಆ ಚಿತ್ರದುರ್ಗದ ಏರಿಯಾ ಮೊದಲೇ ಆದೂ ಐತಿಹಾಸಿಕ ಜಾಗ ನಾನು ಹುಟ್ಟಿದವರು ಮಲೆಮಹದೇಶ್ವರ ಮಂಟ್ಯ ಸ್ವಾಮಿಗಳು ಬಂದ ಜಾಗ ಸ್ವಲ್ಪ ಸಂತರ ಇದ್ದ ಜಾಗ ಅಲ್ಲೇನು ಆ ಥರದ್ದೆಲ್ಲ ಇರಲಿಲ್ಲ ಇದ್ದಕ್ಕಿದ್ದಂಗೆ ಮೇಟ್ರಿ ಕ್ಲಾಸ್ ಆಗ್ಬಿಟ್ಟು ಚಿತ್ರದುರ್ಗಕ್ಕೆ ಹೋಗ್ಬೇಕಾರೆ ಅಲ್ಲಿ ಬರೀ ಪರಾಕ್ರಮದ ಕಥೆಗಳನ್ನೇ ಹೇಳೋರು ಬರೀ ಇತಿಹಾಸದ ರೋಚಕ ಸಂಗತಿಗಳನ್ನೇ ಮದಕರ ನಾಯಕ ಅಯ್ಯೋ ಎಂಥ ವೀರ ಅವನು ಆನೆನೆಲ್ಲ ಸಾಯಿಸಿ ಅಂತ ಹುಲಿನೆಲ್ಲ ಕೊಂದು ಹಾಕ್ಬಿಟ್ಟ ಅಂತನವರು ಏನೆಲ್ಲ ಯುದ್ಧಗಳು ಅಂತೇಳಿ ಬರೀ ಯುದ್ಧಗಳ ಕತೆ ಆದರೆ ಯುದ್ಧದ ದುರಂತದ ಕತೆ ನನಗೆ ಗೊತ್ತಾದದ್ದು ಜಾನಪದ ಜಗತ್ತಿನಲ್ಲಿ ಓಡಾಡ್ದಾಗಲೇ ಎಂಥ ಬಡತನ ಎಂಥ ಸ್ಥಿತಿ ಓ ಇವರ ಯುದ್ಧಗಳ ಕತೆ ಇವರ ಪರಾಕ್ರಮದ ಕತೆ ಇಲ್ಲಿದೆ ಇಲ್ಲಿದೆ ಅದಕ್ಕೆ ನಾನು ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಬರೆದದ್ದು ನಾನು ಬರೆದದ್ದಲ್ಲ ಅದು ಅದು ನಾನು ಬರ್ದ್ದಲ್ಲ ಅವ್ರು ಹೇಳದ್ದನ್ನೆಲ್ಲ ನನಗೆ ನನಗೆಲ್ಲ ಗೊತ್ತಾಗ್ಬೇಕು ಅದೆಲ್ಲ ಆ ಥರದ ಕಥೆಯೆಲ್ಲ ನನಗೆಲ್ಲಿ ಗೊತ್ತಾಗಬೇಕು ಅಲ್ಲಿಯ ಹೆಂಗಸರುಗಳು ಅವರ ಸಮಸ್ಯೆಗಳು ಅಲ್ಲಿ ಮುದುಕರುಗಳು ಹೇಳಿದ ಕಥೆಯೇ ಅಲ್ಲಿರ್ತಕ್ಕಂಥದ್ದು ಹಾಗಾಗಿ ಇತಿಹಾಸದ ಬಗೆಗೆ ಬೇರೆಯದೇ ಆದ ಒಂದು ನೋಟವನ್ನು ಇನ್ನು ಮೇಲಾದರೂ ಕೂಡ ನಾವು ಹರಿಸಬೇಕೇನು ಅಂತ ಅನಿಸುತ್ತೆ ಈ ಥರ ಈ ಥರ ಸಾಮಾಜಿಕ ಬದುಕು ಆಗ ಎಷ್ಟು ನೋವನ್ನು ಅನುಸ ಅನುಭವಿಸಿರಬೇಕು ಹೆಣ್ಣುಮಕ್ಕಳುಗಳು ಯುದ್ಧವನ್ನು ಗೆದ್ದ ಅಂದರೆ ಸೋತ ಸೈನಿಕರು ಏನಾಗಿರಬೇಕು ಆ ಮಕ್ಕಳ ಗತಿ ಏನಾಗಿರಬೇಕು ಆ ಮುದುಕರ ಗತಿ ಏನಾಗಿರಬೇಕು ಆ ಕತೆಗಳನ್ನು ಅಸಂಖ್ಯಾತವಾಗಿ ನಾನು ಕೇಳಿದ್ದೀನಿ ಅದನ್ನು ಈ ಯುದ್ಧದ ದುರಂತಗಳನ್ನು ಅದಿರಲಿ ಬಿಡಿ ಅದು ನೋಡಿ ಇವನು ದ್ವಂದ್ವ ಹೆಂಗಿದೆ ನೋಡಿ ಕಾದೆ ಕೊಲು ಒಡೆ ಪಾಂಡುಸುತರು ಸಹೋದರರು ಕೊಲಲಿಲ್ಲ ಕಾದೆನ ಅದೊಡೆ ಗೌರವ ಗಮನಿಯಲ್ಲಿ ಹೋಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನು ಭೇದದಲ್ಲಿ ಹೊಕ್ಕಿರಿದನು ಮೆಲ್ಲಗೆ ಬಂದು ಸೂಚೂರಿಯಾ ಕೊಟ್ಟನಲ್ಲ ಇವನು ಮಧುಸೂದನ ನಕಟ ಮಧುಸೂದನ ನಕಟ ಸೂದನ ಅಲ್ಲೂ ನೋಡಿ ಹೆಂಗಿದೆ ಮಧುಸೂದನ ಕೊಂದವನು ಮಧುಸೂದನ ನಕಟ ಏನು ತ ಲದ್ದವಲು ಮೌನದೊಳಿದ್ದನ ಕರ್ಣ ಲದ್ದವಲು ಮೌನದೊಳಿದ್ದನ ಕರ್ಣ ಈಗ ತಿರ್ಗಿ ಶುರು ಮಾಡ್ತಾನೀಗ ಯಾವಾಗ ಅವನಿಗೆ ದುಃಖ ಆಯಿತೋ ಈ ದುಃಖದಲ್ಲಿ ಏನಿರಬಹುದು ಅಂತ ಈ ಕರ್ಣನ ದುಃಖದಲ್ಲಿ ಏನಿರ್ಬೋದು ಅಂತ ಕೃಷ್ಣನ ಪರೀಕ್ಷೆ ಏನು ಹೇಳ ಈ ಕರ್ಣ ಏನಯ್ಯ ಏನು ಹೇಳ ಈ ಕರ್ಣ ಚಿತ್ತಗ್ಲಾನಿ ಯಾವುದು ನಿನಗೆ ಚಿತ್ತಗ್ಲ ಎರಡೂ ಮನೋಭಾವಗಳು ಬಿ ನೋಡಿ ಇವನು ಭೇದ ಭೇದ ಬಂದ್ಬಿಡ್ತಾನೆ ಬಂದ್ಬಿಡ್ತಾನೆ ಅಂತ ಭೇದದ ಮಾತುಗಳನ್ನ ಆಡ್ತಾಯಿರೋ ಸಂದರ್ಭದಲ್ಲಿ ಇವನು ದುಃಖ ಈಗ ಸ್ವಲ್ಪ ಅನ್ನಿಸ್ತಾ ಇದೆ ಇವನು ಬರಲ್ಲ ಅಂತ ಅನ್ನಿಸ್ತಾ ಇದೆ ಕೃಷ್ಣನಿಗೆ ಬರಲ್ಲ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಏನು ಹೇಳ ಈ ಕರ್ಣ ಭಾಳ ಮೆಲ್ಲಗೆ ಚಿತ್ತ ಹೌದು ನಿನಗೆ ಇದೇನು ರೀ ಇದು ಚಿತ್ತ ಏನಯ್ಯ ಯೋಚನೆ ಯೋಚನೆ ಬಿತ್ಬಿಟ್ಟ ಏನು ಯೋಚನೆ ಅಯ್ಯ ಅಂತ ಕೇಳ್ತಾ ಇದ್ದಾನೆ ಚಿತ್ತ ಗ್ಲಾನಿ ಯಾವುದು ಮನೆಗೆ ತಿರುಗಿಯಂದ ಕುಂತೂನುಗಳ ಬೆಸಕೈಸಿಕೊಂಬುದು ಸೇರದೇ ನಿನಗೆ ಅಲ್ಲ ಕಣ ಎಲ್ಲರ ಕೈಲೂ ಸೇವೆ ಮಾಡಿಸ್ಕೊಳ್ಳೋದು ನಿನಗಿಷ್ಟ ಇಲ್ವಾ ಅವನು ಅದನ್ನು ಯೋಚನೆನೇ ಮಾಡ್ತಿಲ್ಲ ಕರ್ಣ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಏನು ಸೇರಲ್ವೇನಯ್ಯ ನಿನಗೆ ಹಾನಿ ಇಲ್ಲ ಹೋಗಲಿ ಬಿಡಯ್ಯ ಹಾನಿ ಇಲ್ಲ ಎನ್ನಾಣೆ ನುಡಿ ನುಡಿ ಮೌನ ವೇತಕೆ ಮರಳುತನ ಬೇಡ ಉಚ್ಚಾಟ ಬೇಡ ಕಣಯ್ಯ ಮರಳುತನ ಬೇಡ ದುಃಖ ದುಃಖ ಮಾಡೋಕ್ಕೋಗ್ಬೇಡ ಲಾಭ ಅಷ್ಟೇ ಪಕ್ಷಾಂತರ ಲಾಭ ಅಷ್ಟೇ ದುಃಖ ಏನು ಮಾಡೋಕ್ಕೋಗ್ಬೇಡ ನಿನ್ನ ಅಪದೆಸೆಯ ಬಯಸುವವನಲ್ಲ ನೋಡ್ರಿ ನಿನ್ನ ಅಪದೆಸೆಯ ಬಯಸುವವನಲ್ಲ ತಂದಿಟ್ಬಿಟ್ಟ ಯಾವುದೋ ಸ್ಥಿತಿಯಲ್ಲಿದ್ದವನ್ನ ತಂದು ಕೆಳಗಡೆಗೆ ಇಟ್ಟುಬಿಟ್ಟ ನಿನ್ನ ಸೇ ಬಯಸುವವನಲ್ಲ ನಿನ್ನ 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 ಕೆಳಗೆ ತರಬೇಕು ಅಂತ ನಾನು ಹೇಳ್ತಾ ಇಲ್ಲ ಹೇಳ್ತಾ ಇರೋದು ನಿನ್ನ ಅಪದ ಸಹ ಬಯಸುವವನಲ್ಲ ಈಗ ಹೇಳ್ತಾರೆ ಅಲ್ಲಿ ನೆತ್ತಮ ನಾಡಿ ಇದೆ ಪದ ಪಂಪ್ನಲ್ಲಿ ನೆತ್ತಮ ನಾಡಿ ಭಾನುಮತಿ ಸೋಲ್ತೊಡೆ ಇದೆ ಪದ ಇಲ್ಲಿ ಅದಕ್ಕೆ ಬದಲಾಗಿರುವ ಪದ ಅದಕ್ಕೆ ಬದಲಾಗಿ ಕುಮಾರವ್ಯಾಸ ಉಪಯೋಗಿಸುವ ಪದ್ಯ ಮರಳು ಮಾಧವ ಮರಳು ಮಾಧವ ಇದನ್ನು ನಮ್ಮ ಪಾಠಾಂತರಕಾರರು ಮರುಳು ಮಾದವ ಆದ್ಲು ಅಯ್ಯ ಉಚ್ಚ ಅಂತಲೂ ಹೇಳ್ತಾರೆ ಕೃಷ್ಣನ ಬಗ್ಗೆ ಮರ್ಯಾದೆ ಇರೋ ಸಂಪಾದಕರುಗಳು ಮರಳು ಮಾದವ ಅಂತ ಹಾಕ್ತಾರೆ ಮರ್ಯಾದೆ ಇಲ್ಲ ಅಂತಂದರೆ ಮರುಳು ಮಾದವ ಅಯ್ಯ ಉಚ್ಚ ಹೋಗಯ್ಯ ಮರಳು ಮಾದವ ಮಹಿಯ ರಾಜ್ಯದ ಸಿರಿಗೆ ಸೋಲು ನಾನಲ್ಲ ಇಲ್ಲ ನನಗೇನೂ ಬೇಕಿಲ್ಲ ಮಹಿಯ ರಾಜ್ಯದ ಸಿರಿಗೆ ಸೋಲುವವ ನಾನಲ್ಲ ಕೌಂತೆಯರು ಸುಯೋಧನದೇ ಬೆಸ ಕೈವಲ್ಲಿ ಮನವಿಲ್ಲ ನುಡಿದು ಫಲವೇನೇನು ಹೊರೆದ ದಾತಾರಂಗೆ ಹಗೆಗಳ ಶಿರವ ನರಿದೊಪ್ಪಿಸುವೆನೆಂಬಿ ಭರದೊಳಿದ್ದೆನು ಕೌರವೇಂದ್ರನ ಕೊಂದೆನೇನೆಂದ ಹಗೆಗಳ ಯಾರು ಶತ್ರುಗಳು ಅವರನ್ನು ತರದು ಒಪ್ಪಿಸಬೇಕು ಅಂದ ನನ್ನ ಶವರಿನ ತೋರಿಸ್ಬೇಕು ನನ್ನನ್ನು ಸಾಕಿದ ಸ್ನೇಹಿತನ ಋಣ ತೀರಿಸಬೇಕು ಅಂತ ಅಂದ್ಕೊಂಡ್ರೆ ನನ್ನನ್ನೇ ಕೊಂದ್ಬಿಟ್ಟಲ್ಲ ಎಲ್ಲರಿಗಿಂತ ಮೊದಲು ಬಂದಿನ ಅಂತನ್ನುವ ಮಾತನ್ನು ಆಡ್ತಾನೆ ಅಲ್ಲಿಗೆ ಪದ್ಯ ಇನ್ನು ಮುಂದಕ್ಕೆ ಕುಂತಿ ಹತ್ರ ಹೋಗ್ತಾನೆ ನೀನು ಕೇಳ್ಕೊಂಬಿಡು ನಿನ್ನ ಮಕ್ಕಳನ್ನ ಬದುಕೆ ಕಾರಣನ ಕೇಳ್ಕೊಂಬಿಡು ಅಂತ ಕೃಷ್ಣ ಹೇಳಿಕೊಟ್ಬಿಡ್ತಾನೆ ಪಂಪೊಂದು ಹಂಗಾಯ್ತಾ ಪಂಪ ಆಗ್ಬಾರ್ದ ಕಾರಣ ನೆತ್ತಮ್ಮನ ಆಡಿಬಾರ್ದ ಹೆಂಡತಿ ಅವನ ಹೆಂಡತಿ ಜೊತೆಗೆ ಪಗಡೆ ಆಡ್ದವನ್ನ ನಾನು ಸೋತರೂ ಕೂಡ ತಪ್ಪು ತಿಳ್ಕೊಳ್ಳದೆ ಬಂದು ನನ್ನನ್ನು ಪುರ ಗೌರವಿಸಿದವನು ಅವನನ್ನು ಬಿಟ್ಟು ಬರಲ್ಲ ನಾನು ಅಂತ ಅಲ್ಲಿ ಹೇಳಿದ್ರೆ ಇಲ್ಲಿ ಒಂದು ಸರಿಯಾಗಿರೋ ಕಾರಣಗಳು ಮುಂದಕ್ಕೆ ಬರ್ತಾನೆ ನನ್ನ ಜೊತೆ ಹಿಂಗಿದ್ದ ದುರ್ಯೋಧನ ಆ ಥರ ಇದ್ದ ನನಗೇನೇ ನೆಚ್ಚಲುಚಿತವ ಮಾಡಿದಣಿ ಏನು ನೋಡಿದಣಿ ಏನು ನಾನು ನೋಡಿ ನೋಡಿನೇ ಸಂತೋಷ ಇದ್ದ ದುರ್ಯೋಧನ ಅಂತೆಲ್ಲ ಮುಂದಕ್ಕೆ ಬರುತ್ತೆ ಅಪದಿಗಳೆಲ್ಲ ಬರುತ್ತೆ ವಿಸ್ತಾರವಾಗೇ ಬರುತ್ತೆ ಇದು ಆಯಿತಾ ಇಲ್ಲಿ ಇಬ್ಬರದು ಈಗ ಆದರೆ ಮೂಲ ವಿಶ್ವಗುರು ವ್ಯಾಸರು ಏನನ್ನು ಬರೀತಾರೆ ಅಂತ ಒಂದು ಕುತೂಹಲ ಅಲ್ವಾ ಇವರಿಬ್ಬರು ಹಿಂಗಂದ ಮೇಲೆ ಈ ಭೇದನದ ಸಂದರ್ಭದಲ್ಲಿ ಕೃಷ್ಣಕರ್ಣರ ಸಂವಾದ ಹಿಂಗಿದ್ದ ಮೇಲೆ ವ್ಯಾಸರು ಏನು ಬರೀತಾರೆ ಅಂತನ್ನೋದಲ್ವ ಈ ಇಬ್ಬರು ಮಹಾಕವಿಗಳು ಕನ್ನಡದ ಮಹಾಕವಿಗಳು ಹಿಂಗೆ ಬರೆದಿದ್ದಾರೆ ಅಂತಂದ ಮೇಲೆ ವ್ಯಾಸರ್ ಏನು ಬರೆದಿರ್ಬೋದು ಅಲ್ವಾ ಒಂದು ಕುತೂಹಲ ಕರ್ಣ ಏನು ಉತ್ತರ ಕೊಡ್ತಾನೆ ಅಲ್ಲಿ ಅಂತಂದರೆ ನನಗೆ ತಾಯಿ ರಾಧೆ ಕುಂತಿ ಅಲ್ಲ ಬಿಟ್ಬಿಟ್ಲು ಅವಳು ಬಿಟ್ಬಿಟ್ಳು ನನ್ನನ್ನು ಬಿಟ್ಟ ಮೇಲೆ ತಾಯಿ ಹೆಂಗಾದಳು ತಾಯಿ ಆಗ್ತೀನಿ ಅಂತಂದಿರ ಸಾಕಬೇಕಾಗಿತ್ತು ಹೆಂಗಾದರೂ ಮಾಡಿ ಸಾಕಬೇಕಾಗಿತ್ತು ಬಿಟ್ಬಿಟ್ಲು ಆದ್ದರಿಂದ ನಾನು ತಾಯಿ ಅಂತ ಅನ್ಕಂಡಿಲ್ಲ ಆಯಿತು ಮೊದಲನೇದು ಇನ್ನೊಂದು ಎಷ್ಟು ಚೆನ್ನಾಗಿದೆ ಆ ಕಾರಣ ಕೊಡೋ ಕಾರಣ ನಾನು ರಾಧೆಯ ತೊಡೆಯ ಮೇಲೆ ಮಲಗಿದ್ದಾಗ ಮೂತ್ರ ಮಾಡಿಬಿಡ್ತಿದ್ದೆ ರಾಧೆಯ ತೊಡೆಯ ಮೇಲೆ ಮಲಗಿದ್ದಾಗ ಮೂತ್ರ ಮಾಡಿಬಿಡ್ತಿದ್ದೆ ಮಲಮೂತ್ರಗಳನ್ನು ಅವಳು ಯಾವ ಯಾವ ಹೇಯವೂ ಇಲ್ಲದೆ ಹೇವವೂ ಇಲ್ಲದೆ ಹೇವವೂ ಇಲ್ಲದೆ ತೊಡದ್ಲು ನನ್ನನ್ನು ಶುದ್ಧಿ ಮಾಡಿದ್ಲು ಅದರಿಂದ ಅಂಥವಳನ್ನ ಬಿಟ್ಬಿಟ್ಟು ಏನೂ ಮಾಡದೇ ಇರೋ ಅವಳ ಹೆಸರು ಹೇಳಿಕೊಂಡು ಈಗ ಬರೋದು ಹೆಂಗೆ ಈ ವಯಸ್ಸಿನಲ್ಲಿ ಬರೋದು ಹೆಂಗೆ ಅಂತಂತಾನೆ ಮೂರೂ ಕಾರಣಗಳಲ್ಲಿ ಯಾವುದು ಚೆನ್ನಾಗಿದೆ ಮೂರೂ ಕಾರಣಗಳಲ್ಲಿ ಯಾವುದು ಚೆನ್ನಾಗಿದೆ ಮಲಮೂತ್ರ ಆದಿಗಳನ್ನು ಆ ವ್ಯಾಸರ ಬರವಣಿಗೆನೇ ಹಾಗಿರುತ್ತೆ ರೀ ಅದಕ್ಕೆಲ್ಲ ಆಮೇಲೆ ಏನೇನೋ ಸೇರ್ಕೊಂಡಿದೆ ಬಿಡಿ ವ್ಯಾಸ ಭಾರತದಲ್ಲಿ ಎಲ್ಲ ಪರ್ವಗಳಲ್ಲೂ ಸೇರ್ಕೊಂಡ್ಬಿಟ್ಟಿದೆ ಈ ಪರ್ವ ಹೋದ್ರೆ ಇಂಥ ಪುಣ್ಯ ಬರುತ್ತೆ ಅಂತಲೂ ಸೇರ್ಬಿಟ್ಟಿದೆ ಆಮೇಲೆ ಪೂಜೆನೂ ಮಾಡಿಸಿ ಅಂತಿದೆ ವ್ಯಾಸ ಕೊ ಪರ್ವಗಳ ಕೊನೆಯಲ್ಲೆಲ್ಲ ಈ ಪರ್ವ ಹೋದ್ಮೇಲೆ ಇಂತಿಂಥ ಪೂಜೆನೂ ಮಾಡಿಸಿ ಅಂತ ಸೇರ್ಕೊಂಬಿಟ್ಟಿದೆ ಅದು ಬರ್ತಾ 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 ಬಿಡಿ ಆದರೂ ಕೂಡ ವ್ಯಾಸರ ಬರವಣಿಗೆಯ ಕ್ರಮ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ಕೀಚಕ ದ್ರೌಪದಿ ಕೈ ಹಿಡ್ಕೊಳ್ಳೋಕೆ ಮೊದಲು ಹಿಡ್ಕೊಂಡು ಅದನ್ನು ತೊಂದರೆ ಕೊಡ್ತಾನೆ ಅದೆಲ್ಲ ನಿಮಗೆ ಗೊತ್ತಿದೆ ಭೀಮನ ಹತ್ರಕ್ಕೆ ಬಂದ್ಬಿಟ್ಟು ಭೀಮರ ಹತ್ತಿರಕ್ಕೆ ಬಂದ್ಬಿಟ್ಟು ಅವಳು ಹೇಳುವಾಗ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳುವಾಗ ಅವನು ಕೀಚಕ ನೋಡು ನಾನು ಎಲ್ಲೋದ್ರು ನಾನು ಹಿಂದಿಂದೇನೆ ಬರ್ತಾನೆ ಅಂತ ಅಂದ್ಬಿಟ್ಟು ಅವನು ಆವಾಗ ಅವಾಗ ನೋಡ್ಬಿಟ್ಟು ನಾನು ಕಣ್ಣು ಮಿಟ್ಕಿಸ್ತಾನೆ ನನ್ನ ಕಡೆಗೆ ಕೀಚಕ ವ್ಯಾಸರ ಅದನ್ನು ಬರೀತಾರೆ ಅವರು ನನ್ನ ಕಡೆಗೆ ನೋಡ್ಬಿಟ್ಟು ಕಣ್ಣು ಮಿಟುಕಿಸ್ತಾನೆ ಬಾ ಅಂತ ಕರೀತಾನೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ಅಂತ ಅಲ್ಲಿ ರೇಗಿಸ್ತಾಳೆ ಭೀಮನನ್ನು ಇಲ್ಲಿ ಬೇರೆ ಥರ ರೇಗಿಸ್ತಾನೆ ಇಲ್ಲಿಗೂ ಕುಮಾರವ್ಯಾಸ ಪಂಪನಲ್ಲಿ ಬೇರೆ ಬೇರೆ ಥರ ಇದೆ ಅದು ಆದರೆ ಭಾಳ ಹ್ಯೂಮನ್ ಆದ ಕಾರಣಗಳನ್ನೇ ಕೊಡ್ತಾ ಹೋಗ್ತಾರೆ ಉದ್ದಕ್ಕೂ ಕೂಡ ವ್ಯಾಸರು ಹಾಗಾಗಿ ಆತ ಬಹಳ ದೊಡ್ಡ ಕವಿ ಈ ಮೂರರಲ್ಲಿ ಯಾವುದು ನಿನ ನಿಮಗೆ ಬಹಳ ಪ್ರಿಯವಾದದ್ದು ಪಂಪ ಕೊಡುವ ಹೆಂಡತಿ ಕಾರಣವೋ ಭಾನುಮತಿ ಕಾರಣವೋ ಇಲ್ಲಿ ಕುಮಾರವ್ಯಾಸ ಕೊಡುವ ಫ್ರೆಂಡ್ಶಿಪ್ ಸ್ನೇಹದ ಕಾರಣ ಮರಳು ಮಾದವ ಮಹಿಯ ರಾಜ್ಯದ ಸೇರಿಗೆ ಸೋಲುವ ನಾನಲ್ಲ ಕವಂತೆಯರು ಸುಯೋಧನರಿಗೆ ಬೆಸ ಮನವಿಲ್ಲ ಹೊರದ ದಾತಾರಂಗ್ಯ ಶಿರಗಳ ಅರಿಗಳ ಶಿರವನ್ನು ಹುರಿದುಪ್ಪಿಸುವನೆಂಬಿ ಭರದಲ್ಲಿದ್ದನು ಕೌರವೇಂದ್ರನ ಕೊಂದೆ ನೀನೆಂದು ಅನ್ನೋದೋ ಇಲ್ಲ ರಾಧೆ ನನ್ನ ಮಲಮೂತ್ರ ಆದಿಗಳನ್ನು ಅವಳೇ ನನ್ನ ತಾಯಿ ಆಮೇಲೆ ಇವನು ನನಗೊಂದು ಮರ್ಯಾದೆ ಕೊಟ್ಟ ಇವನು ಮೇಲೆ ನನಗೆ ಮನುಷ್ಯ ಅಂತ ಮರ್ಯಾದೆ ಕೊಟ್ಟ ಅದು ಹೆಂಗೆ ಬಿಟ್ಟು ಬರಲಿ ನಾನು ನೀ ಹೇಳ್ತಾ ಇರೋದು ಈ ಥರ ಏನು ದುಃಖ ಮಾಡೋದಿಲ್ಲ ಕರ್ಣ ಅಲ್ಲಿ ಭಾರತದಲ್ಲಿ ದುಃಖ ಮಾಡೋದಿಲ್ಲ ಅಲ್ಲಿ ಈ ಮೂರೂ ಕಾರಣಗಳಲ್ಲಿ ಈ ಸಂದರ್ಭದ ಉದ್ಯೋಗಪೂರ್ವದ ಈ ಸಂದರ್ಭದಲ್ಲಿ ಮೂರೂ ಕಾರಣಗಳು ಇದರಲ್ಲಿ ಯಾವುದು ನಮಗೆ ಪ್ರಿಯವಾಗಬಹುದು ಅಂತ ನೀವು ಯೋಚನೆ ಮಾಡಬಹುದು ಅಂತ ಹೇಳಿ ಈ ಅಳಗನ್ನಡ ಕಾವ್ಯ ಯಾಕ್ರೆಯ ಅಳಗನ್ನಡ ತಗೊಳ್ಳೋದಿಲ್ಲ ಕನ್ನಡ ಎಮ್ ತಗಳದಿಲ್ಲ ತಗೊಳ್ಳೋದಿಲ್ಲ ನೀವು ಅಂತ ಹುಡುಗರು ಕೇಳಿದ್ರೆ ಅದೇನೋ ಕಷ್ಟ ಅಂತಾರೆ ಸರ್ ಮೇಸ್ಟ್ರುಗಳು ಅದರಿಂದ ತಗೊಳ್ಳಲ್ಲ ಅಂತಾರೆ ನಮ್ಮ ಸ್ಟೂಡೆಂಟ್ಸಲ್ಲೂ ಅದೇನು ಕಷ್ಟ ಅಲ್ಲ ಅದು ನೀವು ಸ್ವಲ್ಪ ಬಿಡಿಸಿ ಓದ್ಬಿಟ್ರೆ ಅದು ಕನ್ನಡವೇ ಅದು ಹಾಗಾಗಿ ಆದರೆ ಆ ಕಷ್ಟಕ್ಕೆ ನಮ್ಮ ಮೇಷ್ಟ್ರು ಈಗ ಅದು ತುಂಬ ಕಷ್ಟ ವ್ಯಾಕರಣ ಅದೆಲ್ಲ ಇರುತ್ತೆ ತಗಬೇಡಿ ತಗಬೇಡಿ ಅಂತ ಹೇಳ್ತಾರೆ ಅದು ಕಷ್ಟ ಅಲ್ಲ ಅದು ಏನೇನು ಸಮಸ್ಯೆಗಳಿದೆಯೋ ಏನು ಈಗ ಅದು ಅದು ಬೇ ಬೇರೆ ಇದು ಹಳೆಗನ್ನಡ ಹಳಗನಡದ ಸಮಸ್ಯೆಗಳು ಬೇರೆ ಬೇರೆ ಇರುತ್ತೆ ಅದೇನು ಕಷ್ಟ ಅಲ್ಲ ಈ ಥರದ ಕೃತಿಗಳನ್ನೆಲ್ಲ ಓದಬೇಕು ಓದಲೇಬೇಕು ಇದನ್ನು ಆಶ್ಚರ್ಯ ಹಿಂದೆ ಅವೆಲ್ಲ ಇತ್ತು ಅವೆಲ್ಲ ಇತ್ತು ನನಗೆ ಈ ಈ ಫಿಸಿಕ್ಸ್ ಮೇಸ್ಟ್ನಲ್ಲಿ ಕಂಡ್ರೆ ನನಗೆ ಸ್ವಲ್ಪ ಮರ್ಯಾದೆ ಯಾಕೆ ಅಂತಂದರೆ ಭಾರತವನ್ನು ಎಡಿಟ್ ಮಾಡಿದವರು ಭೌತಶಾಸ್ತ್ರದ ಫಿಸಿಕ್ಸ್ ಮೇಸ್ಟ್ರು ಬೆಳ್ಳವೇ ವೆಂಕಟನಾರಾಯಣಪ್ಪನವರು ಬೆಳ್ಳವೇ ವೆಂಕಟನಾರಾಯಣಪ್ಪರು ಭೌತಶಾಸ್ತ್ರ ಅವರು ಹಿಂದೆ ಆ ಥರದ ಒಂದು ಡಿಸಿಪ್ಲಿನ್ ಇತ್ತು ಹಾಗಾಗಿ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು ನೀವೆಲ್ಲ ಬಂದು ಇಲ್ಲಿ ಸೇರಿ ಇಲ್ಲಿ ಸೇರಿ ಈ ಥರದ ಚರ್ಚೆಯನ್ನು ಮಾಡ್ತಿರಲ್ಲ ಅದು ನನಗೆ ಸಂತೋಷ ಅಂತ ಅನಿಸುತ್ತೆ ನನಗೆ ಇಲ್ಲಿಗೆ ಬಂದ ಪ್ರಾಜ್ಞರೆಲ್ಲ ಹಿರಿಯರೆಲ್ಲ ಹೊರಗಡೆ ಈ ಮಾತನ್ನು ಹೇಳಬೇಕು ಅಂತ ಅನಿಸುತ್ತೆ ಈ ಥರದ್ದೊಂದು ಇದೆ ಅಂತ ನಾನು ಕೂಡ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸುತ್ತಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ಸುತ್ತಿದ್ದೀನಿ ಎಲ್ಲೂ ಈ ಥರದ ಒಂದು ಸಭೆ ಸೇರಿ ಈ ಥರದ ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾನು ಗಮನಿಸಿಲ್ಲ ಯಾರೋ ಬೆಳಗ್ಗೆ ಸ್ವಲ್ಪ ಕುಣಿದದ್ದು ಜಾಸ್ತಿ ಆಯಿತು ಮಕ್ಕಳು ರಾತ್ರಿ ನಾಟಕದಲ್ಲಿ ಅಂತಂದರು ಅದಕ್ಕೆ ನನಗನ್ನಿಸ್ತು ಸ್ಟೋನಿ ಬ್ರೂಕ್ ಯೂನಿವರ್ಸಿಟಿಯಲ್ಲಿ ಹುಡುಗರುಗಳ ಒಂದು ಗುಂಪಿತ್ತು ಇದ್ದಕ್ಕಿದ್ದಂಗೆ ಕುಣಿಯೋಕೆ ಶುರು ಮಾಡಿಬಿಟ್ರು ನಾನು ಅಯ್ಯೋ ದೇವ್ರೆ ಇದ್ಯಾಕೆ ಹಿಂಗೆ ಕುಣಿತೆ ಎಲ್ಲ ಬಡ್ಕಂಡು ಗಿಡ್ಕಂಡು ಏನೋ ಡ್ರಮ್ ಎಲ್ಲ ಬಡ್ಕಂಡು ಕುಡ್ಕೊಂಡು ಏನು ಮೇಷ್ಟ್ಗಳ್ಳ ನೋಡಿದ್ರೆ ಏನು ಮರ್ಯಾದೆ ಇಲ್ವಾ ಅಂತಂದು ಸುಮ್ಮನೆ ನಾನು ಇಲ್ಲಿ ಏನು ಮಾಡ್ತಾ ಆ ವಿದ್ಯಮಾನ ಅಲ್ಲಿ ಅಂದರೆ ಎಲ್ಲ ಕುಣಿಯೋಕೆ ಶುರು ಮಾಡಿಬಿಟ್ರೆ ಎಲ್ಲ ಆಮೇಲೆ ನಾನು ಕೇಳಿದೆ ಪ್ರೊಫೆಸರ್ನ ಇದ್ಯಾಕೆ ಹುಡ್ಕೊಂಡು ಅದು ಚಳಿಗಾಲ ಇದೆ ಆ ಸ್ವಾಗತಿಸೋಕ್ಕೆ ಎಲ್ಲ ಕುಣಿತಾ ಇದ್ದಾರೆ ಎಲ್ಲ ಒಬ್ರಿಗೊಬ್ಬರು ಹತ್ಕೊಂಡು ಕುಣಿತೆ ಅದನ್ನು ಹಂಗಾಗಿ ರಾತ್ರಿ ನೋಡಿದಾಗ ನನಗೆ ಅದು ನೆನಪಿಗೆ ಬಂತು ಪರವಾಗಿಲ್ಲ ಇಸಿ ಚೆನ್ನಾಗೇ ಇದೆಯಲ್ಲ ಇದು ಈ ದೃಶ್ಯಾವಳಿ ಚೆನ್ನಾಗೇ ಇಲ್ಲಿ ನನಗೆ ಅದೆಲ್ಲ ನೆನಪಿಗೆ ಬಂತು ಹಾಗಾಗಿ ಹುಡುಗರುಗಳು ಅಂಥ ಹುಡುಗರುಗಳನ್ನು ಕೂಡ ಇಲ್ಲಿ ಸೇರಿಸಿ ಹಂಗೆ ಅನ್ನಬಾರ್ದೇನೋ ಯಾಕಂದರೆ ರಾತ್ರಿ ಮಾಡಿದ ನಾಟಕ ನೋಡಿಬಿಟ್ಟು ನನಗೆ ಇದೇನಪ್ಪ ಇವು ಎಂಥ ಶಕ್ತಿ ಇರೋ ಹುಡುಗರು ಇವರೆಲ್ಲ ಇದನ್ನೆಲ್ಲ ಸದ್ಬಳಕೆ ಮಾಡೋದಾದರೆ ಈ ಥರ ಹಳೆ ನಡೆ ಪದ್ಯಗಳನ್ನ ಹೇಳ್ಕೊಡೋದಾದರೆ ಸ್ವೀಕರಿಸ್ತಾರೆ ಅವರು ಬೇಡ ಅಂತನ್ನೆಲ್ಲ ಅವರು ಅಂತರಂಗಪೂರ್ವಕವಾಗಿ ಸ್ವೀಕರಿಸ್ತಾರೆ ಅಂತ ಅನಿಸುತ್ತೆ ನನಗೆ ಅಂಥವ್ರನ್ನೂ ಸೇರಿಸಿ ಪ್ರಾಜ್ಞರನ್ನು ಸೇರಿಸಿ ಇಲ್ಲಿ ಚರ್ಚೆ ಮಾಡೋದಿದೆಯೆಲ್ಲ ಒಂದು ಸಂಗೀತದ ಮೂಲಕವೋ ಅವೆಲ್ಲ ಒಂದೇ ಅಂತ ಅನಿಸುತ್ತೆ ನನಗೆ ಸಂಗೀತದ ಮೂಲಕವೋ ಹಾಡಿನ ಮೂಲಕವೋ ಅಭಿನಯದ ಮೂಲಕವೋ ಹಳೆಗನ್ನಡದ ಮೂಲಕವೋ ನಾಟಕದ ಮೂಲಕವೋ ಒಂದು ಒಂದು ಮಾಡೋ ಅದನ್ನೆಲ್ಲ ಒಂದು ಆ ತಂತು ಇದೆ ಒಳಗಡೆ ಏನೋ ಒಂದು ತಂತು ಇದೆ ಅದಕ್ಕೆಲ್ಲ ಬೇರೆ ಅಂತ ಅನಿಸಲ್ಲ ಅದು ಅಂಥ ಒಂದು ತಂತುವನ್ನು ಕಟ್ಟಿ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಈ ಸಂಸ್ಥೆಯ ಬಗ್ಗೆ ಪ್ರಾಜ್ಞರು ಹೇಳಬೇಕು ಹೊರಗಡೆ ಎಲ್ಲ ಹೇಳಬೇಕು ಇಲ್ಲಿ ಬಂದವರು ಬೇರೆ ರಾಜ್ಯದವರು ಅಂತ ನನಗೆ ಅನಿಸುತ್ತೆ ಅಂಥದ್ದೊಂದು ಸಂಸ್ಥೆ ಅಲ್ಲಿ ನನಗೆ ಈ ಹಳಗಿನಡವನ್ನು ಎಷ್ಟು ನನಗೆ ಗೊತ್ತಿದೆಯೋ ಅಷ್ಟನ್ನು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಎಲ್ಲರಿಗೆ ನಮ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಧನ್ಯವಾದಗಳು